ಧನ್ಯವಾದಗಳು ಅಶ್ವಿನಕ ಈಗ ಸ್ವಾಗತ ಹಾಗೂ ಪ್ರಾಸ್ತಾವಿಕ ನುಡಿಗಳಿಗಾಗಿ ಮಣಿಪಾಲ್ ಯುರೋಪಿಯನ್ ಅಧ್ಯಯನ ಕೇಂದ್ರದ ಮುಖ್ಯಸ್ಥರು ಹಾಗೂ ಮಣಿಪಾಲ್ ಯೂನಿವರ್ಸಲ್ ಪ್ರೆಸ್ನ ಪ್ರಧಾನ ಸಂಪಾದಕರಾಗಿರುವಂತಹ ಡಾಕ್ಟರ್ ನೀತಾ ಇನಾಮ್ದಾರ್ ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ ಎಲ್ಲರಿಗೂ ನಮಸ್ಕಾರ ಇವತ್ತು ಮಣಿಪಾಲ್ ಯೂನಿವರ್ಸಲ್ ಪ್ರೆಸ್ನ ಎರಡು ನೂರ ಹದಿನೈದು ಮತ್ತು ಎರಡುನೂರ ಹದಿನಾರನೇ ಪುಸ್ತಕಗಳ ಬಿಡುಗಡೆಗಾಗಿ ಎಲ್ಲ ಸೇರಿದಿದೆ ಆ ಎರಡು ಪುಸ್ತಕಗಳು ವಿಶೇಷ ಹಾಗೂ ಇವತ್ತಿನ ದಿನ ನಮಗೆ ಇನ್ನೂ ವಿಶೇಷ ಕೆಲವು ಕಾರಣಗಳಿಗೆ ನಾಲ್ಕು ಕಾರಣಗಳಿಗಾಗಿ ಒಂದು ಇವತ್ತಿನ ಪುಸ್ತಕ ಸಾಮಾಜಿಕ ಸಮನ್ವಯದ ಹರಿಕಾರ ಕನಕದಾಸರು ಇದು ನಮ್ಮ ಇವತ್ತು ಕನಕ ಜಯಂತಿ ಇರೋದರಿಂದ ಅದಕ್ಕೊಂದು ವಿಶೇಷವಾದ ದಿವಸ ಕೂಡ ಈ ಪುಸ್ತಕವನ್ನು ಬಿಡುಗಡೆ ಮಾಡಲಿಕ್ಕೆ ಇದನ್ನು ಶ್ರೀ ಪಿ ಆರ್ ಪಂಚಮುಖಿ ಪ್ರೊಫೆಸರ್ ಪಿ ಆರ್ ಪಂಚಮುಖಿ ಮೂಲತಃ ಧಾರವಾಡದವರು ಹಾಗೂ ಮೂಲತಃ ಎಕನಾಮಿಸ್ಟ್ ವೆಲ್ ನೋಡ್ ಎಕನಾಮಿಸ್ಟ್ ಮತ್ತು ಅದೇ ರೀತಿಯಲ್ಲಿ ಕೆಲವು ಹತ್ತು ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ ಸಂಸ್ಕೃತದಲ್ಲೂ ಸಹ ಸಾಕಷ್ಟು ಕೃಷಿ ಮಾಡಿಕೊಂಡವರು ಅವರ ಪುಸ್ತಕ ಅವರು ಇವತ್ತಿಗೆ ನಮ್ಮ ನಮ್ಮ ಒಟ್ಟಿಗೆ ಬರಲಿಕ್ಕೆ ಆಗಲಿಲ್ಲ ಅವರಿಗೆ ಆದರೂ ಕೂಡ ಅವರನ್ನು ನೆನೆಸ್ಕೊಂಡು ನಾನು ಕಾರ್ಯಕ್ರಮ ಪ್ರಾರಂಭ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ ಹಾಗೆ ಭಾಷಾಂತರ ಜಿಜ್ಞಾಸೆ ಮತ್ತು ಪ್ರಾತ್ಯಕ್ಷಿಕೆ ಎರಡು ನೂ ಎರಡು ನೂರ ಹದಿನಾರನೇ ಪುಸ್ತಕ ನಮಗೆಲ್ಲ ತುಂಬ ಸಂತೋಷ ಇದು ಒಂದು ಇವತ್ತು ಕನಕ ಜಯಂತಿ ಅನ್ನೋದು ಒಂದು ವಿಶೇಷ ಆದರೆ ಇದು ರಾಜ್ಯೋತ್ಸವದ ತಿಂಗಳು ಎರಡು ಕನ್ನಡ ಪುಸ್ತಕಗಳನ್ನು ಒಟ್ಟಿಗೆ ತರ್ತಾ ಇದ್ದೇವೆ ಅನ್ನೋ ಒಂದು ಸಂತೋಷ ಯಾಕಂದರೆ ಕೆಲವು ಜನರಲ್ಲಿದೆ ಮಣಿಪಾಲ್ ಯೂನಿವರ್ಸಲ್ ಪ್ರೆಸ್ ಅಂದರೆ ಹೆಚ್ಚಾಗಿ ಇಂಗ್ಲೀಷ್ ಪುಸ್ತಕಗಳನ್ನು ಮಾಡ್ತಾ ಇದ್ದಾರೆ ಅಂತ ಅಲ್ಲಿ ಇನ್ನೊಬ್ಬರು ಕತ್ತಲಾಡಿಸ್ತಾ ಇದ್ದಾರೆ ಕುತ್ಕೊಂಡು ಹೌದು ಅಂತ ಇಲ್ಲ ಇಂಗ್ಲೀಷ್ ಮಾತ್ರ ಮಾಡಲ್ಲ ಕನ್ನಡವನ್ನು ಸಾಕಷ್ಟು ಪುಸ್ತಕಗಳನ್ನು ತಂದಿದ್ದೇವೆ ತರ್ತೇವೆ ಇನ್ನೂ ಕೆಲವು ಕನ್ನಡ ಪುಸ್ತಕಗಳು ಇನ್ನೂ ಕೆಲವೇ ತಿಂಗಳುಗಳಲ್ಲಿ ಹೊರಗಡೆ ಬರಲಿಕ್ಕಿದೆ ಅದಲ್ಲದೆ ಇವತ್ತು ಇನ್ನೊಂದು ವಿಶೇಷ ದಿವಸ ನಮಗೆ ಯಾಕೆ ಅಂತಂದರೆ ಇವತ್ತು ನವೆಂಬರ್ ಇಪ್ಪತ್ತೆರಡು ಎರಡು ಸಾವಿರದ ಹನ್ನೊಂದರ ನವೆಂಬರ್ ಇಪ್ಪತ್ತೆರಡರಂದು ದೆಹಲಿಯಲ್ಲಿ ನಮ್ಮ ಮೊದಲನೇ ಪುಸ್ತಕದ ಬಿಡುಗಡೆ ಸಮಾರಂಭ ಅವತ್ತು ಅಂದಿನ ಪ್ರೋ ವೈಸ್ ಚಾನ್ಸ್ಲರ್ ಆದಂತಹ ಶ್ರೀ ವಿನೋದ್ ಭಟ್ ಅವರು ಅಲ್ಲಿದ್ದರು ನಾನು ಇದ್ದೆ ವಿಶೇಷ ಅಂದರೆ ನಮ್ಮ ಮೊದಲನೇ ಪುಸ್ತಕ ಪ್ರಮಾಣ ಪದ್ಧತಿ ದ ಪಾತ್ ಆಫ್ ಪ್ರೂಫ್ಸ್ ಅನ್ನೋ ಒಂದು ದ್ವೈತ ಎಪಿಸ್ಟೆಮಾಲಜಿ ಬಗ್ಗೆ ಇರುವ ಪುಸ್ತಕವನ್ನು ಅವತ್ತು ಪೋಲಿಷ್ ಎಂಬಾಸಿಡರ್ ಒಬ್ಬರು ಸಂಸ್ಕೃತ ಪಂಡಿತರು ಮತ್ತು ಪೋಲೀಶ್ ಅಂಬಾಸಿಡರು ಅವರು ಮೂಲತಃ ಪೋಲೆಂಡ್ನವರೇ ಆದರೂ ಕೂಡ ಸಂಸ್ಕೃತದಲ್ಲಿ ಸಾಕಷ್ಟು ಕೆಲಸ ಮಾಡಿದವರು ಅವರು ಅವತ್ತು ಆ ಪುಸ್ತಕವನ್ನು ಬಿಡುಗಡೆ ಮಾಡಿದರು ದೆಲ್ಲಿಯಲ್ಲಿ ತುಂಬ ಸಂತೋಷಪಟ್ಟಿದ್ವು ಅವತ್ತು ಮೊದಲನೇ ಪುಸ್ತಕ ಅಥವಾ ಅದರ ಒಂದು ಹುರುಪು ಹುಮ್ಮಸ್ಸು ತುಂಬ ನಮಗೆ ಇನ್ನೂ ನೆನಪಿದೆ ಅದಕ್ಕೆ ಇವತ್ತಿನ ದಿವಸವೇ ಎಲ್ಲವೂ ಸೇರಿ ಬಂದಿದ್ದು ತುಂಬ ಸಂತೋಷ ಹತ್ತು ವರ್ಷ ಎರಡು ನೂರ ಹದಿನೈದು ಮತ್ತು ಹದಿನಾರನೇ ಪುಸ್ತಕದ ಬಿಡುಗಡೆ ಇವು ಕೆಲವು ಕೆಲವು ಮೈಲುಗಳನ್ನು ಇವತ್ತು ಒಟ್ಟಿಗೆ ಹಂಚ್ಕೊಳ್ಳಿಕ್ಕೆ ಇಚ್ಛೆ ಪಡ್ತೇನೆ ಮೂಲ ಎಂ ಯು ಪಿ ಪ್ರಾರಂಭ ಆದದ್ದು ಎರಡು ಸಾವಿರದ ಹನ್ನೊಂದು ಏಪ್ರಿಲಲ್ಲಿ ಅಂದರೆ ಅದಕ್ಕೆ ಮಾಹೆ ಟ್ರಸ್ಟನ್ನ ಮಾನ್ಯತೆ ಸಿಕ್ಕಿದ್ದು ಮತ್ತು ಸಮ್ಮತಿ ಸಿಕ್ಕಿದ್ದು ಎರಡು ಸಾವಿರದ ಹನ್ನೊಂದು ಏಪ್ರಿಲಲ್ಲಿ ಆದರೆ ಪುಸ್ತಕ ಬಿಡುಗಡೆ ಮೊದಲನೇ ಪುಸ್ತಕ ನಾವು ತಗೊಂಡು ನವೆಂಬರ್ ಟ್ವೆಂಟಿ ಸೆಕೆಂಡ್ನಲ್ಲಿ ಮೊದಲೇ ಹೇಳಿದ ಹಾಗೆ ಇದನ್ನು ಶ್ರೀನಿವಾಸ್ ವರ್ಖಿಡಿ ಇವತ್ತಿಗೆ ಅವರು ವೈಸ್ ಚಾನ್ಸ್ಲರ್ ಆಗಿದ್ದಾರೆ ಕವಿ ಕುಲಗುರು ಕಾಳಿದಾಸ ಸಂಸ್ಕೃತ್ ಯೂನಿವರ್ಸಿಟಿಯ ವೈಸ್ ಚಾನ್ಸ್ಲರ್ ಆಗಿರುವಂಥ ಹಾಗೂ ಸಾಕಷ್ಟು ಜನಕ್ಕೆ ಪರಿಚಯರಾಗಿರುವಂಥ ಪರಿಚಯ ಪರಿ ಪರಿಚಿತರಾಗಿರುವಂಥ ಒಬ್ಬ ಸಂಸ್ಕೃತ್ ಸ್ಕಾಲರ್ ಶ್ರೀನಿವಾಸ ವರಖೇಡಿಯವರು ಅವರ ಪುಸ್ತಕ ಇದು ಅದನ್ನು ನಾನು ಮತ್ತು ನನ್ನ ಕಲೀಗ್ ಶ್ರೀನಿವಾಸನ್ ಆಚಾರ್ಯ ಡಾಕ್ಟರ್ ಶ್ರೀನಿವಾಸನ್ ಆಚಾರ್ಯ ಇವತ್ತು ಡಿಪಾರ್ಟ್ಮೆಂಟ್ ಆಫ್ ಫಿಲಾಸಫಿಯ ಕೋಆರ್ಡಿನೇಟರ್ ಆಗಿದ್ದಾರೆ ಅವರು ನಾನು ಸೇರಿ ಇದ್ರ ಮೇಲೆ ಹಗಲು ರಾತ್ರಿ ಕೆಲಸ ಮಾಡಿತ್ತು ಅಂದರೆ ಅವರು ಪುಸ್ತಕವನ್ನು ಅವರು ಕೊಟ್ಟಾಯಿತು ನಮಗೆ ಇಂಗ್ಲೀಷಲ್ಲಿ ಅನುವಾದ ಮಾಡಿ ಆದರೆ ಅದನ್ನು ತಿದ್ದಿ ಒಂದು ಎಷ್ಟು ಸಾರಿ ತಿದ್ದಿದ್ದೇವೆ ಕೆಲವು ಮನಸ್ಸು ಹುಟ್ಟುಗಳನ್ನ ಇನ್ನೂವರೆಗೂ ಇಟ್ಕೊಂಡಿದ್ದೇವೆ ಅಂದರೆ ಅದು ಅದರ ಸ್ವರೂಪವೇ ಬದಲಾಗ್ತಾ ಹೋಯ್ತು ನಾವು ಎಡಿಟ್ ಮಾಡ್ತಾ ಇದ್ದಂಗೆ ಅದು ನಮ್ಮ ಮೊದಲನೇ ಪ್ರಯೋಗ ಕೂಡ ಆಗಿತ್ತು ಹಾಗೆ ತುಂಬ ಸಂತೋಷದಲ್ಲಿ ತುಂಬ ಹುಮ್ಮಸ್ಸಲ್ಲಿ ಕೆಲಸ ಮಾಡಿ ಈ ಮೊದಲನೇ ಪುಸ್ತಕವನ್ನು ಹೊರತಂದ್ವಿ ತಂದ್ವಿ ತಂದಾದ ಕೆಲವೇ ದಿನಗಳಲ್ಲಿ ನಾನು ಮತ್ತು ನಮ್ಮ ಟೀಮ್ ಅವತ್ತಿಗಿದ್ದು ನಾನು ಮತ್ತು ಶ್ರೀನಿ ಮಾತ್ರ ನಾವು ಅದಕ್ಕೆ ಮತ್ತೆ ಐ ಎಸ್ ಬಿ ಎನ್ಗಳಿಗಾಗಿ ಒಂದು ಅಪ್ಲಿಕೇಶನನ್ನು ಹಾಕಿತ್ತು ಮಣಿಪಾಲ್ ಯೂನಿವರ್ಸಿಟಿ ಪ್ರೆಸ್ಸಿಂದ ಆವಾಗ ನಮಗೆ ಒಟ್ಟಿಗೆ ನೂರು ಐ ಎಸ್ ಬಿ ಎನ್ ಅನ್ನು ಮಾಡಿತ್ತು ಆವಾಗ ನಮ್ಮ ಪ್ರೊ ವೈಸ್ ಚಾನ್ಸ್ಲರ್ ದೆನ್ ಡಾಕ್ಟರ್ ವಿನೋದ್ ಭಟ್ ಅವರು ಒಂದೇ ಲೈನಲ್ಲಿ ನನಗೆ ನಾನು ಹೇಳಿದ್ದು ಸಂತೋಷದಲ್ಲಿ ಶೇರ್ ಮಾಡ್ಕೊಂಡಿದ್ದೆ ಸರ್ ನಮಗೆ ನೂರು ಐ ಎಸ್ ಬಿ ಎನ್ ಸಿಕ್ಕಿತ್ತು ಅಂತ ಹಿ ಜಸ್ಟ್ ರಿಸ್ಪಾಂಡೆಡ್ ಸೇಯಿಂಗ್ Some people are probably more optimistic than us, Santa. I remember the one liner still. But, sir, I'm sure you were equally optimistic then, and you knew you would drive this uh, for, the, for years ahead. And I remember you saying uh, that time, probably, maybe if not the first, the second, or the third book release when we did, that that was a centenary year for Oxford University Press, and we had a long, long journey ahead. And uh, we still feel we have just started. ವಿ ಕಂಟಿನ್ಯೂ ಟು ಎಕ್ಸ್ಪೆರಿಮೆಂಟ್ ವಿತ್ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಬುಕ್ಸ್ ಅದು ಆದ ನಂತರ ಮೊದಲನೇ ಪುಸ್ತಕ ಬಿಡುಗಡೆ ನಾವು ಅದು ಒಂದು ಮಾತ್ರ ನಾವು ಎರಡು ಸಾವಿರದ ಹನ್ನೊಂದರಲ್ಲಿ ತಂದಿದ್ದು ಎರಡು ಸಾವಿರದ ಹನ್ನೆರಡರಲ್ಲಿ ಹನ್ನೊಂದು ಪುಸ್ತಕ ಹದಿಮೂರರಲ್ಲಿ ಹತ್ತು ಹದಿನಾಲ್ಕರಲ್ಲಿ ಹನ್ನೆರಡು ಹದ್ ಹದಿನೈದರಲ್ಲಿ ಹದಿನೇಳು ಇಪ್ಪತ್ತೊಂಬತ್ತು ಹೀಗೆ ಬೆಳೀತಾ ನಮ್ಮ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಪುಸ್ತಕ ತಂದಿದ್ದು ಎರಡು ಸಾವಿರದ ಹದಿನೇಳರಲ್ಲಿ ಮೂವತ್ತಾರು ಪುಸ್ತಕಗಳನ್ನು ಒಂದು ವರ್ಷದಲ್ಲಿ ಅದು ಹೇಗೆ ತಂದ್ವಿ ಅಂತ ಈಗಲೂ ನಮಗೆ ಒಂದು ರೀತಿ ಇದಾಗುತ್ತೆ ಗೊತ್ತಾಗೋದಿಲ್ಲ ಅದು ಯಾಕಂದರೆ ಪ್ರತಿ ಪುಸ್ತಕವೂ ಕೂಡ ಒಂದು ಹೊರಗಡೆ ಬರಲಿಕ್ಕೆ ಹತ್ತರಿಂದ ಹತ್ತು ತಿಂಗಳಿಂದ ಒಂದು ವರ್ಷ ಸಮಯ ಬೇಕಾಗ್ತದೆ ಆ್ಯಟ್ ಎನಿ ಟೈಮ್ ಟೀಮ್ ಎಮ್ ಯು ಪಿ ಇಸ್ ವರ್ಕಿಂಗ್ ವಿತ್ ಅರೌಂಡ್ ಥರ್ಟಿ ಟು ಫಾರ್ಟಿ ಸಚ್ ಪ್ರಾಜೆಕ್ಟ್ಸ್ ಹಾಗೆ ಮಾಡ್ತಾ ಮಾಡ್ತಾ ಇವತ್ತಿಗೆ ಎರಡು ಸಾವಿರದ ಎರಡು ನೂರ ಹದಿನಾರು ಮತ್ತು ಹದಿನೇಳನೇ ಪುಸ್ತಕಗಳು ಅದರಲ್ಲಿ ಕೆಲವು ರೆಫರೆನ್ಸ್ ಬುಕ್ಸ್ ಅಂದರೆ ತುಂಬ ಹತ್ತಿರವಾದಂಥ ಯಾ ರಿಸರ್ಚ್ ಬೇಸ್ಡ್ ಒಳ್ಳೊಳ್ಳೆ ಪುಸ್ತಕಗಳು ಇದರಲ್ಲಿ ಬಂದಿವೆ ಅದರಲ್ಲಿ ಬಯೋಮೆಡಿಕಲ್ ಸ್ಪೆಕ್ಟ್ರೋಸ್ಕೋಪಿ ಆಗಿರಬಹುದು ಸೂಪರ್ ಹೆವಿ ಎಲೆಮೆಂಟ್ಸ್ ಅಂತ ನೋಬೆಲ್ ಪ್ರಶಸ್ತಿಗೆ ಒಂಬತ್ತು ಬಾರಿ ನಾಮಿನೇಟ್ ಆಗಿರುವಂಥ ಒಬ್ಬ ಜರ್ಮನ್ ವಿಜ್ಞಾನಿಗಳು ಬರೆದಂಥ ಸೂಪರ್ ಹೆವಿ ಎಲಿಮೆಂಟ್ಸ್ ಪುಸ್ತಕ ಇ ಜಿ ಪುಸ್ತಕ ಅದು ನಮ್ಮ ಕಸ್ತೂರ್ಬಾ ಮೆಡಿಕಲ್ ಹಾಸ್ಪಿಟಲಿನ ಡಾಕ್ಟರ್ ಆಗಿರುವಂಥ ಅವರ ಪುಸ್ತಕ ಎಷ್ಟು ಕಾಪಿಗಳು ಸೆಲ್ ಆಗಿದೆ ಅಂದರೆ ಅದೊಂದು ಅತ್ಯಂತ ಸಕ್ಸಸ್ಫುಲ್ ಆದಂಥ ಪುಸ್ತಕ ನಮಗೆ ಇ ಜಿ ಅಲ್ಲದೆ ಆಯುರ್ವೇದಿಕ್ ಇನ್ಹೆರಿಟೆನ್ಸ್ ಪ್ರೊಫೆಸರ್ ವಾಲಿಯತನ್ ಬಹುಶಃ ಕೆಲವು ಜನ ಇಲ್ಲಿ ಕೇಳಿರ್ತೀರಿ ಅವರ ಹೆಸರನ್ನು ಅವರ ಪುಸ್ತಕ ಟೀಲೋಸ್ ಟ್ರೂಪ್ಸ್ ಅನ್ನೋ ಇನ್ನೊಂದು ತುಂಬ ಅದ್ಭುತವಾದ ಪುಸ್ತಕ ಅಂದರೆ ನಾವು ಬರುವ ಪುಸ್ತಕಗಳು ಬರೀ ಭಾರತದಲ್ಲಿ ಅಷ್ಟೇ ಅಲ್ಲ ಇದು ವೀಟ್ನ ವಿಯೆಟ್ನಾಮಲ್ಲಿ ಅಲ್ಲಿ ನಡೆದಿರುವಂಥ ಜರ್ಮನ್ ಒಬ್ಬರು ಕೆಲಸ ಮಾಡಿರುವಂಥ ಪುಸ್ತಕದ ಬಗ್ಗೆ ಟೀಲೋ ಸ್ಟ್ರೂಪ್ ಅನ್ನೋ ಪುಸ್ತಕ ತಂದಿದ್ದೇವೆ ಎಲ್ಲ ಎಲ್ಲ ಪ್ರತಿಯೊಂದು ಕೂಡ ನಮಗೆ ಹೊಸ ಪ್ರಯೋಗವೇ ಅಷ್ಟೇ ಅಂತ ಕಳೆದ ವರ್ಷ ನಾವು ಎಲ್ಲ ಮಾರ್ಕೆಟಲ್ಲಿ ನೋಡಿದಾಗ ಕೆಲವು ಆಡಿಯೋ ಬುಕ್ಗಳು ಇದೆ ಇತ್ತೀಚೆಗೆ ಆದರೆ ನಾವು ಎರಡು ಸಾವಿರದ ಹದಿನೈದರಲ್ಲಿ ಎಂದರೆ ಇನ್ನು ಇನ್ನೂ ಜನಕ್ಕೆ ಅಷ್ಟು ಪರಿಚಿತ ಆಗಿರಲಿಲ್ಲ ಆಡಿಯೋ ಬುಕ್ಕನ್ನು ಕಾನ್ಸೆಪ್ಟ ಪರಿಚಿತ ಪರಿಚಯ ಆಗಿರಲ ಆಗಿರದೇ ಇರೋ ಸಮ ಸಮಯದಲ್ಲಿ ನಾವು ಒಂದು ಆಡಿಯೋ ಬುಕ್ ವೈ ನಮ್ಮದೇ ನಮ್ಮವರೇ ಆದಂಥ ವೈದೇಹಿಯವರ ವೈದೇಹಿ ಧ್ವನಿ ಅನ್ನುವ ಒಂದು ಆಡಿಯೋ ಪುಸ್ತಕವನ್ನು ತಂದಿದ್ವಿ ಆವಾಗದು ಹೆಚ್ಚಿಗೆ ನಮಗೆ ಮಾರಾಟ ಆಗಲಿಲ್ಲ ಅದಕ್ಕೆ ಮಾರುಕಟ್ಟೆ ಸಿಕ್ಕಿದ್ದು ಕಳೆದ ವರ್ಷ ಲಾಕ್ಡೌನ್ ಟೈಮಲ್ಲಿ ಹಲವು ಕಾಪಿಗಳು ಈ ಪುಸ್ತಕದ್ದು ಹೋಯಿತು ಆ ಟೈಮಲ್ಲಿ ತುಂಬ ಸಂತೋಷ ಅನಿಸ್ತು ಯಾಕಂದರೆ ನಾವು ಆವಾಗ ಮಾಡಿರೋದು ಆದರೆ ಅದು ಸಿಡಿ ಒಟ್ಟಿಗೆ ಬರ್ತದೆ ಈಗ ಸಿ ಡಿ ಪ್ಲೇಯರ್ಗಳು ಕೂಡ ಐದೇ ಅದು ಎಷ್ಟು ಬದಲಾಗಿದೆ ಏಳು ವರ್ಷಗಳಲ್ಲಿ ಸಿ ಡಿ ಪ್ಲೇಯರ್ಗಳು ಸಿಗ್ತಾ ಇಲ್ಲ ಅದನ್ನು ಬೇರೆ ಫಾರ್ಮೆಟಲ್ಲಿ ಈಗ ಮತ್ತೆ ಒಂದು ಸರಿ ಜನಗಳ ಮುಂದೆ ತರೋ ವಿಚಾರದಲ್ಲಿದ್ದೇವೆ ಅಷ್ಟೇ ಅಲ್ಲದೆ ಕೆಲವು ಜನ ಫಸ್ಟ್ ಟೈಮ್ ರೈಟರ್ಸ್ ಅಂದರೆ ಮೊದಲನೇ ಚೊಚ್ಚಿಲ ಕೃತಿಗಳಿಗೆ ಒಂದು ಪ್ಲ್ಯಾಟ್ಫಾರ್ಮನ್ನು ಪಿ ಕೊಡ್ತಾ ಹಾಗಿದೆ ಕೆಲವು ಜನ ಇದರಲ್ಲಿ ಅದು ಒಂದು ಸುಮಿ ಆ್ಯಂಡ್ ಡಾನ್ಸ್ ಆಫ್ ಡಾ ಸ್ಪಿರಿಟ್ಸ್ ಅಂತ ಅದಕ್ಕೂ ಮಕ್ಕಳಿಗಾಗಿ ಬರೆದಂಥ ಒಂದು ನಾರ್ತ್ ಈಸ್ಟ್ನ ಒಬ್ಬರು ಲೇಖಕಿ ಅವರ ಪುಸ್ತಕ ಆಮೇಲೆ ದ ಬರ್ಡರ್ಸ್ ಹ್ಯಾಂಡ್ಬುಕ್ ಟು ಮಣಿಪಾಲ್ ಅದು ಕೂಡ ನಮ್ಮ ಒಂದು ಅತ್ಯಂತ ಸಕ್ಸಸ್ಫುಲ್ ಆದಂಥ ಪುಸ್ತಕ ಪುಸ್ತಕ ಕೆಲವು ಜನ ಅವರು ಕೂಡ ನಮ್ಮ ವಿದ್ಯಾರ್ಥಿಯೊಬ್ಬರು ಎಮ್ ಐ ಟಿಯ ವಿದ್ಯಾರ್ಥಿಯೊಬ್ಬರು ತಮ್ಮ ನಾಲ್ಕನೇ ವರ್ಷದಲ್ಲಿರುವಾಗ ಮಣಿಪಾಲಿನ ಎರಡು ಎರಡು ನೂರ ಹದಿನೈದು ಸ್ಪೀಸೀಸ್ ಬರ್ಡ್ಸನ್ನು ಹುಡುಕಿ ಅದನ್ನು ತೆಗೆದು ಅದರ ಚಿತ್ರ ತೆಗೆದು ಅದನ್ನು ಮ್ಯಾಪ್ ಮಾಡಿ ಮಾಡಿರುವಂಥ ತುಂಬ ಅದ್ಭುತವಾದ ಪುಸ್ತಕ ಲಾಸ್ಟ್ ವೆನ್ಸೆ ಬಹುಶಃ ಕೆಲವು ಜನಕ್ಕೆ ಪರಿಚಯ ಇರುವಂಥ ಅಭಿನವ್ ಗ್ರೋವರ್ ಅವನೀಗ ಯಕ್ಷಗಾನದಲ್ಲಿ ತೊಡ್ಕೊಂಡಿದ್ದಾನೆ ಅವನ ಪುಸ್ತಕ ಹಾಗೆ ವಿದ್ಯಾರ್ಥಿಗಳಿಗೂ ಮತ್ತು ಇನ್ನೂ ಕೆಲವು ಜನ ಹೊಸ ಪುಸ್ತಕ ಬರೆಯವರಿಗೆ ಅವಕಾಶಗಳನ್ನು ಎಮ್ ಇ ಪಿ ಕಲ್ಪಿಸಿಕೊಟ್ಟಿದೆ ಅಲ್ಲದೆ ಇಂಗ್ಲೀಷ್ ಅಲ್ಲದೆ ಕನ್ನಡದಲ್ಲಿ ಕೆಲವು ಪುಸ್ತಕಗಳನ್ನು ಇತರೆ ಭಾಷೆಯಲ್ಲಿ ಸೇರಿಸಿದ್ದು ಅದೊಂದು ವಿಚಿತ್ರ ಕಾಣಬಹುದು ಕನ್ನಡದ ಜನರಿಗೆ ಆದರೂ ಕೂಡ ಇಂಗ್ಲೀಷ್ ಅಲ್ಲದೆ ಕೆಲವು ಪುಸ್ತಕಗಳನ್ನು ಮಾಡಿದ್ದೇವೆ ಇ ಇದೇ ವರ್ಷದಲ್ಲಿ ಕೆಲವು ಪುಸ್ತಕಗಳು ಬಂದಿದೆ ಅಲ್ಲದೆ ಕೆಲವು ತುಳು ಪುಸ್ತಕ ಇವತ್ತು ಕಾತ್ಯಾಯಿನಿ ಇದ್ದಾರೆ ಕಾತ್ಯಾಯಿನಿಯವರ ಮಹಾಮಾಯಿ ಪುಸ್ತಕ ಕೂಡ ಅಲ್ಲಿ ಕಾಣ್ತಾ ಇದೆ ಅವರದು ಒಂದು ಪುಸ್ತಕ ಇದರಲ್ಲಿ ತುಳು ಅಲ್ಲಿ ಮಾಡಿದ್ದು ಹಾಗೆ ಸಂಸ್ಕೃತದಲ್ಲಿ ಚೋಮನ ದುಡಿಯನ್ನು ಸಂಸ್ಕೃತಕ್ಕೆ ತಂದು ಚೋಮಸ್ಯ ಢಕ್ಕ ಅನ್ನುವ ಒಂದು ಕೃತಿಯನ್ನು ಕೂಡ ಅವರು ತಂದ್ವಿ ಕಾರಕಾರ್ಥ ಪ್ರಬೋಧಿನಿ ಅನ್ನೋ ಒಂದು ಸಂಸ್ಕೃತ ಪುಸ್ತಕ ಹೀಗೆ ಕೆಲವು ಆಮೇಲೆ ಹಿಂದಿಯಲ್ಲಿ ಲಾಸ್ಟ್ ಬೆಂಚ್ ಅನ್ನೋ ಒಂದು ಪುಸ್ತಕ ಹೀಗೆ ಕೆಲವು ಪುಸ್ತಕಗಳನ್ನು ಹೊರಗಡೆ ತೊಗೊಂಬಂದ್ವಿ ಆಮೇಲೆ ನಮಗೆ ಅತ್ಯಂತ ಆಪ್ತವಾದಂಥ ಇನ್ನೊಂದು ಸೀರೀಸ್ ನಾವು ತಂದಿದ್ದು ಒಂದು ಮಾಲಿಕೆಯನ್ನು ತಂದಿದ್ದು ಅಂದರೆ ಅದು ಟ್ರಾನ್ಸ್ಲೇಷನ್ ಬಗ್ಗೆ ಇಂಡಿಯನ್ ಲಿಟ್ರೇಚರ್ ಇನ್ ಟ್ರಾನ್ಸ್ಲೇಷನ್ ಅಂತ ಒಂದು ಸೀರೀಸ್ ಅದರಲ್ಲಿ ಕೆಲವು ಪುಸ್ತಕಗಳನ್ನು ಬೇರೆ ಬೇರೆ ಆದರೆ ಹೆಚ್ಚಾಗಿ ಆದದ್ದು ಕನ್ನಡದಿಂದ ಇಂಗ್ಲೀಷ್ಗೆ ಆದರೆ ನಮ್ಮ ಆಸೆ ಇನ್ನೂ ಮಹತ್ವದ್ದಾಗಿದೆ ಇನ್ನು ಅಂದರೆ ಇನ್ನೂ ಹೆಚ್ಚಾಗಿ ನಾವು ಇಂಗ್ಲೀಷ್ ಕನ್ನಡದಿಂದ ಇಂಗ್ಲೀಷ್ಗೆ ಇಂಗ್ಲೀಷಿಂದ ಕನ್ನಡಕ್ಕೆ ಅಲ್ಲದೇ ಇನ್ನೂ ಕೆಲವು ಪುಸ್ತಕಗಳನ್ನು ಬೇರೆ ಭಾ ಬೇರೆ ಭಾರತೀಯ ಭಾಷೆಗಳಿಂದ ಬೇರೆ ಭಾರತೀಯ ಭಾಷೆಗಳಿಗೆ ಇನ್ನೂ ಅನುವಾದ ಮಾಡಿ ಅದು ತುಂಬ ಕಷ್ಟದ ವಿಷಯ ಯಾಕಂದರೆ ಆ ರೀತಿ ಅನುವಾದ ಮಾಡೋರು ಸಿಗೋದು ಕಷ್ಟ ಇವತ್ತು ಅನುವಾದ ಅಂತ ಹೇಳಬೇಕಾ ಆಮೇಲೆ ಎನ್ ಟಿ ಸರ್ ಅನುವಾದ ಅಲ್ಲ ಭಾಷಾಂತರ ಅಂತ ಹೇಳ್ತಾರ ಅಂತ ನೋಡಬೇಕು ಈಗ ಅವರ ಪುಸ್ತಕದಲ್ಲಿ ಅದರ ಬಗ್ಗೆ ಕೆಲವು ಚರ್ಚೆಗಳನ್ನು ಅವ್ರ ಪುಸ್ತಕದಲ್ಲಿ ಮಾಡಿದ್ದಾರೆ ಅದು ಇವತ್ತಿಗೆ ಡಿಸ್ಕಸ್ ಆಗ್ತಿದೆ ಅದಲ್ಲದೆ ನಾವು ಮಣಿಪಾಲ್ ಇಂಪ್ರೆಷನ್ಸ್ ಅಂದರೆ ಇದೊಂದು ದಿಸ್ ಇಸ್ ಅನದರ್ ಇಂಪ್ರಿಂಟ್ ವಿ ಸ್ಟಾರ್ಟೆಡ್ ಅಂಡರ್ ಮಣಿಪಾಲ್ ಯೂನಿವರ್ಸಲ್ ಪ್ರೆಸ್ ಇದನ್ನು ಇದರಲ್ಲಿ ಕೆಲವು ಪುಸ್ತಕಗಳನ್ನು ನಾವು ಅಂದರೆ ಯಾವುದೋ ಒಂದು ವಿಷುವಲ್ ಅಪೀಲ್ ಜಾಸ್ತಿ ಇರುವಂಥ ಕೆಲವು ಪುಸ್ತಕಗಳನ್ನು ನಾವು ಮಣಿಪಾಲ್ ಇಂಪ್ರೆಷನ್ಸ್ ಅಡಿ ತಗೊಂಡು ಬಂದಿದ್ದೇವೆ ಅಲ್ಲದೆ ಇನ್ನೊಂದು ಟ್ರೆಡಿಷನಲ್ ಇಂಡಿಯನ್ ಸ್ಕಾಲರ್ಶಿಪ್ ಅನ್ನೋ ಒಂದು ಸೀರೀಸಲ್ಲಿ ಇದು ನಮ್ಮಲ್ಲಿ ಇದ್ದಂಥ ದ್ವೈತ ಫಿಲಾಸಫಿ ರಿಸೋರ್ಸ್ ಸೆಂಟರ್ ಮೊದಲು ಒಂದು ಈ ರೀತಿ ಒಂದು ಸೆಂಟರ್ ಇತ್ತು ಅದರ ಅಡಿ ನಾವು ಕೆಲವು ಪುಸ್ತಕಗಳನ್ನು ಅದರಲ್ಲಿ ರಾಮಾಯಣದಲ್ಲಿ ಎರಡು ಪುಸ್ತಕಗಳಿದೆ ಆಮೇಲೆ ಲ್ಯಾಂಗ್ವೇಜ್ ಆಫ್ ಲಾಜಿಕ್ ನವ್ಯನಯ ಪರ್ಸ್ಪೆಕ್ಟಿವ್ಸ್ ಅಂತ ತುಂಬ ಅದ್ಭುತವಾದ ಪುಸ್ತಕವನ್ನು ಕೆಲವು ವರ್ಷದ ಹಿಂದೆ ತಂದ್ವಿ ಅಲ್ಲದೆ ಡಿ ಎಸ್ ಎ ಹಿಸ್ಟ್ರಿ ಸಿರೀಸ್ ಇದು ಇತಿಹಾಸದ ಬಗ್ಗೆನೇ ಇರುವಂಥ ಕೆಲವು ಪುಸ್ತಕಗಳ ಒಂದು ಮಾಲಿಕೆ ಇದರಲ್ಲಿ ತುಂಬ ಒಳ್ಳೊಳ್ಳೆ ಪುಸ್ತಕಗಳು ಇತ್ತೀಚೆಗೆ ಒಂದು ಮಲ್ಟಿ ವ್ಯಾಲೆನ್ಸ್ ಆಫ್ ಆ್ಯನ್ ಎಪಿಕ್ ರಾಮಾಯಣ ರಿಟೆಲಿಂಗ್ ರಾಮಾಯಣ ಇನ್ ಸೌತ್ ಇಂಡಿಯನ್ ಸೌತ್ ಈಸ್ಟ್ ಏಷ್ಯಾ ಅನ್ನೋ ಒಂದು ಅದ್ಭುತವಾದ ಪುಸ್ತಕ ಈ ವರ್ಷದಲ್ಲಿ ಬಂದಿದೆ ಅದನ್ನು ಈ ಇವತ್ತು ಇತ್ತೀಚಿನ ಇದೇ ವಾರದ ಸಂಡೇ ಗಾರ್ಡಿಯನ್ನಲ್ಲಿ ಕೂಡ ಅದಕ್ಕೆ ಅದರ ರಿವ್ಯೂ ಬಂದಿದೆ ಫ್ರಂಟ್ ಲೈನಲ್ಲಿ ರಿವ್ಯೂ ಬಂದಿದೆ ತುಂಬ ಸಂತೋಷ ಆಗ್ತಾಯಿದೆ ಯಾಕಂದರೆ ತುಂಬ ಒಳ್ಳೆ ರಿಸೆಪ್ಷನ್ ಸಿಗ್ತಾ ಇದೆ ಆ ಪುಸ್ತಕಕ್ಕೆ ಅಲ್ಲದೆ ಕೆಲವು ಪುಸ್ತಕಗಳಿಗೆ ಅವಾರ್ಡ್ ಕೂಡ ಬಂದಿದೆ ಕಥನ ಭಾರತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರೊಫೆಸರ್ ಟಿ ಪಿ ಅಶೋಕ ಅವರಿಗೆ ಆಮೇಲೆ ಚೊಮಸ್ಸು ಡಕ್ಕ ಇತ್ತೀಚೆಗಷ್ಟೇ ಕರ್ನಾಟಕ ಸಂಸ್ಕೃತಿ ವತಿಯಿಂದ ಅದಕ್ಕೆ ಒಂದು ವಿಶೇಷ ಬಹುಮಾನ ಬಂದಿದೆ ದ ಅದರ್ ಫೇಸ್ ಎನ್ ಟಿ ಭಟ್ ಸರ್ ಮಾ ಟ್ರಾನ್ಸ್ಲೇಟ್ ಮಾಡಿರುವಂಥ ಪುಸ್ತಕ ಅದು ಇದೇ ವರ್ಷ ಅವರು ಕೂಡ ಹೋಗಿ ಅವಾರ್ಡ್ ತಗೊಂಡಿದ್ದಾರೆ ಗೊಂಬಿ ಮದುವೆಯನ್ನು ನಮ್ಮ ರೇವತಿ ಬರೆದಂಥ ಒಂದು ಪುಟ್ಟ ನಾಟಕ ಅದು ಕೂಡ ಈ ವರ್ಷ ಅವಾರ್ಡ್ ಸಿಕ್ಕಿದೆ ಅಲ್ಲದೆ ಹ್ಯಾಂಡ್ಫುಲ್ ಆಫ್ ಸಿಸಿಮಿ ಅನ್ನು ಇದು ಮಾತ್ರ ನಮಗೆ ಒಂದು ವಿಶೇಷ ಅನುಭವ ಕೊಟ್ಟಿರುವಂಥ ಪುಸ್ತಕ ಇದು ಶ್ರೀನಿವಾಸ್ ವೈದ್ಯ ಅವರು ಬರೆದಿರೋ ಹಳ್ಳ ಬಂತು ಹಳ್ಳ ಪುಸ್ತಕದ ಇಂಗ್ಲೀಷ್ ಅನುವಾದ ಹ್ಯಾಂಡ್ಫುಲ್ ಆಫ್ ಸಿಸಿಮಿ ಅಂತ ಇದು ಒಂದು ಇಂಟರ್ನ್ಯಾಷನಲ್ ಅವಾರ್ಡಿಗೆ ಲಿಸ್ಟ್ ಆಗಿ ಅದಲ್ಲದೆ ಇಲ್ಲಿ ಕುವೆಂಪು ಭಾಷಾ ಭಾರತಿ ಅವಾರ್ಡನ್ನು ಕೂಡ ಪಡೆದಂತಹ ಕೃತಿ ಹೀಗೆ ಇನ್ನೂ ಕೆಲವು ಕೆಲಸ ಮಾಡ್ತಾ ಆಗ್ತಾ ಇವೆ ಇನ್ನೂ ಕೆಲವು ಈ ವರ್ಷ ಕೂಡ ಕೆಲವು ಪುಸ್ತಕಗಳು ಅವಾರ್ಡಿಗೆ ನಾಮಿನೇಟ್ ಆಗಿವೆ ನಾವು ವೆಯ್ಟ್ ಮಾಡ್ತಾ ಇದ್ದೇವೆ ಏನು ಬರ್ತದೆ ಅಂತ ಆದರೆ ಅದೆಲ್ಲಕ್ಕೂ ಮೀರಿ ನಾವು ನಮ್ಮ ಕೆಲಸವನ್ನು ನಾವು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗಬೇಕು ಅಂತ ಮಾಡ್ತೀವಿ ಇದೆಲ್ಲ ಕೆಲವು ಭಾಳ ರಿವ್ಯೂ ಆದಂಥ ಕೆಲವು ಪುಸ್ತಕಗಳು ದ ಝೂ ಇನ್ ಮೈ ಬ್ಯಾಕ್ ಯಾರ್ಡ್ ಹ್ಯಾಸ್ ರೀಸೆಂಟ್ಲಿ ರಿಸೀವ್ಡ್ ಲಾಟ್ ಆಫ್ ಗುಡ್ ರಿವ್ಯೂಸ್ ಆ್ಯಂಡ್ ಆಲ್ಸೋ ವರ್ಡ್ ಇನ್ ದ ವರ್ಲ್ಡ್ ಇದು ಎಚ್ ಎಸ್ ಶಿವಪ್ರಕಾಶ್ ಅವರು ಬರೆದಂಥ ಒಂದು ತುಂಬ ಉತ್ತಮ ಪುಸ್ತಕ ಅದು ಕೂಡ ಸಾಕಷ್ಟು ರಿವ್ಯೂಗಳನ್ನು ಕಂಡಿದೆ ಇದಲ್ಲದೆ ಮಣಿಪಾಲ್ ಜರ್ನಲ್ ಕೂಡ ನಾ ಬೇರೆ ಬೇರೆ ಜರ್ನಲ್ಗಳು ಮಣಿಪಾಲ್ ಯೂನಿವರ್ಸಲ್ ಪ್ರೆಸ್ನ ಅಡಿಯಲ್ಲಿ ಬರ್ತಾ ಇದೆ ಅದು ಫಾರ್ಮಾಸ್ಯೂಟಿಕಲ್ ಸೈನ್ಸಸ್ ಆಗಿರ್ಬೋದು ನರ್ಸಿಂಗ್ ಮತ್ತು ಹೆಲ್ತ್ ಸೈನ್ಸಸ್ ಆಗಿರ್ಬೋದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಡೆಂಟಲ್ ಸೈನ್ಸಸ್ ಮೆಡಿಕಲ್ ಸೈನ್ಸಸ್ ಹೆಲ್ತ್ ಪ್ರೊಫೆಷನಲ್ಸ್ ಹೀಗೆ ಕೆಲವು ಕೆ ಜರ್ನಲ್ಗಳನ್ನು ಎಮ್ ಇ ಪಿ ಅಡಿ ತರ್ತಾ ಇದ್ದೇವೆ ಇತ್ತೀಚೆಗೆ ಇತ್ತೀಚಿನ ಬೆಳವಣಿಗೆಯಲ್ಲಿ ಒಂದು ಹೊಸ ಸಾಧನೆ ಅಂದರೆ ನಮಗೆ ಇತ್ತಿ ನಾವು ಸ್ಪ್ರಿಂಗರ್ ನೇಚರ್ ಒಟ್ಟಿಗೆ ಒಂದು ಕೊಲ್ಯಾಬರೇಷನ್ ಮಾಡಿಕೊಂಡು ಕೆಲವು ಪುಸ್ತಕಗಳನ್ನು ಅತ್ಯುತ್ತಮವಾದ ಕೆಲವು ಪುಸ್ತಕಗಳನ್ನು ಅವರು ಒಟ್ಟಿಗೆ ತಂದು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಪುಸ್ತಕಗಳಿಗೆ ಒಂದು ಎಕ್ಸ್ಪೋಜರ್ ಕೊಡಬೇಕನ್ನೋ ಪ್ರಯತ್ನದಲ್ಲಿದ್ದೇವೆ ಆಲ್ರೆ ಆಗಲೇ ಒಂದು ಮೂರು ಪುಸ್ತಕಗಳನ್ನು ಅವರೊಟ್ಟಿಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ ಈ ಮೂರು ಪುಸ್ತಕಗಳಲ್ಲಿ ಎಷ್ಟೋ ಮುಂದೆ ಹೋಗ್ತದೆ ಅಂತ ನೋಡಬೇಕು ಆದರೆ ಅದಕ್ಕೆ ಒಂದು ಅಂತಾರಾಷ್ಟ್ರೀಯ ಮಾರುಕಟ್ಟೆ ಸಿಗ್ತದೆ ಹಾಗೂ ಅದಕ್ಕೆ ರೀಡರ್ಶಿಪ್ಪು ಸಿಗ್ತದೆ ಅಂತ ಅಂದ್ಕೊಂಡು ಕೆಲಸ ಮಾಡ್ತಾ ಇದ್ದೇವೆ ಇಷ್ಟು ಹತ್ತು ವರ್ಷದಲ್ಲಿ ಎರಡು ಸಾವಿರ ಎರಡು ನೂರ ಹದಿನೈದು ಹದಿನಾರು ಪುಸ್ತಕಗಳು ಅಷ್ಟು ಸರಳ ಕೆಲಸ ಅಲ್ಲ ಆದರೆ ಇಟ್ ಆಲ್ ನೀಡ್ಸ್ ಅ ಕಮಿಟೆಡ್ ಟೀಮ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ದ್ಯಾಟ್ ಐ ಹ್ಯಾವ್ ಅ ವೆರಿ ವೆರಿ ಗುಡ್ ಟೀಮ್ ರೈಟ್ ನಾವು ನಾನು ಶ್ರೀನಿ ಇಬ್ಬರೇ ಒಂದು ಟೈಮಲ್ಲಿ ಕೆಲಸ ಮಾಡ್ತಾ ಇದ್ವಿ ಏನೂ ಎಮ್ ಪಬ್ಲಿಕೇಶನ್ ಬಗ್ಗೆ ಏನೂ ಗೊತ್ತಿಲ್ಲದೆ ನಾವು ಅದರಲ್ಲಿ ಇಳುತ್ತಿದ್ವಿ ಹೀಗಾಗಿ ಕೆಲವು ಮೊದಲಿನ ಟೈಮಲ್ಲಿ ನಾನು ಶ್ರೀನಿ ಹೋಗಿ ಅಲ್ಲಿ ನಮ್ಮ ಮಣಿಪಾಲ್ ಟೆಕ್ನಾಲಜಿಸ್ ಆಫೀಸಲ್ಲಿ ಕುತ್ಕೊಂಡು ಇದು ಹಂಡ್ರೆಂಡ್ ತರ್ಟಿ ಜಿ ಎಸ್ ಎಮ್ ನೈಂಟಿ ಜಿ ಎಸ್ ಎಮ್ ಸೆವೆಂಟಿ ಜಿ ಎಸ್ ಎಮ್ ಕ್ರೌನ್ ಒನ್ ಫೋರ್ತ್ ಡಮಿ ಒನ್ ಏಯ್ಟ್ ರೌಂಡ್ ಬ್ಯಾಕ್ ಹೆಡ್ ಬ್ಯಾಂಡ್ ಅಂದ್ಕೊಂಡು ಕೆಲವು ಎಲ್ಲವೂ ಹೊಸ ಶಬ್ದಗಳೇ ನಮಗೆ ಅದನ್ನೆಲ್ಲ ನಾವು ಒಂದೊಂದಾಗಿ ಅಭ್ಯಾಸ ಮಾಡ್ತೀವಿ ಯಾರು ಹೇಗೆ ಮಾಡ್ತಾ ಇದ್ದಾರೆ ಅಂತ ನೋಡಿಕೊಂಡು ನಿಧಾನಕ್ಕೆ ಬರ್ತಾ ಹೋಯಿತು ಈಗ ಫ್ರಾನ್ಸಿಸ್ ನಮ್ಮ ಡಿಸೈನರ್ ಆಮೇಲೆ ಮಹೇಶ್ ನಮ್ಮ ಮಾರ್ಕೆಟಿಂಗ್ ಅಸಿಸ್ಟೆಂಟ್ ಅಶ್ವಿನಿ ಈಗ ತಾನೇ ತೊರೆದು ಜೀವಿಸಬಹುದೇ ಹಾಡನ್ನು ಹಾಡಿದಂಥ ಅಶ್ವಿನಿ ನಮ್ಮ ಆಫೀಸ್ ಆಫೀಸ್ ಮ್ಯಾನೇಜರ್ ರೇವತಿ ಬರೀತಾಳೆ ನಾಟಕ ಮಾಡ್ತಾಳೆ ಸಂಗೀತ ಸಂಗೀತನೂ ಕೊಡ್ತಾಳೆ ಹಾಗೆ ಪುಸ್ತಕಗಳ ಮಾರಾಟ ಕೂಡ ಮಾಡ್ತಾ ಇದ್ದಾಳೆ ಹಾಗೆ ಪೂನಮ್ ನಮ್ಮ ಶೀಸ್ ಆರ್ ಅವರ್ ಮ್ಯಾನೇಜರ್ ಪ್ರೊಡಕ್ಷನ್ ಮ್ಯಾನೇಜರ್ ಮತ್ತು ಶೀ ಈಸ್ ಆಲ್ಸೋ ಲೀಡ್ ಕಾಪಿ ಎಡಿಟರ್ ಫಾರ್ ಅಸ್ ಆ್ಯಂಡ್ ಅರವಿಂದ್ ಹೂ ಇಸ್ ಎ ದ ಹಾರ್ಟ್ ಆಫ್ ಎಂಟೈರ್ ಎಮ್ ಇ ಪಿ ಫಂಕ್ಷನಿಂಗ್ ಅವನು ಹುಟ್ಟಿ ಬೆಳೆದಿದ್ದು ಚಂದಿಗಳಲ್ಲಾದರೂ ಕೂಡ ಕನ್ನಡ ಪುಸ್ತಕಗಳನ್ನು ಅಷ್ಟೇ ಶ್ರದ್ಧೆಯಿಂದ ನಿಷ್ಠೆಯಿಂದ ಮಾಡ್ತಾನೆ ಆ್ಯಂಡ್ ಪೃಥ್ವಿರಾಜ್ ಕವತ್ತಾರ್ ಈ ವರ್ಷ ಮಾ ಈ ವರ್ಷ ಅಷ್ಟೇ ನಮ್ಮೊಟ್ಟಿಗೆ ಬಂದು ಸೇರಿದ್ದಾರೆ ನಮ್ಮ ಅಕ್ವಿಸಿಷನ್ ಎಡಿಟರ್ ಆಗಿ ಒಂದು ಹೊಸ ಕಳೆಯನ್ನು ಎಮ್ ಇ ಪಿಗೆ ಕೊಟ್ಟಿದ್ದಾರೆ ಶ್ರೀನಿ ನನ್ನೊಟ್ಟಿಗೆ ಮೊದಲಿಂದ ಕೆಲಸ ಮಾಡಿದವನು ಆಮೇಲೆ ಮಂಥನ್ ಜನೋದಿಯಾ ಅಂತ ಅವರು ನಮ್ಮ ಕೆಲವು ಅಕಾಡೆಮಿಕ್ ವರ್ಕ್ಗಳನ್ನು ಇತ್ತೀಚೆಗೆ ನೋಡ್ಕೊಳ್ತಾ ಇದ್ದಾರೆ ಅಲ್ಲದೆ ನಮ್ಮ ಲೀಡರ್ಶಿಪ್ ಇಟ್ ಆ್ಯಂಡ್ ಅದರಿಂದಾಗಿ ನಾವು ಇಷ್ಟು ರೀತಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಿದೆ ಕೆಲ್ ಮೊದಲನೇ ಪುಸ್ತಕದಿಂದ ಹಿಡಿದು ಇತ್ತೀಚಿನವರೆಗೂ ನಮಗೆ ಈ ಇವತ್ತಿನವರೆಗೂ ಕೂಡ ಶ್ರೀ ವಿನೋದ್ ಭಟ್ ಅವರ ಮಾರ್ಗದರ್ಶ ದರ್ಶನ ದೊರಕಿದೆ ಹಾಗೆಯೇ ಇವತ್ತಿನ ನಮ್ಮ ಕುಲಪತಿಗಳು ಜನರಲ್ ಎಮ್ ಡಿ ವೆಂಕಟೇಶ್ ಡಾಕ್ಟರ್ ಎಮ್ ಡಿ ವೆಂಕಟೇಶ್ನೊಟ್ಟಿಗಿದ್ದಾರೆ ಕಳ ಕಳೆದ ಕೆಲವು ತಿಂಗಳಲ್ಲಿ ನಮ್ಮೊಟ್ಟಿಗೆ ನಮ್ಮ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಕಂಡಿ ಕಂಡುಕೊಡ್ತಾ ನಮಗೆ ಮಾರ್ಗದರ್ಶನ ಕೊ ಕೊಡ್ತಾ ಇದ್ದಾರೆ ಅವರಿಗೂ ಕೂಡ ನಾನು ಋತುವರ್ಕವಾದ ಸ್ವಾಗತವನ್ನು ಅವರಿಬ್ಬರಿಗೂ ಕೋರ್ತಾ ಇದ್ದೇನೆ ಹಾಗೆ ಇವತ್ತು ಇವತ್ತಿನ ಲೇಖಕರು ಪ್ರೊಫೆಸರ್ ಎನ್ ಟಿ ಭಟ್ ಎಷ್ಟೋ ಜನಕ್ಕೆ ಜರ್ಮನ್ ಪಾಠ ಮಾಡಿದವರು ಜರ್ಮನ್ ಅಷ್ಟೇ ಅಲ್ಲ ಇಂಗ್ಲೀಷ್ ಕೂಡ ಪಾಠ ಮಾಡಿದವರು ನಮ್ಮೊಟ್ಟಿಗೆ ಸಾಕಷ್ಟು ಪುಸ್ತಕಗಳನ್ನು ಆಗಲೇ ಮಾಡಿದ್ದಾರೆ ಅವರು ನಮ್ಮೊಟ್ಟಿದ ನಮ್ಮೊಟ್ಟಿಗಿದ್ದಾರೆ ಅವರಿಗೂ ಸ್ವಾಗತ ಕೋರ್ತೇನೆ ಹಾಗೆ ಪಾದಕಲ್ಲು ವಿಷ್ಣು ಭಟ್ರು ನಮ್ಮೊಟ್ಟಿಗೆ ಒಂದು ಸರ್ತಿ ಸರ್ ಒಂದು ಟ್ರಾನ್ಸ್ಲೇಷನ್ ವರ್ಕ್ಶಾಪ್ ಮಾಡಿದ್ರಿ ನೆನಪಿದೆ ಅಂದ್ಕೊಳ್ತೇನೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಸಂಸ್ಕೃತದಿಂದ ಕನ್ನಡಕ್ಕೆ ಅಂತಲೇ ಒಂದು ಟ್ರಾನ್ಸ್ಲೇಷನ್ ವರ್ಕ್ಶಾಪ್ ಮಾಡಿದಾಗ ಎನ್ ಟಿ ಭಟ್ ಮತ್ತು ನೀವು ಸೇರಿ ಕೆಲವು ಜನರಿಗೆ ಅವತ್ತು ಒಂದು ಟ್ರೈನಿಂಗ್ ಕೊಟ್ಟಿದ್ರಿ ತುಂಬ ಸಂತೋಷ ಇವತ್ತು ನಮ್ಮೊಟ್ಟಿಗೆ ಇವತ್ತು ಪುಸ್ತಕದ ಬಗ್ಗೆ ಮಾತಾಡಲಿಕ್ಕೆ ಅಂತ ಬಂದಿದ್ದೀರಿ ಹಾಗೆ ಪಾರ್ವತಿಜಿ ಐತಾಳವರು ಅವರು ಪುಸ್ತಕ ನಮ್ಮಲ್ಲಿ ಬರ್ತಾ ಇದೆ ಆದರೆ ಇವತ್ತು ಪುಸ್ತಕಗಳ ಬಗ್ಗೆ ಮಾತಾಡಲಿಕ್ಕೆ ಅಂತ ಒಟ್ಟಿಗಿದ್ದಾರೆ ಅವರೆಲ್ಲರಿಗೂ ನಾನು ಸೊಗತ ಕೋರ್ತಾ ಇದ್ದೇನೆ ಅಲ್ಲದೆ ಇವತ್ತು ನಾವು ಅಂದ್ಕೊಂಡಷ್ಟು ಜನ ಆಡಿಯನ್ಸ್ ಇಲ್ಲ ಆದರೂ ಒಂದು ರೀತಿ ನಮಗೆ ಬೇಕಾದ ಆಪ್ತರೆಲ್ಲ ಬಂದಿದ್ದಾರೆ ಅಂತ ತುಂಬ ಸಂತೋಷ ಆಗ್ತಾ ಇದೆ ಹೀಗಾಗಿ ಕಾರ್ಯಕ್ರಮವನ್ನು ಅದೇ ಹುಮ್ಮಸ್ಸಲ್ಲಿ ಮುಂದುವರೆಸ್ತಾ ಇದ್ದೇವೆ ಇವತ್ತಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಂಥ ನಮ್ಮ ಹಾಲಿ ಮತ್ತು ಮಾಜಿ ವೈಸ್ ಚಾನ್ಸ್ಲರ್ ಇಬ್ಬರು ಮತ್ತು ಎನ್ ಟಿ ಪ್ರೊಫೆಸರ್ ಎನ್ ಟಿ ಭಟ್ ಪ್ರೊಫೆಸರ್ ಪಾದೇಕಲ್ಲು ವಿಷ್ಣು ಭಟ್ರು ಆ್ಯಂಡ್ ರಿಟೈರ್ಡ್ ಪ್ರೊಫೆಸರ್ ಪಾರ್ವತಿಜಿ ಐತಾಳ್ ಎಲ್ಲರೂ ಆಗಮಿಸಬೇಕಾಗಿ ಕೇಳ್ಕೊಳ್ತೇನೆ ಸೊ ಕುಡಿ ಪ್ಲೀಸ್ ಕಮ್ ಆನ್ ಟು ದ ಸ್ಟೇಜ್ ಆ್ಯಂಡ್ ದನ್ ವಿನ್ ಬಿಗಿನ್ ದ ಪ್ರೊಸೀಡಿಂಗ್ಸ್ ಹೊತ್ತು ರಿ ಆ ಇಲ್ಲಿ ಬಂದಂಥ ಎಲ್ಲ ಪುಸ್ತಕ ಆಸಕ್ತರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ ನಮಸ್ಕಾರ ಧನ್ಯವಾದಗಳು ನೀತಾ ಮೇಡಮ್ ಈಗ ಮಣಿಪಾಲ್ ಅಕಾಡೆಮಿ ಆಫ್ ಹೈರ್ ಎಜುಕೇಷನ್ ಇದರ ವೈಸ್ ಚಾನ್ಸಲರ್ ಆಗಿರುವಂತಹ ಲೆಫ್ಟಿನೆಂಟ್ ಜನರಲ್ ಎಂ ಡಿ ವೆಂಕಟೇಶ್ ಅವರು ಸಭೆಯನ್ನುದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸುತ್ತಿದ್ದೇನೆ ಎಲ್ಲರಿಗೂ ನಮಸ್ಕಾರ ಐ ಬ್ರಿಂಗ್ ಯು ಆಲ್ ವಾಮ್ ಗ್ರೀಟಿಂಗ್ಸ್ ಫ್ರಾಮ್ ಮಣಿಪಾಲ್ ಅಕಾಡೆಮಿ ಆಫ್ ಹೈರ್ ಎಜುಕೇಷನ್ ಎನ್ ಇನ್ಸ್ಟಿಟ್ಯೂಷನ್ ಆಫ್ ಎಮಿನೆನ್ಸ್ ಡೀಮ್ ಟು ಬಿ ಯೂನಿವರ್ಸಿಟಿ ಡಿಗ್ನಿಟ್ರೀಸ್ ಆನ್ ದ ಡ್ಯಾಸ್ Reputed authors, and all the invitees and guests present here today. Let me greet you all on the occasion of Kanaka Dianti. It's a matter of great pride for all of us at Manipal Academy of Higher Education that our Manipal Universal Press has completed one decade of remarkable service to the publishing world. and Beginning 22nd of November 2011, a decade is a long journey, and under the leadership of Dr. Nita Inamdar, and for the most part under the guidance of Dr. Vinod Bhat, Manipal Universal Press has made steady progress and today is regarded amongst the best or better administered and university presses across the country it has earned the respect of scholars it has earned the respect of general public and the range of books that it has produced over the last 10 years are truly remarkable any university aspires to have a press and some of the best known universities in the world like oxford university press are are really very, very well known. A humble beginning from 10 years ago in 2011. Today, we can proudly say that Manipal Universal Press has come of age and, in the last 10 years, has produced 216 books or published 216 books. The range of books that the university has produced are truly remarkable. We have books of general interest academic and medical journals a large number of canada series manuals popular science series proceedings and others 23 reference more than 30 reference books translation series history series and something which is very 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 dear to all of us is the manipal impressions and overall Significant support pub, and publication support has been given to the regional language, that is Kannada, and to Sanskrit, which definitely needs support from all of us, and also translation series from other languages. I think the diverse subjects on which the books have been published is a true reflection of the desire of Manipal Universal, Universal Press. To be accepted as a leading publishing holes, uh, publishing house of quality books, irrespective of the language, irrespective of the subject, irrespective of the author. So I think to that end, let me congratulate the team leader of Manipal Universal Plus, Dr. Nitha Inamdar, and the entire team of MUP under the stewardship for almost 10 years almost 9 years by dr vinod but he continues to inspire us and lead us by example and of course the mahe as a university is fully committed to support manipal universal press in its quest towards excellence in publishing on this occasion it's very heartening to see that two new books are being released today the 215th and the 216th book भाषातर से प्रत्यक्ष केय डॉक्टर एन डी भट एंड सामाजिक समन्वय हरिकार कनकदास पी आर पंचमुखी लेट मी कंग्रैचुलेट दि ऑथर्स एंड मोर देन एनीथिंग एल्स मी कंग्रैचुलेट मणिपाल यूनिवर्सल प्रेस फॉर हैविंग ब्रॉट आउट दिस बुक्स ऑन देशन ऑफ कनक जयंती I wish Manipal Universal Press greater successes. It has already achieved a lot of laurels. Many of its books have been recognized and you know, I've been honored by awards. And I'm sure the path ahead is more rosy, That Manipal Universal Press will publish many, many more scholarly books and and I'm sure it will be recognized amongst the best publishing houses in the university category, in the university category. ವನ್ಸ್ ಅಗೇನ್ ವಿಶ್ ಎಮ್ ಯು ಪಿ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ವಿಶ್ ಗ್ರೇಟಸ್ಟ್ ಸಕ್ಸಸ್ ಅಶ್ಯೂರಿಂಗ್ ಎಮ್ ಯು ಪಿ ದ್ಯಾಟ್ ಮಾಹೇ ವಿಲ್ ಫುಲ್ಲಿ ಸಪೋರ್ಟ್ ಎಮ್ ಯು ಪಿ ಇನ್ ಆಲ್ ಇಟ್ಸ್ ಫ್ಯೂಚರ್ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಜೈ ಹಿಂದ್ ಧನ್ಯವಾದಗಳು ಸರ್ ಈಗ ಮಣಿಪಾಲ್ ಅಕಾಡೆಮಿ ಆಫ್ ಹೈರ್ ಎಜುಕೇಷನ್ ಇದರ ಎಕ್ಸಿಕ್ಯೂಟಿವ್ ವೈಸ್ ಪ್ರೆಸಿಡೆಂಟ್ ಹಾಗೆ ಮಣಿಪಾಲ್ ಯೂನಿವರ್ಸಲ್ ಪ್ರೆಸ್ನ ಮಾರ್ಗದರ್ಶಕರಾದಂತಹ Dr. H. Vinod vinanti. Good evening, ladies and gentlemen. Well, it is a long journey, so ten, it looks only 10 years, but then what we started in Delhi then, and bringing out the 215th and the 16th books in tandem here in Udupi, 10 years later, it's been quite a journey. University publication houses typically look at two of the three functions of any publisher. The three things that any book publishing house, any, any press, or anything that brings out literary material are number one, enlightenment. Bringing new knowledge to readers, dissemination of work done in one language and translating that into another, scholarly outputs, science, humanities, history, you name it, and that I broadly put it as enlightenment. The second task or objective of such publishing houses is education reference books or even educating people not necessarily students but lay population on health literacy breaking down the complexity of scientific writing for common reading the kinds that you see in arogyavani can be brought out as a, a book a volume or small little books that is what i classify as education and the third e of publishing houses is entertainment children's books fiction travelogues things that in, keeps us engrossed in reading generally keeps the hobby of reading alive typically university publication houses address the first and the second objective. And we don't really take too much cognizance of entertainment. We think that enlightenment and entertainment should go together, but it never happens. And education and entertainment don't go together. But perhaps it's sometime when, as a publication house, sometimes I think we need to take a break and also address something for children, something for lighter reading. We have done a few. If you see uh, Usha Rajgopalan's book, that's more in terms of that genre, but not enough. But I feel the major thing in this is the drive to publish, drive to excel, and drive to keep committed to quality. And that is where MUP has stood head and shoulders above any other university publication houses. And this is what sets it apart. And I feel that in years to come, while we continue to disseminate knowledge, while we continue to educate, while we continue to enlighten, let's also learn to entertain. And I hope MUP will take notice of this and uh, go on with publication. So I hope I'm there for the 20th year as well. Thank you very much. ಧನ್ಯವಾದಗಳು ಸರ್ ಇದೀಗ ಕಾರ್ಯಕ್ರಮದ ಪ್ರಮುಖ ಘಟ್ಟ ಪುಸ್ತಕ ಬಿಡುಗಡೆ ಮಾನ್ಯ ವೈಸ್ ಚಾನ್ಸಲರ್ ಲೆಫ್ಟಿನೆಂಟ್ ಜನರಲ್ ಎಂ ಡಿ ವೆಂಕಟೇಶ್ ಸರ್ ಹಾಗೂ ಡಾಕ್ಟರ್ ಎಚ್ ವಿನೋದ್ ಭಟ್ ಅವರು ಪುಸ್ತಕ ಲೋಕಾರ್ಪಣೆಗೊಳಿಸುವಂತೆ ಕೇಳಿಕೊಳ್ತಾ ಇದ್ದೇನೆ ಎಲ್ಲರಿಗೂ ಪ್ರೊಫೆಸರ್ ಎನ್ ಟಿ ಭಟ್ ಅವರ ಪತ್ನಿ ಶ್ರೀಮತಿ ನಳಿನಾಕ್ಷಿ ಎನ್ ಭಟ್ ಅವರು ವೇದಿಕೆಗೆ ಆಗಮಿಸಿ ಪುಸ್ತಕದ ಪ್ರತಿಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ವೈಸ್ ಚಾನ್ಸಲರ್ ಲೆಫ್ಟಿನೆಂಟ್ ಜನರಲ್ ಎಂ ಡಿ ವೆಂಕಟೇಶ್ ಸರ್ ಅವರಿಗೆ ಹಾಗೂ ಮಾರ್ಗದರ್ಶಕರಾದ ವಿನೋದ್ ಭಟ್ ಸರ್ ಅವರಿಗೆ ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ನಮ್ಮ ಸಂಸ್ಥೆಯ ಮ್ಯಾನೇಜಿಂಗ್ ಎಡಿಟರ್ ಆಗಿರುವಂತಹ ಅರವಿಂದ್ ಸರ್ ಅವರಲ್ಲಿ ಕೇಳಿಕೊಡ್ತಾ ಇದ್ದೇನೆ ಧನ್ಯವಾದಗಳು ಸರ್ ಇದೀಗ ವೇದಿಕೆ ಮೇಲೆ ಕನಕದಾಸ ಜಯಂತಿಯ ಪ್ರಯುಕ್ತ ವಾಚನ ಪ್ರಸ್ತುತಿ ಕಾರ್ಯಕ್ರಮ ನಡೆಯಲಿಕ್ಕಿದೆ ಅದಾದ ಬಳಿಕ ವೇದಿಕೆ ಮೇಲೆ ಸಂವಾದಗೋಷ್ಠಿ ಕಾರ್ಯಕ್ರಮ ನಡೆಯಲಿಕ್ಕಿದೆ ವೇದಿಕೆ ಮೇಲೆ ಇರುವ ಎಲ್ಲ ಮುಖ್ಯ ಅತಿಥಿಗಳು ವೇದಿಕೆಯ ಮುಂಭಾಗದಲ್ಲಿ ತಮಗಾಗಿ ಇರಿಸಿರುವ ಆಸನವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಜಯಂತಿ ವಾಡಿಕೆಯ ಮಾತಿನಲ್ಲಿ ಹೇಳುವುದಾದರೆ ಕನಕದಾಸರು ಹುಟ್ಟಿದ ದಿನ ಹಾ ಕನಕದಾಸರು ಹುಟ್ಟದ ದಿನ ಯಾವುದು ಹೇಳಿ ಹಗಲು ಕತ್ತಲೆಯೊಡನೆ ಸಂಧಿಸುವ ಸಾಯಂ ಸಂಧೆಯಲ್ಲಿ ಯಾವ ಭಕ್ತ ಭಾವುಕರ ಯಾವ ಮನೆಯಲ್ಲಿ ಭಜನೆ ಕೇಳುತ್ತದೆಯೋ ಅಲ್ಲೆಲ್ಲ ಮತ್ತೆ ಮತ್ತೆ ಕನಕದಾಸರು ಹುಟ್ಟುತ್ತಲೇ ಇರುತ್ತಾರೆ ಇದು ಒಂದು ಬಗೆಯ ನಿತ್ಯ ಕನಕಾವತರಣ ಅಂದ ಹಾಗೆ ಕನಕ ಎಂದರೆ ಏನರ್ಥ ಬಂಗಾರ ಕನಕದಾಸರೆಂದರೆ ಕನಕದ ದಾಸರಲ್ಲ ಕನಕವನ್ನು ದಾಸದಲ್ಲಿ ಇರಿಸಿಕೊಂಡವರು ಎಂದರ್ಥ ಅರ್ಥಾತ್ ಭೋಗಭಾಗ್ಯ ಸಂಪದವನ್ನು ತೊರೆದವರು ತೊರೆಯುವುದು ಅಷ್ಟೊಂದು ಸುಲಭದ ಕೆಲಸವೇ ನಮ್ಮಲ್ಲಿ ಗಳಿಕೆಗಿಂತ ತ್ಯಾಗಕ್ಕೆ ಹೆಚ್ಚಿನ ಬೆಲೆ ರಾಮ ತನ್ನ ರಾಜ್ಯವನ್ನು ತೊರೆದು ಕಾಡಿಗೆ ಹೊರಡಲಿಲ್ಲವೆ ಕೃಷ್ಣ ರಾಜಾದಿ ರಾಜರನ್ನು ಗೆದ್ದು ರಾಜ್ಯವನ್ನೇ ಅವರಿಗೆ ಬಿಟ್ಟುಕೊಡಲಿಲ್ಲವೇ ಬುದ್ಧ ಚಕ್ರಾಧಿಪತ್ಯವನ್ನು ತೊರೆಯಲಿಲ್ಲವೆ ಗಾಂಧಿ ಅಧಿಕಾರದ ಗಾದಿಯನ್ನು ತೊರೆಲಿಲ್ಲವೇ ಹಾಗೆ ಕನಕದಾಸರು ಕೂಡ ಒಂದು ಸಲ ಎಲ್ಲವನ್ನೂ ತೊರೆದು ಹೊರಟು ನಿಂತಿದ್ದರು ಹೊರಟದ್ದು ದೂರ ಸ್ವಾಮಿ ನನ್ನ ಹೆಂಡತಿ ಕೇಳಿದಳು ದೂರ ಹೊರಟದ್ದು ದೂರ ಹೆಂಡತಿ ಕೇಳಿದಳು ಮಕ್ಕಳು ಕೇಳಿದರು ಮನೆಯವರು ಕೇಳಿದರು ಊರಿನವರು ಕೇಳಿದರು ದೂರ ಹೊರಟದ್ದು ತಿಮ್ಮಪ್ಪ ದೂರ ಹೊರಟದ್ದು ದಣ್ಣಾಯಕ ದೂರ ಹೊರಟದ್ದು ದೂರ ಹೊರಟದ್ದು ನಾನು ದೂರ ಹೊರಟದ್ದು ಆದರೆ ನಿಜವಾಗಿ ನಾನು ದೂರ ಹೊರಟಿಲ್ಲ ಹತ್ತಿರದ ಊರಿಗೆ ಹೊರಟದ್ದು ಈವರೆಗೆ ದೂರವೆಂದು ದೂರ ದೂರವೆಂದು ಭ್ರಮಿಸಿದ ಊರು ಅದು ನಮ್ಮ ಹತ್ತಿರವೇ ಇದೆ ಎಂದು ನನಗೆ ಈಗ ಅರ್ಥವಾಗಿದ್ದು ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ ದೃಷ್ಟಿಯಿಂದಲೇ ನಾನು ಕಂಡೆ ಸೃಷ್ಟಿ ಗೀಷಣೆ ಶ್ರೀರಂಗಶಾಯಿ ನಾಗಶಯನನ ಮೂರುತಿ ಕಂಡೆ ಭೋಗಿ ಭೂಷಣ ಶಿವನನು ಕಂಡೆ ಭಾಗವತರ ಸಮ್ಮೇಳವ ಕಂಡೆ ಕಾಗಿನೆಲೆ ಆದಿಕೇಶವ ಶ್ರೀರಂಗಶಾಹಿ ಕಾಗಿನೆಲೆ ಆದಿಕೇಶವ ಶ್ರೀರಂಗಶಾಹಿ ಈ ಒಂದು ಯುದ್ಧ ಅಲ್ಲದಿದ್ದರೆ ನಾನು ಹೀಗೆ ಹೊರಟು ನಿಲ್ಲುತ್ತಿರಲಿಲ್ಲ ಯಾಕಾಗಿ ಯುದ್ಧ ಖಡ್ಗದಲ್ಲಿ ಇರಿಯುವುದು ಬಾಣದಲ್ಲಿ ಗುರಿ ಇಡುವುದು ಇವೆಲ್ಲ ಯಾರಿಗಾಗಿ ಇಲ್ಲಿ ಇರುವುದೇ ಮೂರು ದಿನ ಇರುವಷ್ಟು ದಿನ ಈ ಅಶಾಂತಿ ಯಾರಿಗಾಗಿ ನಿಜವಾಗಿ ನಾವು ಯುದ್ಧ ಮಾಡಬೇಕಾಗಿರುವುದು ನಮ್ಮ ಆತ್ಮದ ಜೊತೆಗೆ ಆತ್ಮವನ್ನೇ ಗೆಲ್ಲಲಾಗದವನು ತನ್ನ ಸುತ್ತಲಿನ ಜಗತ್ತಿನ ಜೊತೆಗೆ ಹೋರಾಡಿ ಏನು ಫಲ ಹೌದು ಕೊನೆಗೂ ನನ್ನ ಆತ್ಮದ ಜೊತೆಗಿನ ಯುದ್ಧದಲ್ಲಿ ಗೆದ್ದು ಈಶನಾದೆ ಗೆಲುವಿನ ನನ್ನ ಈ ಶತ್ವವನ್ನು ಅವನಿಗೆ ಸಮರ್ಪಿಸಲು ಹೊರಟಿದ್ದೇನೆ ಈಗ ಅವನ ದಾಸನಾಗಲು ಹೊರಟಿದ್ದೇನೆ ಆಸೆ ತರವಲ್ಲೋ ದಾಸನಾಗೋ ಭವ ಪಾಶನಿಗೋ ಈ ಶರೀರ ತಾನಲ್ಲ ತನ್ನದಲ್ಲ ಅಂದಿಗೋ ಇಂದಿಗೋ ಒಮ್ಮೆ ಸಿರಿ ಕಮಲೇಶನನ್ನು ಒಂದು ಬಾರಿಯಾದರೂ ನೆನೆಯಲಿಲ್ಲ ಮನ ದಣಿಯಲಿಲ್ಲ ಬಂದು ಭ್ರಮೆಯಗೊಂಡು ಮಾಯದಿ ಮೋಹಕ್ಕೆ ಬಿದ್ದು ಬಂದು ಭ್ರಮೆಯಗೊಂಡು ಮಾಯದಿ ಮೋಹಕ್ಕೆ ಬಿದ್ದು ಆಸೆ ತರವಲ್ಲ ದಾಸನಾಗೋ ಆಸೆ ಯಾವ ಆಸೆ ತರವಲ್ಲ ಲೌಕಿಕದ ಆಸೆ ತರವಲ್ಲ ಸಂಪದದ ಆಸೆ ತರವಲ್ಲ ಭೋಗದ ಆಸೆ ತರವಲ್ಲ ಆದರೆ ಭಗವಂತನನ್ನು ಕಾಣುವ ಆಸೆ ತರವೇ ಅದು ಎಂಥ ಆಸೆ ಎಂದರೆ ದಾಸನಾಗುವ ಆಸೆ ಕೊನೆಗೂ ತಿಮ್ಮಪ್ಪ ದಾಸನಾದ ಕನಕ ಕನಕದಾಸನ ಮೂಲದ ಬಗ್ಗೆ ಕನಕದಾಸರ ಕಾಲದ ಬಗ್ಗೆ ಕನಕದಾಸರ ಜಾತಿಯ ಬಗ್ಗೆ ಕನಕದಾಸರ ಊರಿನ ಬಗ್ಗೆ ಕನಕದಾಸರ ಸುತ್ತ ಹುಟ್ಟಿಕೊಂಡ ಕಥನಗಳ ಬಗ್ಗೆ ಎಷ್ಟೊಂದು ಭಿನ್ನಾಭಿಪ್ರಾಯಗಳಿವೆ ಕನಕದಾಸರು ಹುಟ್ಟಿದ್ದು ಹದಿನಾಲ್ಕುನೂರ ತೊಂಬತ್ತೈದರಲ್ಲಿ ಎಂದವರಿದ್ದಾರೆ ಹದಿನೈದುನೂರ ಎಂಟರಲ್ಲಿ ಎಂದವರಿದ್ದಾರೆ ಹದಿನಾಲ್ಕುನೂರ ಎಂಬತ್ತು ಎಂಬ ಅಭಿಪ್ರಾಯವೂ ಇದೆ ಅವರನ್ನು ಕುರುಬರು ಕುರುಬರು ಎಂದವರಿದ್ದಾರೆ ಬೇಡನೆಂದು ಭಾವಿಸಿದವರಿದ್ದಾರೆ ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಕನಕದಾಸರಿಗಾಗಿ ಕೃಷ್ಣನೇ ತಿರುಗಿದ ಎಂಬ ಇದೆ ಭೂಕಂಪನದಿಂದ ಜರಿದು ಬಿದ್ದು ಪಶ್ಚಿಮ ದಿಕ್ಕದಲ್ಲಿ ಗವಾಕ್ಷಿ ತೆರೆದುಕೊಂಡಿತು ಎಂದು ವಾದಿಸಿದವರಿದ್ದಾರೆ ಶ್ರೀ ವಾದಿರಾಜ ಸ್ವಾಮಿಗಳೇ ಕನಕದಾಸನಿಗಾಗಿ ಕಿಟಕಿಯನ್ನು ತೆರೆದು ದರ್ಶನಾವತಾರ ನೀಡಿದರು ಎಂದು ಪ್ರತಿಪಾದಿಸಿದವರಿದ್ದಾರೆ ಯಾವ ವಾದ ಸತ್ಯ ಯಾವುದು ಕಲ್ಪನೆ ಯಾರಿಗೊತ್ತು ಆದರೆ ಕನಕದಾಸರು ಮಾತ್ರ ಸತ್ಯ ಕನಕದಾಸರ ಕೀರ್ತನೆಗಳು ಮಾತ್ರ ಸತ್ಯ ಕನಕದಾಸರ ಅಂಕಿತ ಕಾಗಿನೆಲೆ ಆದಿಕೇಶವ ಮಾತ್ರ ಸತ್ಯ ಕನಕದಾಸರಲ್ಲಿ ಅವರ ವಂಶವಿವರ ಕೇಳಿದರೆ ನಾವು ಕುರುಬರು ನಮ್ಮ ದೇವರು ಬೀರಯ್ಯ ಕಾವ ನಮ್ಮಜ್ಜ ನರಕುರಿ ಹಿಂಡುಗಳ ಅಷ್ಟ ಅಷ್ಟಮದ ಮತ್ಸರಗಳೆಂತೆಂಬ ಟಗರುಗಳು ಸೃಷ್ಟಿ ಪ್ರಸಿದ್ಧವೆಂತೆಂಬುವ ಹೋತಗಳು ಕಟ್ಟಿ ಕೋಲಿನಲ್ಲಿ ಇರುತ್ತಿರುವ ನಮ್ಮಜ್ಜ ನಾವು ಕುರುಬರು ನಮ್ಮ ದೇವರೋ ಬೀರಯ್ಯ ನಾವು ಕುರುಬರು ನಮ್ಮ ದೇವರೋ ಬೀರಯ್ಯ ನಾವು ಕುರುಬರು ಹೌದು ಸ್ವಾಮಿ ಹಾಗೆ ನೋಡಿದರೆ ಮಾನವರೆಲ್ಲರೂ ಕುರಿಗಳೇ ಮುಂದೆ ಸಾಗುತ್ತಿರುವ ಕುರಿಯನ್ನು ಹಿಂದಿನ ಕುರಿಯು ಅನುಸರಿಸುತ್ತದೆ ಮುಂದಿನ ಕುರಿ ಕೂಪಕ್ಕೆ ಬಿದ್ದರೆ ಹಿಂದಿನದ್ದು ಬೀಳುತ್ತದೆ ಹಾಗಿದ್ದರೆ ಮನುಷ್ಯನ ಬದುಕಿನ ಲಕ್ಷ್ಯ ಯಾವುದಿರಬೇಕು ನನ್ನ ಕಾಲದಲ್ಲಿ ಎಲ್ಲರೂ ವಿಜಯನಗರದ ಕಡೆಗೆ ಲಕ್ಷ್ಯ ವಹಿಸಿದ್ದರು ನಮ್ಮ ಕಾಲದಲ್ಲಿ ಮೆರೆಯುತ್ತಿದ್ದ ಸಾಮ್ರಾಜ್ಯವದು ಮುತ್ತು ರತ್ನಗಳನ್ನು ಬೀದಿ ಬದಿಗಳಲ್ಲಿ ತೆರೆದ ಅಂಗಡಿಗಳಲ್ಲಿ ಮಾರುತ್ತಿದ್ದರು ಯಾವ ವಸ್ತುವಿನ ಅಗತ್ಯವಿಲ್ಲವೋ ಅದರ ಅಂಗಡಿಯನ್ನು ತೆರೆದೇ ಇಡುವುದರಲ್ಲಿ ಯಾವ ಹೆಚ್ಚುಗಾರಿಕೆ ಇದೆ ನಮ್ಮಂಥವರಿಗೆ ಆ ಮುತ್ತು ರತ್ನದ ಅಗತ್ಯವೇ ಇರಲಿಲ್ಲ ಲೌಕಿಕ ಆಸೆ ಇದ್ದರೆ ತಾನೆ ನಮ್ಮ ಮನಸ್ಸು ಆ ಕಡೆ ಓಲೈಸುವುದು ನಾನು ವೈಭೋಗದ ಅರಮನೆಯ ಕಡೆಗೆ ಹೆಜ್ಜೆ ಹಾಕಲಿಲ್ಲ ಗುರುಮನೆಯ ಕಡೆಗೆ ನಡೆದೆ ತಾತಾಚಾರ್ಯರೆಂಬ ಗುರುಗಳು ಸಿಕ್ಕಿದರು ಅವರೆದುರು ಹಾಗೆ ಕ್ಷಣಕಾಲ ನಿಂತು ಬಿಟ್ಟೆ ಏನನ್ನಿಸಿತೋ ತಾತಾಚಾರ್ಯರಡಿಗೆರಗುವೆನು ಎಂದು ಅವರ ಪಾದಗಳನ್ನು ಹಿಡಿದು ಕುಳಿತೆ ಅವರೇ ಏಳು ಮಗ ಎಂದರು ನಾನು ತಲೆ ಎತ್ತಿದೆ ನನ್ನ ಕಣ್ಣುಗಳಲ್ಲಿ ಧಾರಾಕಾರ ನೀರಿಳಿಯುತ್ತಿತ್ತು ಅವರಿಗೆ ಅರ್ಥವಾಯಿತು ರಾಮಾನುಜರೆ ನಮೋ ನಮೋ ಎನ್ನು ಎಂದರು ನಾನು ಹಾಗೇ ಹೇಳಿದೆ ನನ್ನ ಕಣ್ಣ ಮುಂದೆ ಗುರಿ ತೋರಿತು ಹೊರಟು ನಿಂತೆ ಬಾಡಕ್ಕೆ ಬೆನ್ನು ಹಾಕಿದೆ ಕಾಗಿನೆಲೆಯತ್ತ ಸಾಗಿದೆ ಬೇಲೂರಿಗೆ ಬಂದು ಚೆನ್ನಕೇಶವನನ್ನು ನೋಡಿದೆ ಕನಕಗಿರಿಯ ತಿಮ್ಮಪ್ಪನ ನಾಮವನ್ನು ತಲೆಯಲ್ಲಿ ಧರಿಸಿಕೊಂಡೆ ಶ್ರೀರಂಗಪಟ್ಟಣಕ್ಕೆ ಹೋದೆ ಶ್ರೀರಂಗನಾಥ ಸ್ವಾಮಿ ದರ್ಶನ ನೀಡಿದ ಮೇಲುಕೋಟೆಯ ಬೆಟ್ಟವೇರಿದೆ ಚೆಲುವರಾಯನನ್ನು ಮಾತನಾಡಿಸಿದೆ ಬಿಳಿಗಿರಿ ರಂಗನ ಬೆಟ್ಟ ಕದರ ಮಂಡಲಗಿ ಮುತ್ತತ್ತಿ ಊರು ಸುತ್ತುತ್ತಾ ಹಂಪಿಗೆ ಬಂದು ವಿರೂಪಾಕ್ಷನನ್ನು ಭೇಟಿ ಮಾಡಿದೆ ಎಷ್ಟೊಂದು ಮನೆಗಳ ಅಂಗಳದಲ್ಲಿ ನಿಂತು ಹಾಡಿದೆ ಎಷ್ಟೊಂದು ಮನಗಳ ಕದ ತಟ್ಟಿದೆ ಮಧುಕರ ವೃತ್ತಿಯ ಬದುಕು ನಡೆಸಿದೆ ಹರಿಭಜನೆ ಹಾಡುತ್ತಿರುವ ನನ್ನನ್ನು ಯಾರೂ ಹೊರನುಕಲಿಲ್ಲ ನಾನು ಹಾಡಿದಂತೆ ಅವರು ಹಾಡಿದರು ಅವರವರೇ ಹಾಡುತ್ತಾ ಇನ್ನೊಬ್ಬರನ್ನು ಹಾಡಿಸಿದರು ಹಾಡಿಸಿದವರು ಮಗದೊಬ್ಬರಿಗೆ ಅರ್ಥವನ್ನು ಊಡಿಸಿದರು ಹಾಡುತ್ತಾ ಹಾಡುತ್ತಾ ಕುಣಿದರು ಒಬ್ಬರು ಮಾತ್ರ ನನ್ನಲ್ಲಿ ಕೇಳಿದರು ನಿನ್ನ ಊರು ಯಾವುದೋ ಕನಕ ನಿನ್ನ ವಿಳಾಸ ಯಾವುದೋ ಕನಕ ನಾನು ಏನು ತಾನೇ ಹೇಳಿಯನು ದಾಸದಾಸರ ಮನೆಯ ದಾಸಿಯರ ಮಗ ನಾನು ಎಂದೆ ಸಾಸಿರ ನಾಮದೊಡೆಯ ರಂಗಯ್ಯನ ಮನೆಯ ದಾಸದಾಸರ ಮನೆಯ ದಾಸಿಯರ ಮಗ ನಾನು ಶಂಕುದಾಸರ ಮನೆಯ ಮಂಕುದಾಸನು ನಾನು ಮಂಕುದಾಸನು ನಾನು ದಾಸ ಸಂಕೀರ್ತನೆಯ ಮಾಡಿ ನೆನೆವ ಭಕ್ತರ ಮನೆಯ ಬಿಂಕದಿ ಬಿಂಕದಿ ಬಾಗಿಲ ಬಾಗಿಲ ಕಾಯುವ ಕಾಯುವ ಬಡದಾಸ ಬಡದಾಸ ನಾನಯ್ಯ ನಾನಯ್ಯ ನಾನು ಬಡವ ನನ್ನನ್ನ ಸದಾ ಕಾಲ ಬಡತನವೇ ಬಳಸಿಕೊಳ್ಳಲಿ ಆ ಕಾಲದಲ್ಲಿ ಸಿರಿವಂತಿಕೆ ಯಾರಲ್ಲಿತ್ತು ಹೇಳಿ ಎಲ್ಲರೂ ಬಡವರೇ ಬಡತನವೇ ಭೂಷಣ ಲೌಕಿಕದ ಬಡತನ ಮತ್ತು ಭಕ್ತಿಯ ಸಿರಿತನವೇ ಅವರಿಗೆ ಭೂಷಣ ಭಕ್ತಿಯುಳ್ಳವರೇ ಶ್ರೀಮಂತರು ನಮ್ಮ ಕುಮಾರವ್ಯಾಸನ ಗದುಗಿನ ಭಾರತವೋ ಭಕ್ತಿ ಕಾವ್ಯವೇ ವೇದವ್ಯಾಸರ ಮೂಲ ಕಾವ್ಯವನ್ನು ಭಕ್ತಿರಸದ ಕಾವ್ಯವನ್ನಾಗಿ ಪರಿವರ್ತಿಸಿದ್ದಾನೆ ನಮ್ಮ ಕುಮಾರವ್ಯಾಸ ತರವೇ ರಾಮಾಯಣವೂ ಅಷ್ಟೇ ಮೂಲ ವಾಲ್ಮೀಕಿಯ ಅನುವಾದಗಳು ಅನುವಾದ ಎಂದರೆ ಮೂಲವನ್ನು ಅನುಸರಿಸಿ ಬರೆದ ಹೊಸ ಕಥನ ಬಸವಣ್ಣ ಅಲ್ಲಮ್ಮ ಅಕ್ಕ ಮಹಾದೇವಿಯಂತಹ ಎಷ್ಟೊಂದು ವಚನಕಾರರು ಸರಿ ಸುಮಾರು ಆ ಸಮಯದಲ್ಲಿದ್ದರು ಹರಿಹರ ರಾಘವಾಂಕ ರತ್ನಾಕರ ವರ್ಣಿಯರು ಹೆಚ್ಚು ಕಡಿಮೆ ಅದೇ ಕಾಲಘಟ್ಟದವರೇ ಕೃಷ್ಣದೇವರಾಯನ ಅಮುಕ್ತ ಮೌಲ್ಯದವು ಭಕ್ತಿಯ ಮೌಲ್ಯವಿರುವ ಕೃತಿಯೇ ಆ ಕಾಲದಲ್ಲಿ ತೆಲುಗಿನ ಅಲ್ಲಸಾಣಿ ಪೆಡ್ ಪೆದ್ದಣ್ಣ ನಂದಿ ತಿಮ್ಮಣ್ಣ ಮಾದಯ್ಯಗರಿ ಮಲ್ಲಣ್ಣನಂತಹ ಎಷ್ಟೊಂದು ಕವಿಗಳಿದ್ದರು ಭಕ್ತಿಯನ್ನು ಪ್ರೇಮದ ರೂಪದಲ್ಲಿ ಕಂಡವರು ಕಂಬನ್ ರಾಮಾಯಣ ಎಂಬುದು ತಮಿಳಿನ ರಾಮಾಯಣದ ಮಹಾಕಾವ್ಯದ ಮಧ್ಯಕಾಲೀನ ಭಕ್ತಿ ವ್ಯಾಖ್ಯಾನದ ಒಂದು ಮಾದರಿ ತಮಿಳಿನ ಆಳ್ವರರು ನಾಯನಾರರು ಭಕ್ತಿಯನ್ನು ರೂಪಿಸಿದ ಬಗೆಯೇ ಬೇರೆ ಹನ್ನೆರಡನೇ ಶತಮಾನದ ಕವಿ ಜಯದೇವ ಕೃಷ್ಣರಾಧಿಕೆಯ ಪ್ರೇಮವನ್ನು ಭಕ್ತಿಯ ಅನುಸಂಧಾನವಾಗಿ ನಿರೂಪಿಸಿದ ಸಂಸ್ಕೃತದಲ್ಲಿ ಎಷ್ಟೊಂದು ಭಕ್ತಿ ಕಾವ್ಯಗಳು ರಚನೆಯಾದವು ಮರಾಠಿಯಲ್ಲಿ ಭಕ್ತಿ ಪಂಥದ ಸಂತರು ಇದ್ದರು ಜ್ಞಾನೇಶ್ವರ ನಾಮದೇವ ಏಕನಾಥ ತುಕಾರಾಮ ರಾಮನಾಥ ಮತ್ತೊಂದೆಡಿಯಲ್ಲಿ ಸಂತ ಕಬೀರ ಗುರುನಾನಕ ಹೆಸರಿನ ಯಾದಿ ಮುಗಿಯದಷ್ಟೇ ಮಂದಿರಗಳೆಂಬ ಕಟ್ಟಡಗಳ ಹೊರಗೆ ನಿಂತುಕೊಂಡು ಸಂತರು ತಾವು ಇದ್ದಲ್ಲಿಯೇ ಹಾಡುತ್ತಾ ಹಾಡುತ್ತಾ ದೇವನನ್ನು ಕಂಡರು ದೇವರನ್ನು ಹೊರಗಿನಿಂದಲ್ಲ ಒಳಗಿನಿಂದಲೇ ನೋಡುವ ಬಗೆಯದು ಆತ್ಮಾನುಸಂಧಾನ ಅನ್ನುತ್ತಾರಲ್ಲ ಹಾಗೆ ಆ ಕಾಲದಲ್ಲಿ ಕನಕರೊಬ್ಬರೇ ಇದ್ದದ್ದಲ್ಲ ಹರಿನಾಮವೆಂಬ ಗಂಗಾ ನದಿಯನ್ನು ಹರಿಸುವ ದಾಸವರಣ್ಯರು ಇದ್ದರು ಅಂದ ಬರುತ್ತಿರುವವರು ದಾಸ ಕನಕದಾಸರ ದಾಸನ ಸ್ವಾಮಿ ನಾಮದ ವೆಂಕಟರಮಣ ಎಂದು ಬೇಡಿಕೊಳ್ಳುತ್ತಾ ಬೇಡಿಕೊಳ್ಳುತ್ತಾ ಪುರಂದರ ದಾಸರಾದವರು ಅವರು ಹೇಳಿ ಕೇಳಿ ನನ್ನ ಕಾಲದವರೇ ನನಗೂ ಅವರ ಮೇಲೆ ಭಕ್ತಿ ಗೌರವ ಆದದ್ದೆಲ್ಲ ಒಳಿತೇ ಆಯಿತು ನಮ್ಮ ಶ್ರೀಧರ ಸೇವೆ ಮಾಡಲು ಸಾಧನ ಸಂಪತ್ತಾಯಿತು ತಮ್ಮ ದಾಸತ್ವದ ಸಾರ್ಥಕತೆಯನ್ನು ಲೋಕದ ಮುಂದೆ ಹೀಗೆ ಸಾರಿದವರು ಪುರಂದರರು ದೇವರಿಗೋ ಗಾನ ಇಷ್ಟವಾದುದಲ್ಲವೇ ಹಾಗಾಗಿಯೇ ಸಂಗೀತದ ರಾಗಗಳ ಮೂಲಕ ದೇವರನ್ನು ಹಾಡಿ ಮೆಚ್ಚಿಸಿದರು ನಾನಾದರೂ ಕೀರ್ತನೆಯನ್ನಷ್ಟೇ ರಚಿಸಲಿಲ್ಲ ಕಾವ್ಯಗಳನ್ನು ರಚಿಸಿದೆ ಸಾಂಗತ್ಯ ಚಂದೋಬಂಧದಲ್ಲಿ ಮೋಹನ ತರಂಗಿಣಿ ಬರೆದೆ ಮೇಲ್ನೋಟಕ್ಕೆ ಇದು ಪ್ರೇಮ ಕಾವ್ಯವೇ ಪ್ರೇಮವಿಲ್ಲದ ಉಂಟೆ ಭಕ್ತಿಯನ್ನು ದೇವರ ಜೊತೆಗಿನ ಸ್ನೇಹ ಎಂದವರಿಲ್ಲವೇ ಶರಣ ಸತಿ ಲಿಂಗಪತಿ ಎಂದವರಿಲ್ಲವೇ ಭಕ್ತನಿಗೆ ಮೊದಲು ದೇವರಲ್ಲಿ ಪ್ರೇಮ ಮೂಡಬೇಕಲ್ಲವೇ ಪ್ರೇಮ ಮೂಡಿದ ಮೇಲಲ್ಲವೇ ಭಕ್ತಿಯೋ ಇನ್ನೊಂದೋ ಮತ್ತೊಂದೋ ನಾನು ನಳಚರಿತೆಯನ್ನು ಬರೆದೆ ನಳ ದಮಯಂತಿಯರ ವಿಯೋಗ ಸಂಯೋಗದ ಕಥನ ರಾಮಧಾನ್ಯ ಚರಿತ್ರೆ ಬರೆದೆ ಹರಿಭಕ್ತಿ ಸಾರವನ್ನು ಹೊಸೆದೆ ಎಲ್ಲವೂ ಭಾಮಿನಿ ಷಟ್ಪತಿಯ ರಚನೆಗಳೇ ಮಾತನ್ನು ಹಾಡುವುದಕ್ಕಿಂತ ಹಾಡನ್ನು ಹಾಡುವುದೇ ಲೇಸು ಎನಿಸುತ್ತದೆ ಹಾಡಿನಲ್ಲಾದರೂ ಸತ್ಯ ಹೇಳಬಹುದು ಮಾತಿನಲ್ಲಿ ಕಷ್ಟ ಸತ್ಯ ಎಲ್ಲಿದೆ ಎಂದು ಕೇಳಿದರೆ ಹಾಡುವ ಹಕ್ಕಿಯ ಕುಕಿಲಿನಲ್ಲಿದೆ ಎಂದಿದ್ದನಂತೆ ಒಬ್ಬ ಸಂತ ಆಡುವ ಮಾತುಗಳಾದರೂ ಹೃದಯದಿಂದ ಮುಕ್ತವಾಗಿ ಹೊರಡಬೇಕು ಅದಕ್ಕಾಗಿ ಮೊದಲು ಹೃದಯದ ಬಾಗಿಲನ್ನು ತೆರೆಯಬೇಕು ಬಾಗಿಲನ್ನು ತೆರೆಯಬೇಕು ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋಹರಿಯೇ ಎಂದು ಹಾಡಿದರು ಕನಕರಂತೂ ಮಧ್ವರಾಯರ ತತ್ವವಾದದಿಂದ ಅಗಾಧವಾಗಿ ಪ್ರೇರಣೆ ಪಡೆದವರು ವ್ಯಾಸತೀರ್ಥರು ಕನಕರಿಗೆ ದೀಕ್ಷೆ ಕೊಟ್ಟ ಗುರುಗಳು ವಾದಿರಾಜರು ಕನಕರ ಕೀರ್ತನೆಗಳಿಗೆ ತಲೆದೂಗಿದವರು ಕನಕದಾಸರು ತಮ್ಮ ಮೋಹನ ತರಂಗಿಣಿಯಲ್ಲಿ ವಾದಿರಾಜರನ್ನು ತ್ರಿವಿಕ ತ್ರಿವಿಕ್ರಮ ದಾಸಸ್ಯ ದಾಸ್ಯ ಎಂದು ಕೊಂಡಾಡಿದವರಲ್ಲವೇ ಹಾಗೆ ಪರಿವ್ರಾಜಕರನಾಗಿ ಉಡುಪಿಗೂ ಬಂದರು ಹೇಳಿ ಕೇಳಿ ಕನಕರು ಪೂರ್ವಾಶ್ರಮದಲ್ಲಿ ಕುರಿ ಕಾಯೋ ಸಮುದಾಯದವರು ಕೃಷ್ಣನಾದರೋ ಗೋಪಾಲಕ ಆದರೂ ಮಂದಿರದ ಬಾಗಿಲು ಮುಚ್ಚಿತ್ತು ಕನಕರಿಗಾಗಿ ಅದು ತೆರೆಯಲಿಲ್ಲ ಕನಕರು ಹಾಡಿದರು ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೆ ಕೂಗಿದರು ಧ್ವನಿ ಕೇಳಲಿಲ್ಲವೇ ನರಹರಿಯೆ ಯಮಸುತನ ರಾಣಿಗೆ ಅಕ್ಷಯ ವಸನವಿತ್ತೆ ಸಮಯದಲ್ಲಿ ಅಜಮಿಳನ ಪೊರೆದೆ ಸಮಯ ಸಮಯವುಂಟೆ ಭಕ್ತ ವತ್ಸಲ ನಿನಗೆ ಕಮಲಾಕ್ಷ ನೆಲೆ ಆದಿಕೇಶವನೆ ಕಮಲಾಕ್ಷ ನೆಲೆ ಆದಿಕೇಶವನೆ ಮತ್ತೇನಾಯಿತು ನಿಮಗೆ ಗೊತ್ತಿದೆ ಕೃಷ್ಣನ ಹೃದಯದ ಬಾಗಿಲು ತೆರೆಯಿತು ನನ್ನಂತೆ ಹೊರಗೆ ನಿಂತು ದರ್ಶಿಸಲು ತವಕಿಸುವವರಿಗೆ ಇಂದಿಗೂ ಆ ಬಾಗಿಲು ತೆರೆದೇ ಇದೆ ಕೃಷ್ಣನು ಇನ್ನೂ ಅಲ್ಲಿಯೇ ಇದ್ದಾನೆ ಕನಕದಾಸರು ಈಗಿಲ್ಲವಂದು ಹೇಗೆ ಹೇಳುವುದು ಅವರು ನಮ್ಮ ನಡುವೆಯೇ ಇದ್ದಾರೆ ನಮ್ಮೊಳಗಿನ ಎಚ್ಚರವಾಗಿ ಜಾಗೃತಿಯ ಧ್ವನಿಯಾಗಿ ನಮ್ಮೊಳಗೇ ಇದ್ದಾರೆ ಹಾಗಾಗಿಯೇ ಕನಕ ಜಯಂತಿ ಒಂದೇ ದಿನದ ಹಬ್ಬವಲ್ಲ ದಿನ ಪರಿಕಲ್ಪನೆ ಪೃಥ್ವಿರಾಜ್ ಕವತ್ತಾರ್ ಅವರು ಬರೆದುಕೊಟ್ಟಿದ್ದು ಧನ್ಯವಾದ ಇದೀಗ ವೇದಿಕೆ ಮೇಲೆ ಸಂವಾದ ಗೋಷ್ಠಿ ಕಾರ್ಯಕ್ರಮ ನಡೆಯಲಿಕ್ಕಿದೆ ಇವತ್ತು ಲೋಕಾರ್ಪಣೆಗೊಂಡಂತಹ ಪುಸ್ತಕದ ಲೇಖಕರಾದಂತಹ ಪ್ರೊಫೆಸರ್ ಎನ್ ಟಿ ಭಟ್ಸ್ ಅವರವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಅದರ ಜೊತೆಗೆ ಇವತ್ತಿನ ಸಂವಾದಗೋಷ್ಠಿಯ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಪಾದಕಲ್ಲು ವಿಷ್ಣು ಭಟ್ ಹಾಗೂ ಪಾರ್ವತಿ ಜಿ ಐತಾಳ್ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿ ಇಂದಿನ ಸಂವಾದಗೋಷ್ಠಿ ಕಾರ್ಯಕ್ರಮದ ನಿರ್ವಾಹಕರಾಗಿ ಪೃಥ್ವಿರಾಜ್ ಕಾವತ್ತಾರ್ ಅವರು ನಡೆಸಿಕೊಳ್ಳಕ್ಕಿದ್ದಾರೆ ಇವರು ಅಕ್ವಿಸಿಷನ್ ಎಡಿಟರ್ ಆಗಿದ್ದಾರೆ ಸಾರಿ ಎಲ್ಲರಿಗೂ ನಮಸ್ಕಾರ ನಿಮಗೆಲ್ಲ ಗೊತ್ತಿರುವ ಹಾಗೆ ಇವತ್ತು ಎರಡು ಪುಸ್ತಕಗಳ ಬಿಡುಗಡೆ ಒಂದು ಕನಕದಾಸರಿಗೆ ಸಂಬಂಧಿಸಿದ್ದು ಇನ್ನೊಂದು ಭಾಷಾಂತರಕ್ಕೆ ಸಂಬಂಧಿಸಿದ್ದು ಬಹುಶಃ ಈ ಎರಡು ಪುಸ್ತಕಗಳು ನಮ್ಮ ಕನ್ನಡ ಸಾಹಿ ಈ ಪುಸ್ತಕಗಳ ಬಿಡುಗಡೆ ಎನ್ನುವುದು ಕನ್ನಡ ಸಾಹಿತ್ಯದಲ್ಲಿ ಬಹಳ ಮುಖ್ಯವಾದ ಒಂದು ಘಟನೆಗಳು ಯಾಕಂದರೆ ಎರಡು ಪುಸ್ತಕಗಳು ಕೂಡ ಬಹಳ ಬಹಳ ಮುಖ್ಯವಾದ ಪುಸ್ತಕಗಳು ನಮ್ಮ ಕನ್ನಡ ಸಾಹಿತ್ಯದ ಮಟ್ಟಿಗೆ ನಮ್ಮ ಅಕಾಡೆಮಿಕ್ ಅಥವಾ ಶೈಕ್ಷಣಿಕ ಅನುಭವದ ಮಟ್ಟಿಗೆ ನನ್ನ ಮಾತುಗಳನ್ನು ನಾನು ಹೆಚ್ಚು ವಿಸ್ತರಿಸುವುದಿಲ್ಲ ಆದರೆ ಇಬ್ಬರು ಕೃತಿಗಳ ಕೃತಿಕಾರರ ಪರಿಚಯವನ್ನು ನಾನು ಮಾಡಿಕೊಳ್ಬೇಕು ಒಂದು ಈ ಕನಕದಾಸ ಕೃತಿಯನ್ನು ಬರೆದಂತಹ ಪಿ ಆರ್ ಪಂಚಮುಖಿಯವರು ಮೂಲತಃ ಧಾರವಾಡದವರು ಈಗಲೂ ಧಾರವಾಡದಲ್ಲೇ ಇದ್ದಾರೆ ಇಲ್ಲಿಗೆ ಬರುವುದಕ್ಕೆ ಪ್ರಯಾಣಿಸುವುದಕ್ಕೆ ಇಷ್ಟು ದೂರ್ಗ ದೂರ ಪ್ರಯಾಣಿಸುವುದಕ್ಕೆ ಅವರಿಗೆ ಸಮಯಾನುಕೂ ಅಥವಾ ಅನುಕೂಲ ಸ್ಥಿತಿ ಇರಲಿಲ್ಲ ಆರೋಗ್ಯದ ಸ್ಥಿತಿಯಿಂದಾಗಿ ಅಥವಾ ಅವರು ಬರುವುದಕ್ಕೆ ಉತ್ಸಾಹ ಇತ್ತು ಬರುವುದಕ್ಕಾಗಲಿಲ್ಲ ಅವರು ಬಹಳ ದೊಡ್ಡ ವಿದ್ವತ್ ಪರಂಪರೆಯವರು ಅವರ ತಂದೆ ವಿದ್ಯಾರತ್ನ ಆರ್ ಎಸ್ ಪಂಚಮುಖಿ ಅಂತ ಸಂಸ್ಕೃತ ಇಂಗ್ಲಿಷ್ ಇತ್ಯಾದಿ ಈ ಭಾಷೆಗಳಲ್ಲೆಲ್ಲ ತುಂಬ ಕೆಲಸ ಮಾಡಿದವರು ಅವರ ಸಹೋದರ ಹಿರಿಯ ಸಹೋದರ ಅವರ ಹೆಸರು ವಿ ಆರ್ ಪಂಚಮುಖಿ ವಾದಿರಾಜಾಚಾರ್ಯ ರಾಘವೇಂದ್ರಾಚಾರ್ಯ ಪಂಚಮುಖಿ ಅಂತ ಅವರು ಕೂಡ ಅಕಾಡೆಮಿಕ್ ವಲಯದಲ್ಲಿ ತುಂಬ ಕೆಲಸ ಮಾಡಿದವರು ಇವರು ಪಿ ಆರ್ ಪಂಚಮುಖಿ ಪಾರ್ಥಸಾರಥಿ ಆರ್ ಪಂಚಮುಖಿ ಅಂತ ಉಡುಪಿಯ ಜೊತೆ ದೀರ್ಘಕಾಲದ ಸಂಬಂಧವೂ ಅವರಿಗಿತ್ತು ಸಂಸ್ಕೃತ ಕಾಲೇಜಿನ ನಿರ್ದೇಶಕರಾಗಿ ಎಲ್ಲ ಅವರು ಬಂದಿದ್ದರು ನಮ್ಮ ದೇಶದ ಬಹಳ ದೊಡ್ಡ ಅರ್ಥಶಾಸ್ತ್ರಜ್ಞರು ದೊಡ್ಡ ದೊಡ್ಡ ಅರ್ಥಶಾಸ್ತ್ರಜ್ಞರ ಜೊತೆ ಅವರು ಕೆಲಸ ಮಾಡಿದವರು ಆದರೂ ಈ ಸಂಸ್ಕೃತ ಹಿಂದಿ ಕನ್ನಡ ಈ ಭಾಷೆಗಳಲ್ಲಿ ಅವರಿಗೆ ವಿಶೇಷವಾದ ಪಾಂಡಿತ್ಯವಿದೆ ಆ ಎಲ್ಲ ಭಾಷೆಗಳಲ್ಲಿ ಅವರು ತಮ್ಮ ಕೃತಿಗಳನ್ನು ರಚಿಸಿದ್ದಾರೆ ಜೊತೆಗೆ ಈ ಮಧ್ವ ಮಧ್ವಾಚಾರ್ಯರ ಈ ತತ್ವವಾದದ ಬಗ್ಗೆ ವಿಶೇಷವಾದ ಅಧ್ಯಯನವನ್ನು ಮಾಡಿದವರು ಅದರ ಬಗ್ಗೆ ಪುಸ್ತಕಗಳನ್ನು ರಚಿಸಿದವರು ಈ ಭಾಷಾ ಅಂತ ಈ ಕನಕದಾಸ ಕೃತಿಯನ್ನು ಅವರು ಬರೆದಿದ್ದಾರೆ ಮೊದಲು ನಾನು ಪಾದಕಲ್ ವಿಷ್ಣು ಭಟ್ ವಿನಂತಿಸುವುದು ಈ ಕನಕದಾಸ ಕೃತಿ ಪಿ ಆರ್ ಪಂಚಮುಖಿಯವರು ಅವರು ಬರೆದ ಕನಕದಾಸ ಕೃತಿ ಉಳಿದ ಕೃತಿಗಳಿಗಿಂತ ಹೇಗೆ ಭಿನ್ನವಾಗಿದೆ ಅಂದರೆ ಈಗಾಗಲೇ ಕನಕದಾಸರ ಬಗ್ಗೆ ಸಾಕಷ್ಟು ಕೆಲಸಗಳು ಆಗಿವೆ ಕನಕದಾಸರ ಕೀರ್ತನೆಗಳ ಸಂಕಲನವೂ ನಮಗೆ ಸಿಕ್ಕಿದೆ ಈಗ ಉದಾಹರಣೆಗೆ ಹೇಳುವುದಾದರೆ ನಮಗೆಲ್ಲ ಕನಕದಾಸರ ಕೀರ್ತನೆಗಳು ಸಿಕ್ಕಿದ್ದು ಪಾವಂಜಿ ಗುರುರಾಯರ ಅಥವಾ ಮನ್ಮದ್ವ ಸಿದ್ಧಾಂತ ಗ್ರಂಥಾಲಯದಿಂದ ತೊಡಗಿ ಬೇರೆ 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 ರೀತಿಯಲ್ಲಿ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳಲ್ಲಿ ಕನಕದಾಸರ ಕೆಲಸಗಳಾಗಿವೆ ಅಧ್ಯಯನ ಪೀಠಗಳಾಗಿವೆ ಸಂಶೋಧನಾ ಪೀಠಗಳಾಗಿವೆ ಈ ಎಲ್ಲ ಕೆಲಸಗಳನ್ನು ಅಥವಾ ನಮ್ಮ ಬನ್ನಂಜೆ ಗೋವಿಂದ ಆಚಾರ್ಯರು ಬರೆದ ಕನೋಪ ಒಂದು ಪುಸ್ತಕ ಇರ್ಬೋದು ಈ ಎಲ್ಲ ಇದನ್ನು ನೀವು ಗಮನಿಸಿದವರೇ ಇದರ ಜೊತೆ ಹೋಲಿಸಿ ನೋಡಿ ಈ ಕೃತಿ ಹೇಗೆ ಭಿನ್ನ ಅಂತ ಹೇಳ್ತೀರಿ ಶ್ರೀ ಗುರು ಭವನ ನಮಸ್ಕಾರ ಸಾಮಾಜಿಕ ಸಮನ್ವಯದ ಹರಿಕಾರ ಕನಕದಾಸರು ಎಂಬುದು ಈ ದಿನ ಅನಾವರಣಗೊಂಡಂತಹ ಪುಸ್ತಕ ಪ್ರೊಫೆಸರ್ ಪಿ ಆರ್ ಪಂಚಮುಖಿ ಅವರು ಬರೆದಂತಹದ್ದು ಪರಿಚಯವನ್ನು ಹೇಳಿದರು ಇದು ಅಷ್ಟು ಸುಲಭದಲ್ಲಿ ಪರಿಚಯ ಮಾಡಿಕೊಡುವಂಥ ಪುಸ್ತಕ ಅಲ್ಲ ಅಂತ ನಾನು ಮೊದಲಾಗಿ ನಿಮಗೆ ವಿನಂತಿ ಮಾಡಿಕೊಳ್ಳಬೇಕು ಯಾಕೆಂದರೆ ಇದನ್ನೀಗ ನಾನು ಒಂದು ಬಾರಿ ಮಾತ್ರ ಓದಿದ್ದೇನೆ ಅದು ಪೂರ್ಣವಾಗಿ ಓದಿದ್ದೇನೆ ಅಂತ ಧೈರ್ಯದಿಂದ ಹೇಳಲಾರೆ ಯಾಕೆಂದರೆ ಅದು ಎಲ್ಲ ವಿಷಯಗಳು ನನಗೆ ಪೂರ್ಣವಾಗಿ ಅವಗತವಾಗಲಿಲ್ಲ ಪಂಚಮುಖಿಯವರು ಮುಖ್ಯವಾಗಿ ತಾತ್ವಿಕ ದೃಷ್ಟಿಯಿಂದ ಕನಕದಾಸರ ನಿಲುವುಗಳನ್ನು ನಿರೂಪಣೆ ಮಾಡಿದ್ದಾರೆ ಕನಕದಾಸರು ಅಂತ ಹೇಳಿದ ಕೂಡಲೇ ನಾವು ಹೊಸ ಕಾಲದಲ್ಲಿ ಸಾಮಾಜಿಕ ಸಂಘರ್ಷದ ಒಂದು ಪ್ರತಿರೂಪವಾಗಿ ಅವರನ್ನು ಅದಕ್ಕೊಂದು ಒಂದು ಪ್ರತೀಕವಾಗಿ ಇರಿಸಿಕೊಂಡು ಮಾತನಾಡುವಂಥದ್ದನ್ನು ಕಾಣ್ತೇವೆ ಪಂಚಮುಖಿಯವರು ಹೊರಟಂತಹದ್ದು ಸಂಘರ್ಷದ ದಾರಿಯಲ್ಲಿ ಅಲ್ಲ ಸಮನ್ವಯದ ದಾರಿಯಲ್ಲಿ ಅದು ಮುಖ್ಯವಾಗಿರುವಂಥ ವ್ಯತ್ಯಾಸ ಸಾಮಾಜಿಕ ಸಂಘರ್ಷ ಯಾಕೆ ಬರ್ತದೆ ಅಂತ ಹೇಳಿದರೆ ಮೇಲುಕೀಡು ಎಂಬಂಥ ಭಾವನೆ ಇರಬಹುದು ಮುಂದುವರಿದವರು ಹಿಂದುಳಿದವರು ಎಂಬಂಥ ಭಾವನೆ ಇರಬಹುದು ಶೋಷಿತರು ಶೋಷಕರು ಎಂಬಂಥ ಭಾವನೆ ಇರಬಹುದು ಇನ್ನೂ ನಾನಾ ಥರದ ಸಾಮಾಜಿಕ ಮತ್ತು ರಾಜಕೀಯ ಹಿನ್ನೆಲೆಯ ಬೇರೆ ಬೇರೆ ತತ್ವಗಳು ತತ್ವಗಳು ಅಂತ ಹೇಳಬೇಕೋ ಬಿಡೋ ಗೊತ್ತಿಲ್ಲ ಬೇರೆ ಬೇರೆ ಚಿಂತನ ಲಹರಿಗಳು ಅವುಗಳ ಹಿನ್ನೆಲೆಯಿಂದ ಬಂದಂಥವರು ಕನಕದಾಸರನ್ನು ಬೇರೆ ಬೇರೆ ರೀತಿಯಲ್ಲಿ ಅರ್ಥ ಮಾಡಿ ಬೇರೆ ಬೇರೆ ಕಡೆಗೆ ತೆಗೆದುಕೊಂಡು ಹೋಗಿದ್ದಾರೆ ಆ ಹಿನ್ನೆಲೆಯಿಂದಲೇ ಕನಕದಾಸರ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ಕಥೆಗಳು ಕೂಡ ಬಂದಿವೆ ಉದಾಹರಣೆಗೆ ನಾವೀಗ ಉಡುಪಿಯಲ್ಲಿದ್ದೇವೆ ಉಡುಪಿಯ ಪ್ರಸಿದ್ಧವಾದಂಥ ಶ್ರೀಕೃಷ್ಣ ದೇವಾಲಯಕ್ಕೆ ಸಂಬಂಧಪಟ್ಟಂಥ ಘಟನೆ ಕನಕದಾಸರನ್ನು ಅಲ್ಲಿ ಒಳಗೆ ಬಿಡಲಿಲ್ಲ ಕನಕದಾಸರನ್ನು ಅಲ್ಲಿ ಅವರು ತಿರಸ್ಕರಿಸಿದರು ಆವಾಗ ಬಾಗಿಲನ್ನು ತೆಗೆದು ಸೇವೆಯನ್ನು ಅಂತ ಅವರು ಹಾಡಿದರು ಇಂಥ ಅನೇಕ ಕಥೆಗಳೆಲ್ಲ ಇವೆ ಈ ಕಥೆಗಳ ಚಾರಿತ್ರಿಕವಾದಂಥ ಸತ್ಯ ಎಷ್ಟು ಎಂಬುದರ ಬಗೆಗೆ ವಿಮರ್ಶಿಸುವುದಕ್ಕಿಂತಲೂ ಹೆಚ್ಚು ಇವು ಬಹಳ ರಂಜಕವಾಗಿರುವುದರಿಂದ ಸಮಾಜದ ಘರ್ಷಣೆ ವರ್ಗ ಸಂಘರ್ಷ ಇತ್ಯಾದಿಗಳ ಬಗೆಗೆ ಹೆಚ್ಚು ಸೆಳೆಯುವುದರಿಂದ ಇಂಥ ಕಥೆಗಳು ಹೆಚ್ಚು ಜನಪ್ರಿಯವೂ ಮತ್ತು ಜನಪ್ರಿಯವಾದಂಥ ಎಷ್ಟೋ ಭಾಷಣಗಳಲ್ಲಿ ಪ್ರಸ್ತಾವಿತವಾದವು ಪುಸ್ತಕಗಳಲ್ಲಿ ಬಂದು ಮತ್ತು ಇದು ಸತ್ಯ ಎಂಬುದಾಗಿ ಸ್ಥಾಪಿಸುವಂಥ ಪ್ರಯತ್ನಗಳು ನಡೆದು ಆದರೆ ಇದಕ್ಕೆ ಸಮಾನಾಂತರವಾಗಿ ಇಂಥ ಒಂದು ಘಟನೆ ನಡೀಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದರೆ ಆಗ ಇಲ್ಲಿದ್ದಂಥ ವಾಜರಾಜಸ್ವಾಮಿಗಳಿಗೂ ಕನಕದಾಸರಿಗೂ ಯಾವ ರೀತಿಯ ಒಂದು ಹಾರ್ದಿಕವಾದಂಥ ಸಂಬಂಧ ಇತ್ತು ಆಮೇಲೆ ಕನಕದಾಸರು ಹೇಗೆ ವಾಜರಾಜಸ್ವಾಮಿಗಳು ಯಾವ ಪರಂಪರೆಯನ್ನು ಅನುಸರಿಸಿಕೊಂಡು ಬರ್ತಾರೋ ಅದೇ ಪರಂಪರೆಗೆ ಸಂಬಂಧಿಸಿದ ಹಾಗೆ ಮಧ್ವಾಚಾರ್ಯರ ತತ್ವವಾದವನ್ನು ಅನುಸರಿಸಿಕೊಂಡು ಬಂದಂಥವರು ಅಥವಾ ಜೀವನದ ಹಂತದಲ್ಲಿ ಬೇರೆ ಬೇರೆ ಹಂತಗಳು ಹೊಂದಿವೆ ಮೊದಲಿಗೆ ರಾಮಾನುಜಾಚಾರ್ಯರ ಪಂಥವನ್ನು ಅನುಸರಿಸಿ ಆಮೇಲೆ ಅವರು ಮಾಧ್ವ ಪಂಥಕ್ಕೆ ಬಂದಂಥವರು ಎಂಬಂತಹದ್ದಿದೆ ಇರಲಿ ಈ ವಿಷಯ ಇದೆ ಆಮೇಲೆ ಈ ವಿಷಯವನ್ನು ನಾವು ಗಮನಿಸಬೇಕಾಗ್ತದೆ ಇಂಥ ಕಥೆಗಳನ್ನು ಜನಪ್ರಿಯವಾದಂತಹ ಕಥೆಗಳನ್ನು ಕೇಳುವಾಗ ನಾವು ಈ ಅಂಶಗಳನ್ನು ಕೂಡ ಗಮನಿಸಬೇಕಾಗ್ತದೆ ಈಗ ಇದಕ್ಕೆ ಸಮಾನಾಂತರವಾಗಿ ಬೇರೆ ವಿಷಯಗಳನ್ನು ಹೇಳುವುದಾದರೆ ರಾಮಾಯಣವನ್ನು ನಿರ್ಮಾಣ ಮಾಡಿದಂಥ ವಾಲ್ಮೀಕಿ ಒಬ್ಬ ಬೇಡನಾಗಿದ್ದ ಆಮೇಲೆ ಆತ ಬೇಡನಾಗಿದ್ದು ಕೊನೆಗೆ ರಾಮನಾಮವನ್ನು ಜಪ ಮಾಡಿ ಕೊನೆಗೆ ಆತ ವಾಲ್ಮೀಕಿ ಋಷಿಯಾದ ಅಂತ ಹೇಳುವಂಥದ್ದು ಜನಪ್ರಿಯವಾದಂಥ ಕಥೆ ಈ ಕಥೆಯಲ್ಲಿಯೂ ಒಂದು ತತ್ವ ಇದೆ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಕಥೆಯೂ ಚೆನ್ನಾಗಿಯೇ ಇದೆ ಆದರೆ ಅದು ಐತಿಹಾಸಿಕವಾದಂಥ ಸತ್ಯವೋ ಹಾಗೆ ನಡೆಯಿತೋ ಅಂತ ಕೇಳಿದರೆ ರಾಮಾಯಣದಲ್ಲಿ ಇದಕ್ಕೆ ಯಾವ ಆಧಾರವೂ ಇಲ್ಲ ವಿದ್ವಾಂಸರು ಇದು ಕಲ್ಪಿತ ಕಥೆ ಅಂತ ಹೇಳ್ತಾರೆ ಆದರೆ ಆ ಕಥೆ ಇನ್ನೂ ಜೀವಂತವಾಗಿಯೇ ಇದೆ ಹಾಗೆಯೇ ಈ ಉಡುಪಿಯ ಶ್ರೀಕೃಷ್ಣ ತಿರುಗಿದಂಥ ಕಥೆ ಆಗಲಿ ಇಲ್ಲಿಯ ಕರ್ಮಠ ವ್ಯಕ್ತಿಗಳು ಕನಕದಾಸರಿಗೆ ಪ್ರವೇಶವನ್ನು ನೀಡದೆ ಹೊಡೆದೋ ಬಡದೋ ಹೊರಗೆ ಹಾಕಿದರು ಅಂತ ಆಗಲಿ ಇಂಥ ಚಿತ್ರಣಗಳು ಬಂದಿವೆ ಸಿನಿಮಾಗಳಲ್ಲಿ ಕೂಡ ಅಂಥದ್ದು ಬಂದಿವೆ ಇದು ಜನಪ್ರಿಯವಾದಂಥದ್ದು ಇಲ್ಲೆಲ್ಲ ನಾವು ಕಾಣುವಂಥದ್ದು ಸಂಘರ್ಷ ಈಗ ಸಂಘರ್ಷ ಮತ್ತು ವ್ಯಕ್ತಿ ವ್ಯಕ್ತಿಯ ದ್ವೇಷ ಸಮಾಜ ಸಮಾಜದ ದ್ವೇಷವನ್ನು ಹರಡುವುದಕ್ಕಿಂತ ನಿಜವಾಗಿ ಏನಿದೆ ಅಂತ ಹೇಳುವಂಥದ್ದನ್ನು ತೋರಿಸುವಂಥ ಒಂದು ಪ್ರಯತ್ನ ಮಾಡಿದರೆ ಬಹಳ ಒಳ್ಳೆಯದು ಎಂಬಂತಹ ಉದ್ದೇಶದಿಂದ ಸಾಮಾಜಿಕ ಸಮನ್ವಯದ ಹರಿಕಾರ ಕನಕದಾಸರು ಎಂಬುದನ್ನು ಇವರು ಅವರ ಮಾತುಗಳ ಆಧಾರದಿಂದಲೇ ನಿರೂಪಣೆ ಮಾಡಿದ್ದಾರೆ ಮತ್ತು ಈ ಸಮನ್ವಯ ಎಂಬಂಥದ್ದು ಅದೇನು ಹೊಸತಾದಂಥದ್ದಲ್ಲ ಬಹಳ ಪ್ರಾಚೀನ ಕಾಲದಿಂದಲೇ ಭಾರತ ಸಮನ್ವಯವನ್ನೇ ತನ್ನ ಒಂದು ತಾತ್ವಿಕ ಆಧಾರವಾಗಿ ಇರಿಸಿಕೊಂಡು ಮುಂದುವರೆದುಕೊಂಡು ಬಂದಂಥ ದೇಶ ಎಂಬುದನ್ನು ಕೂಡ ಇಲ್ಲಿ ನೆನಪು ಮಾಡಿ ಮತ್ತು ಪ್ರಾಚೀನ ಗ್ರಂಥಕಾರರು ಕೂಡ ಪ್ರಾಚೀನ ತತ್ವ ಶಾಸ್ತ್ರಜ್ಞರು ಕೂಡ ಇದೇ ಶಬ್ದವನ್ನು ಸಮನ್ವಯ ಎಂಬಂತಹ ಶಬ್ದವನ್ನೇ ಬಳಸಿದಂಥದ್ದನ್ನು ಕೂಡ ಅವರು ನಿರೂಪಣೆ ಮಾಡಿದ್ದಾರೆ ಪಂಚಮುಖಿಯವರು ತತ್ವ ಸಮನ್ವಯ ಅಂತ ಹೇಳುವಂಥ ಸೂತ್ರವನ್ನು ಇಲ್ಲಿ ಅವರು ಉದ್ಧರಿಸಿದ್ದಾರೆ ಹಾಗೆ ಈ ಸಮನ್ವಯ ಅಂದರೆ ಹೇಗೆ ಹೇಗೆ ಇರಬಹುದು ಅಂತ ಹೇಳುವಂಥದ್ದನ್ನು ಕೂಡ ಅವರು ಬಹಳ ವಿಶೇಷವಾಗಿ ಪಾಶ್ಚಾತ್ಯ ತತ್ವಶಾಸ್ತ್ರಗಳ ಆಧಾರದಿಂದ ಪ್ರಾಚ್ಯ ನಮ್ಮ ದೇಶದ ಮತ್ತು ಚೀನಾ ಮೊದಲಾದಂಥ ಈ ದೇಶಗಳ ತತ್ವಶಾಸ್ತ್ರಗಳ ಆಧಾರದಿಂದ ನಮ್ಮ ದೇಶದ್ದು ಅಂತ ಹೇಳುವಾಗ ನಮ್ಮ ವೈದಿಕ ಮತ್ತು ಬೌದ್ಧ ಮತ್ತು ಚೀನಾದ ತಾವೋ ಮೊದಲಾದಂಥ ಅಲ್ಲಿಯ ತತ್ವಶಾಸ್ತ್ರಗಳು ಇವುಗಳನ್ನೆಲ್ಲ ಒಂದು ರೀತಿಯಲ್ಲಿ ಪರಿಶೀಲನೆ ಮಾಡಿ ಈ ಎಲ್ಲ ತತ್ವಶಾಸ್ತ್ರಗಳ ಸಾರಾಂಶ ಏನಿದೆ ಇದು ಸಮನ್ವಯದ ವಿಷಯವನ್ನೇ ಹೇಳುತ್ತದೆ ಅಂತ ಹೇಳ್ತಾ ಆ ಸಮನ್ವಯದ ರೂಪ ನಮಗೆ ಕನಕದಾಸರಲ್ಲಿ ಸ್ಪಷ್ಟವಾಗಿ ಕಾಣ್ತದೆ ಅಂತ ಒಂದು ಕಡೆಯಲ್ಲಿ ಅವರು ಹೇಳ್ತಾರೆ ಅವರು ಈ ಎಲ್ಲ ತತ್ವಶಾಸ್ತ್ರಗಳನ್ನು ಓದಿ ಸಮನ್ವಯವನ್ನು ಹೇಳಿದ್ದಾರೆ ಅಂತ ಅಲ್ಲ ಆದರೆ ಅವರ ಮುಖ್ಯವಾದಂತಹ ಧೋರಣೆ ಸಮನ್ವಯ ಅದು ಸಾಮಾಜಿಕ ಸಮನ್ವಯ ಎಂಬಂಥದ್ದನ್ನು ಹೇಳ್ತಾರೆ ಹೀಗೆ ಅವರ ಮಾತುಗಳಿಂದಲೇ ಅವರ ಹೃದಯ ಏನು ಎಂಬಂಥದ್ದನ್ನು ತಿಳಿಲಿಕ್ಕೆ ಪಿ ಆರ್ ಪಂಚಮುಖಿಯವರು ತುಂಬ ಪ್ರಯತ್ನಪಟ್ಟಿದ್ದಾರೆ ಮತ್ತು ಅದನ್ನು ಸಾಧಾರವಾಗಿ ಸರಳವಾಗಿ ನಿರೂಪಿಸ್ತಾ ಹೋಗಿದ್ದಾರೆ ಅವರು ಸರಳವಾಗಿ ನಿರೂಪಿಸಿದರೂ ಅದನ್ನು ಇನ್ನೊಮ್ಮೆ ಪುನಃ ಪುನಃ ಓದಿ ಅನುಸಂಧಾನ ಮಾಡದೆ ಅದು ಪೂರ್ತಿಯಾಗಿ ಅವಗತವಾಗುವಂತಹ ಆಗೋ ಆಗುವ ಹಾಗೆ ಇಲ್ಲ ಆದ್ದರಿಂದಲೇ ನಾನು ಅದನ್ನು ಓದಿದರೂ ಪೂರ್ತಿ ಓದಿಲ್ಲ ಅಂತ ಹೇಳಿ ಕಾರಣ ಹಾಗೆ ಅದೇ ಪ್ರೊಫೆಸರ್ ಪಂಚಮುಖಿಯವರಿಗೆ ಆಳವಾದ ಪಾಶ್ಚಾತ್ಯ ಓದು ಇದೆ ಪಾಶ್ಚಾತ್ಯ ತತ್ವಜ್ಞಾನದ ಓದು ಅದರ ಜೊತೆ ಅವರು ಮಧ್ವಾ ಸಿದ್ಧಾಂತವನ್ನು ಅದರ ಜೊತೆ ಒಂದು ರೀತಿ ತೌಲನಿಕವಾಗಿ ನೋಡೋದಕ್ಕೆ ಪ್ರಯತ್ನಿಸಿದ್ದಾರೆ ಜೊತೆಗೆ ವಚನ ಇದೆ ವಚನಗಳ ಹಿನ್ನೆಲೆಯಲ್ಲೂ ಅದನ್ನು ನೋಡಿದ್ದಾರೆ ಪ್ರೊಫೆಸರ್ ಪಾದಕಲ್ ವಿಷ್ಣು ಭಟ್ರ ಬಗ್ಗೆ ನಾನೊಂದು ಎರಡು ಮಾತನ್ನು ಹೇಳಬೇಕು ಅವರು ಈ ನಮ್ಮ ಈ ಊರಿನಲ್ಲಿ ಒಂದು ಪಂಡಿತ ಪರಂಪರೆ ಇದೆ ಅದು ಮುಳಿಯ ತಿಮ್ಮಪ್ಪಯ್ಯ ಇರ್ಬೋದು ಸಿಡಿ ಆಪು ಕೃಷ್ಣ ಭಟ್ರು ಇರ್ಬೋದು ಇಂಥ ಇಂಥ ಪರಂಪರೆಯಲ್ಲಿ ಬಂದವರು ಅಂದರೆ ನಾವು ಯಾವುದೇ ಕನ್ನಡದ ವಿಷಯಗಳಿಗೆ ಇವಾಗ ಅನುಮಾನ ಬಂದರೆ ಅದನ್ನು ನಾವು ಕೇಳೋದು ಪಾದಕಲ್ ವಿಷ್ಣು ಭಟ್ಟರಲ್ಲಿ ಸೊ ಅವರು ನಮ್ಮ ಜೊತೆಗಿರುವ ಬಹಳ ದೊಡ್ಡ ವಿದ್ವಾಂಸರು ಮುಂದೆ ಕನಕದಾಸರ ಬಗ್ಗೆ ಕನಕದಾಸರ ಕೃತಿಯ ಬಗ್ಗೆ ಮಾತಾಡಬೇಕಂತ ಪಾರ್ವತಿಜಿ ಆಯ್ತಾಳರನ್ನು ಕೇಳ್ಕೊಳ್ತೇನೆ ಅವರು ಕನ್ನಡ ಇಂಗ್ಲಿಷ್ ಹಿಂದಿ ತುಳು ಮಲಯಾಳ ಇಷ್ಟು ಐದು ಭಾಷೆಗಳಲ್ಲಿ ಅನುವಾದ ಮತ್ತು ಸುಮಾರು ಎಂಬತ್ತರಷ್ಟು ಕೃತಿಗಳನ್ನು ಬರೆದವರು ಪಾತೆಕಲ್ ವಿಷ್ಣು ಭಟ್ರದ್ದು ಕೂಡ ಸುಮಾರು ಎಪ್ಪತ್ತರಷ್ಟು ಅಂದರೆ ಸಂಪಾದಿತ ಅಥವಾ ಸ್ವಂತ ಸ್ವತಂತ್ರ ಈ ರೀತಿಯ ಕತ್ ಕೃತಿಗಳನ್ನು ಸೇರಿಸಿದರೆ ಒಂದು ಎಂ ಎಪ್ಪತ್ತರಷ್ಟು ಕೃತಿಗಳಿವೆ ಎಂಬತ್ತರಷ್ಟು ಕೃತಿಗಳು ಪಾರ್ವೀಜಿ ಐತಾಳವರು ಬರೆದಿದ್ದಾರೆ ನಮ್ಮ ಕಾಲದ ಬಹಳ ಮುಖ್ಯ ಅನುವಾದಕರವರು ಸೊ ಅವರು ಈ ಕನಕದಾಸ ಕೃತಿಯ ಬಗ್ಗೆ ಮಾತಾಡಬೇಕಂತ ಕೇಳಿಕೊಳ್ತೇನೆ ನಮಸ್ಕಾರ ವಿಷ್ಣು ಭಟ್ರು ಹೇಳಿದ ಹಾಗೆ ಒಂದು ಸಲ ಓದಿದರೆ ವಿಷಯಗಳು ನೆನಪಿಗೆ ಬರುವಂಥ ವಿಷಯಗಳಲ್ಲ ಇವು ಕನಕದಾಸರ ಬಗ್ಗೆ ಎರಡು ಎಕ್ಸ್ಟ್ರೀಮ್ ಯೂಸ್ ನಮ್ಮಲ್ಲಿವೆ ಒಂದು ಕನಕದಾಸರು ಅಂದರೆ ಒಂದು ವರ್ಗಕ್ಕೆ ಅವರು ಕೀರ್ತನೆಗಳನ್ನು ಹರಿನಾಮ ಸಂಕೀರ್ತನೆಗಳನ್ನು ಆಧ್ಯಾತ್ಮಿಕ ಸ್ಪರ್ಶವುಳ್ಳ ಕವಿತೆಗಳನ್ನು ಬರೆದವರು ಅಂತ ಮಾತ್ರ ಈಗ ವಿಷ್ಣುಭಟ್ರು ಹೇಳಿದ ಹೇಳಿದಾಗೆ ಹೊಸ ಕಾಲದಲ್ಲಿ ಅವರು ಸಾಮಾಜಿಕ ಸಂಘರ್ಷವನ್ನು ಎತ್ತಿ ಹೇಳುವಂತಹ ಕವಿತೆಗಳನ್ನು ಬರೆದಿದ್ದಾರೆ ಏನು ಸಮಾಜದಲ್ಲಿ ಕಂಡುಬರುವಂತಹ ತಾರತಮ್ಯ ದೋಷಗಳನ್ನು ಎತ್ತಿ ಹೇಳುವಂತಹ ಕವಿತೆಗಳನ್ನು ಬರೆದಿದ್ದಾರೆ ಇನ್ನು ಅವರನ್ನು ದಲಿತ ಪರ ಕವಿ ಅಂತ ಕೂಡ ಹೇಳುವವರು ಈಗ ಈಗಿನ ಕಾಲದಲ್ಲಿ ನಾವು ಕಾಣಬಹುದು ಈ ಪುಸ್ತಕದಲ್ಲಿ ಮುಖ್ಯವಾಗಿ ಆ ಸಮನ್ವಯ ಅನ್ನುವ ಒಂದು ತತ್ವ ಏನಿದೆ ಅದರ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಪಂಚಮುಖಿಯವರು ಬರೆದಿದ್ದಾರೆ ಆರಂಭದಲ್ಲಿ ಕನಕದಾಸರ ಬದುಕಿನಲ್ಲೇ ಯಾವ ರೀತಿಯ ಸಮನ್ವಯಕ್ಕೆ ಒಂದು ಅವಕಾಶ ಇತ್ತು ವೈರುಧ್ಯಗಳಿಂದ ತುಂಬಿದಂತಹ ಒಂದು ಖಾಸಗಿ ಬದುಕು ಕೂಡ ಅವರದ್ದಾಗಿತ್ತು ಅದನ್ನು ಹೇಗೆ ಅವರು ಗೆದ್ದು ಸಮನ್ವಯವನ್ನು ಹಾರ್ಮನಿ ಅನ್ನುವ ಶಬ್ದವನ್ನು ಸಮನ್ವಯ ಅನ್ನುವುದಕ್ಕೆ ಇಲ್ಲಿ ಪಂಚಮುಖಿಯವರು ಬಳಸ್ತಾರೆ ಆ ಸಮನ್ವಯವನ್ನು ಅವರು ಹೇಗೆ ವೈಯಕ್ತಿಕ ಜೀವನದಲ್ಲಿ ತಂದರು ಮತ್ತು ಮುಖ್ಯವಾಗಿ ಈಗಾಗಲೇ ಹೇಳಿದರು ಕನಕದಾಸರಿಗೆ ಖಂಡಿತವಾಗಿಯೂ ಒಂದು ಸಂಘರ್ಷಮಯ ಬದುಕು ಅಂದರೆ ಸಮಾಜವನ್ನು ಬದಲಿಸಲಿಕ್ಕೆ ಒಂದು ರಕ್ತಪಾತ ಅಥವಾ ಕ್ರಾಂತಿಯ ಅಗತ್ಯ ಇಲ್ಲ ಬದಲಾಗಿ ಒಂದು ಅನುಸಂಧಾನದ ಮೂಲಕ ಬದಲಾವಣೆಯನ್ನು ತರಬಹುದು ಅಂತ ನಂಬಿಕೊಂಡಂತಹ ಅದು ಸಮನ್ವಯದ ಮೂಲಕ ಆಗಬೇಕು ಅಂತ ಹೇಳಿದಂತಹ ತಿಳಿದುಕೊಂಡಂತಹ ಕವಿ ಇದನ್ನು ಎರಡನೆಯ ಅಧ್ಯಾಯದಲ್ಲಿ ಅವರು ಈ ಇಡೀ ಕೃತಿ ಒಂದು ಸಂಶೋಧನಾ ಗ್ರಂಥದ ರೂಪದಲ್ಲಿದೆ ಪಿ ಎಚ್ ಡಿ ಮಹಾಪ್ರಬಂಧದ ರೂಪದಲ್ಲಿದೆ ಅದರಲ್ಲಿ ಎರಡನೆಯ ಅಧ್ಯಾಯದಲ್ಲಿ ಸಮನ್ವಯ ಅನ್ನುವ ಶಬ್ದವನ್ನೇ ಬಹಳ ಆಳವಾಗಿ ಅದರ ಬಗ್ಗೆ ಚಿಂತನೆ ಮಾಡ್ತಾರೆ ಪಾಶ್ಚಾತ್ಯ ಮತ್ತು ಪೌರಾತ್ಯ ಅಷ್ಟು ಪಾಂಡಿತ್ಯ ಪಂಚಮುಖಿಯವರಲ್ಲಿದೆ ಎರಡು ಪಾಶ್ಚಾತ್ಯ ಪೌರಾತ್ಯ ಗ್ರಂಥಗಳನ್ನು ತತ್ವಜ್ಞಾನಿಗಳನ್ನು ಚಿಂತಕರನ್ನು ಎಲ್ಲರ ಕೃತಿಗಳನ್ನು ಪರಾಮರ್ಶಿಸಿ ಅವರೆಲ್ಲರ ದೃಷ್ಟಿಯಲ್ಲಿ ಸಮನ್ವಯ ಅಂದರೆ ಏನು ಅನ್ನೋದನ್ನು ಸುಮಾರು ನೂರ ಮೂವತ್ತಾರು ಪುಟಗಳಲ್ಲಿ ಆ ಒಂದು ಶಬ್ದದ ಮೇಲೆ ಅಲ್ಲಿ ಅವರ ಏನು ಜ್ಞಾನ ಸಂಸ್ಕೃತ ಜ್ಞಾನ ಉಪನಿಷತ್ತಿನಿಂದ ಆರಂಭಗೊಂಡು ವೇದೋಪನಿಷತ್ತುಗಳನ್ನು ಕೂಡ ಅವರು ಪರಾಮರ್ಶಿಸ್ತಾರೆ ಬಸವಣ್ಣನವರ ವಚನಗಳನ್ನು ಕೂಡ ಉಲ್ಲೇಖಿಸ್ತಾರೆ ಹಾಗೆಯೇ ಗ್ರೀಕ್ ಶಾಸ್ತ್ರೀಯ ಗ್ರಂಥಗಳನ್ನು ಉಲ್ಲೇಖಿಸ್ತಾರೆ ಪ್ಲೇಟೋ ಸೆನೆಕಾ ಮುಂತಾದವರನ್ನು ಡೇಕಾರ್ಟ್ ಎಲ್ಲರನ್ನೂ ಕೂಡ ಅವರ ದೃಷ್ಟಿಯಲ್ಲಿ ಸಮನ್ವಯ ಅಂದರೆ ಏನಿತ್ತು ಆದರೆ ಕೊನೆಗೂ ಅವರು ಬರೆದು ಭಾರತೀಯ ತತ್ವಶಾಸ್ತ್ರದಲ್ಲಿ ಬರುವಂತಹ ಆ ಸಮನ್ವಯ ಅಂದರೆ ಮಧ್ವರ ತತ್ವವಾದ ಅಂತರಂಗದ ಸಮನ್ವಯ ಬಹಳ ಮುಖ್ಯ ನಮ್ಮ ಅಂತರಂಗದಲ್ಲಿ ಇರುವಂತಹ ಎಲ್ಲ ತಾಕಲಾಟಗಳನ್ನು ವೈರುಧ್ಯಗಳನ್ನು ನಾವೇ ಅದನ್ನು ಮೀರಿ ನಿಂತು ಒಂದು ಶಾಂತ ಸ್ಥಿತಿಯನ್ನು ನಾವೇ ತಂದುಕೊಳ್ಬೇಕು ಮತ್ತು ಒಳಗಾಗಲಿ ಹೊರಗಾಗಲಿ ಒಂದು ಚೈತನ್ಯ ಇದೆ ಒಂದು ದೈವಿ ಶಕ್ತಿ ಇದೆ ಒಬ್ಬ ಪರಮ ಪುರುಷನಿದ್ದಾನೆ ಇವನನ್ನು ಅರ್ಥ ಮಾಡಿಕೊಂಡು ಈ ಶಕ್ತಿ ಅನ್ನೋದು ನಮ್ಮ ಒಳಗೂ ಇದೆ ಹೊರಗೂ ಇದೆ ನನ್ನಲ್ಲೂ ಇದೆ ನಿನ್ನಲ್ಲೂ ಇದೆ ಅವನಲ್ಲೂ ಇದೆ ಇದು ಸಮನ್ವಯ ಅಂದರೆ ಅದನ್ನು ಅರಿವು ಆ ಅರಿವನ್ನು ನಮ್ಮಲ್ಲಿ ಮೂಡಿಸ್ಕೊಳ್ಳೋದು ಅಂದರೆ ಬಹುಶಃ ಅದ್ವೈತ ತತ್ವ ಅಂದರೆ ಇದೆ ಭೇದ ಭಾವ ಅನ್ನೋದಿಲ್ಲ ನನ್ನಲ್ಲೂ ನಿನ್ನಲ್ಲೂ ಭೇದಭಾವ ಇಲ್ಲ ತತ್ವಮಸಿ ಉಪನಿಷತ್ತಿನ ವಾಕ್ಯ ನೀನು ಅದೇ ಆಗಿದ್ದಿ ಅನ್ನುವಂಥ ಒಂದು ಅರಿವು ಈ ಅರಿವನ್ನು ಸಮನ್ವಯದ ಮೂಲಕ ಪಂಚಮುಖಿಯವರು ದೀರ್ಘವಾಗಿ ಬಹಳ ಆಳವಾಗಿ ಹೇಳಿದ್ದಾರೆ ಕೊನೆಯ ಒಂದು ಅಧ್ಯಾಯದಲ್ಲಿ ಕನಕ ಸೂತ್ರಗಳನ್ನು ಈ ಒಂದು ಶಕ್ತಿಯ ಅರಿವಿನ ಮೂಲಕ ಮನಸ್ಸಿಗೆ ಶಾಂತ ಸ್ಥಿತಿಯನ್ನು ತಂದುಕೊಂಡು ಎಲ್ಲ ತುಂಬ ಕೀರ್ತನೆಗಳನ್ನು ಉದಾಹರಣೆ ಕನಕದಾಸರ ಕೀರ್ತನೆಗಳನ್ನು ಉದಾಹರಣೆಯಾಗಿ ಕೊಟ್ಟೆ ಇವೆಲ್ಲವನ್ನು ಕೂಡ ಅವರು ವಾದ ಮಾಡ್ತಾರೆ ಕೊನೆಗೆ ಕನಕ ಸೂತ್ರಗಳನ್ನು ಕೂಡ ಒಂದು ಸೂಚಿಸ್ತಾರೆ ಈ ಕನಕ ಸೂತ್ರ ಅಂದರೆ ಮತ್ತೆ ಆ ಜಗನ್ ನಿಯಾಮಕನ ಆ ನಿಯಾಮಕ ಶಕ್ತಿಯ ಅರಿವನ್ನು ನಮ್ಮಲ್ಲಿ ಮೂಡಿಸೋದರ ಮೂಲಕ ಸಮನ್ವಯವನ್ನು ಶಾಂತ ಸ್ಥಿತಿಯನ್ನು ತಂದುಕೊಂಡು ಸಮಾಜದಲ್ಲಿ ಸಾಮಾಜಿಕ ಸಮನ್ವಯ ಅಂದರೆ ಸಮಾಜದಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ನಮಗೆ ಸಾಧ್ಯ ಉಂಟೋ ಇಲ್ವೋ ಅನ್ನುವ ಒಂದು ಪ್ರಯತ್ನ ಅದು ಪ್ರಾಯಶಃ ಸಾಧ್ಯ ಇಲ್ಲ ಆದರೆ ಪ್ರಯತ್ನವನ್ನು ಮಾತ್ರ ಹಾಡುವ ಮೂಲಕ ಈಗಷ್ಟೇ ಕನಕದಾಸರ ವಿಷಯವಾಗಿ ಅದರ ಓದಿನ ಮೂಲಕ ಬಹಳ ಬಹಳಷ್ಟು ವಿಷಯಗಳನ್ನು ಇಲ್ಲಿ ಹೇಳಲಾಗಿದೆ ಅಲ್ಲಿ ಹೇಳಿದ್ದನ್ನು ಕೂಡ ನಾವು ನೆನಪಿಸಿಕೊಂಡ್ರೆ ಹೌದು ಆ ಶಕ್ತಿಯ ಅರಿವಿನ ಮೂಲಕ ಸಮಾಜದಲ್ಲಿ ಹಾಡಿನ ಮೂಲಕ ಹಾಡುವುದರ ಮೂಲಕ ಕನಕದಾಸರು ಜನರಲ್ಲಿ ಅರಿವನ್ನು ಮೂಡಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅದಕ್ಕಿಂತ ಹೆಚ್ಚು ಬೇರೇನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಮಾತನ್ನು ಪಂಚಮುಖಿಯವರು ಹೇಳ್ತಾರೆ ಬಹುಶಃ ಕನಕದಾಸರ ನಿಲುವು ಕೂಡ ಅದೇ ಆಗಿತ್ತು ಈ ಒಟ್ಟು ಕೃತಿಯಲ್ಲಿ ಸಮನ್ವಯ ಅನ್ನುವ ಪದದ ಬಗ್ಗೆ ಬಹಳಷ್ಟು ಅಧ್ಯಯನ ಇದೆ ಮತ್ತು ಕನಕದಾಸರ ಕೀರ್ತನೆಗಳಿಗೆ ಸಂಬಂಧಪಟ್ಟಾಗೆ ಈ ಸಮನ್ವಯ ತತ್ವವನ್ನು ಕೂಡ ಬಹಳಷ್ಟು ಅಧ್ಯಯನ ಮಾಡಿ ಪಂಚಮುಖಿಯವರು ಬರೆದಿದ್ದಾರೆ ನಾನು ಮೊದಲ ಹೊದಿನಲ್ಲಿ ಇಷ್ಟೆದೊಂಡದ್ದು ಪ್ರೊಫೆಸರ್ ಪಂಚಮುಖಿಯವರು ಅವರು ಇರ್ತಿದ್ರೆ ಅವರು ಏನು ಇದಕ್ಕೆ ಪ್ರತಿಕ್ರಿಯೆ ಕೊಡ್ತಿದ್ರು ಅಂತ ನಮ್ಗೆ ಹೋಗಿ ಆ್ಯಕ್ಚುಲಿ ನಿಜವಾಗಿ ಆದರೆ ಅವರ ಆಸಕ್ತಿಯೇ ಒಂದು ಮಲ್ಟಿ ಡಿಸಿಪ್ಲಿನಿಯರ್ ಆದ ಒಂದು ಆಸಕ್ತಿ ಅವ್ರದ್ದು ಅವರದ್ದು ಒಂದು ಲೇಖನದ ಹೆಸರು ಏನಿದೆ ಹೇಳಿದರೆ ಎಕನಾಮಿಕ್ ಐಡಿಯಾಸ್ ಇನ್ ಏನ್ಷಂಟ್ ಇಂಡಿಯನ್ ಲಿಟ್ರೇಚರ್ ಅಂತ ಸೊ ಸಾಹಿತ್ಯ ಅರ್ಥಶಾಸ್ತ್ರ ಅಥವಾ ಸಮಾಜ ವಿಜ್ಞಾನ ಈ ರೀತಿಯ ಮಾನವಿಕ ಈ ರೀತಿಯ ಬೇರೆ ಬೇರೆ ರೀತಿ ಅಂದರೆ ಅವರು ಈಗ ಗೌರವ ಪ್ರಾಧ್ಯಾಪಕರಾಗಿರೋದು ನಿಜವಾಗಿ ಅವರು ಅದನ್ನು ಸ್ಥಾಪಿಸಿರಬೇಕು ಸೆಂಟರ್ ಫಾರ್ ಮಲ್ಟಿ ಡಿಸಿಪ್ಲಿನರಿ ಡೆವಲಪ್ಮೆಂಟ್ ರಿಸರ್ಚ್ ಸೆಂಟರ್ ಅಂತ ಅದೊಂದು ಸೊ ಅದರಲ್ಲಿ ಅವರು ಗೌರವ ಪ್ರಾಧ್ಯಾಪಕರಾಗಿದ್ದಾರೆ ಸೊ ಅವರು ಇರ್ತಿದ್ರೆ ಅವರ ಮಾತುಗಳನ್ನು ಕೇಳ್ಬೋದಿತ್ತು ಈಗ ನಮ್ಮ ಜೊತೆ ಇರುವ ಇನ್ನೊಬ್ಬರು ಹಿರಿಯರು ನೀರ್ಕಜೆ ತಿರುಮಲೇಶ್ವರ ಭಟ್ರು ಅವರ ಬಗ್ಗೆ ನಾನು ಇಲ್ಲಿಗೆ ಪರಿಚಯ ಮಾಡಿಕೊಳ್ಬೇಕಾಗಿಲ್ಲ ಈ ಕ್ಯಾಂಪಸ್ಸಿಗೂ ನೀರ್ಕಜೆ ತಿರುಮಲೇಶ್ವರ ಭಟ್ರಿಗೆ ಭಾಳ ಅವರನ್ನು ಈ ಕ್ಯಾಂಪಸಲ್ಲಿ ನಾವು ಎಷ್ಟೋ ವರ್ಷದಿಂದ ನೋಡ್ತಾ ಬಂದಿದ್ದೇವೆ ಈ ಎಮ್ ಜಿ ಎಮ್ ಕಾಲೇಜಿನ ಅಥವಾ ಉಡುಪಿಯ ಒಂದು ಸಾಂಸ್ಕೃತಿಕ ಪರಂಪರೆಯನ್ನು ಕಟ್ಟಿದ ಕೂಶಿ ಹರಿದಾಸ ಭಟ್ಟರ ಗರಡಿಯಲ್ಲಿ ಅವರು ಪಳಗಿದವರು ಈಗಲೂ ಹೇಳಿಕೊಳ್ತಾರೆ ಕೂಶಿ ಹರಿದಾಸ್ ಭಟ್ರು ನಮಗೆ ಹೇಳಿದ ಕಾರಣದಿಂದ ನಮ್ಮಿಂದ ಇದನ್ನೆಲ್ಲ ಮಾಡಿಸಿದ್ದು ಅಂತ ಇವತ್ತು ಅನುವಾದದ ಒಂದು ಪುಸ್ತಕ ಬರಬೇಕಾದರೂ ಅದರ ಹಿಂದೆ ಒಂದು ಖುಷಿ ಹರಿದಾಸ್ ಭಟ್ಟರ ಒಂದು ಒತ್ತಡ ಅಥವಾ ಆ ರೀತಿಯ ಪ್ರೇರಣೆ ಅವರಲ್ಲಿದೆ ಅಂತ ನಮಗೊಂದು ಕುತೂಹಲ ಸರ್ ಈ ಪುಸ್ತಕವನ್ನು ಬರೆದ ಬಗ್ಗೆ ಈ ಪ್ರಕ್ರಿಯೆ ಬಗ್ಗೆ ತಾವೇನು ಹೇಳ್ತೀರಿ ಅಂದರೆ ಯಾಕೆ ಬ ಯಾಕೆ ಬರ್ದಿರಿ ಅಂತ ಕೇಳಬಾರ್ದು ಪ್ರಶ್ನೆ ಆದರೆ ಇದರ ಹಿಂದೆ ಏನೋ ಒಂದು ಕಾರಣ ಯಾಕೆ ಆ ಪ್ರಶ್ನೆಗೆ ಉತ್ತರ ಕೊಟ್ಟದ್ದು ನಾನು ಅಲ್ಲಿ ಪ್ರಶ್ನೆ ಎತ್ತಿದ್ದವ್ರು ಇಲ್ಲಿ ಸಭೆಯಲ್ಲಿ ಈಗ ಇದ್ದಾರೆ ಗೊತ್ತಿಲ್ಲ ನನಗೆ ಹಾಂ ಡಾಕ್ಟರ್ ಅರ್ಜುನ್ ಅವರು ನಾನು ಸುಮಾರೆಲ್ಲ ಟ್ರಾನ್ಸ್ಲೇಷನ್ ಮಾಡಿದ್ದು ಅಂತ ಅವ್ರಿಗೆ ಗೊತ್ತಾಗಿ ಸರ್ ಇದು ಹೀಗೆ ನೀವು ಮಾಡ್ತಾ ಇದ್ದೀರಿ ಇದರ ಸೂತ್ರ ಎಂಥದ್ದು ಅನು ಸೂತ್ರ ಎಂಥದ್ದು ಅದರ ದಾರಿ ಯಾವುದು ನೀವು ಸ್ವಲ್ಪ ಸ್ವಲ್ಪ ಬರ ಮೂಲಕ ಒಂದು ಪುಸ್ತಕದ ಮೂಲಕ ಬರೆದ್ರೆ ಒಳ್ಳೇದು ಅಂತ ಹೇಳಿದ್ದು ಅದು ಪ್ರಶ್ನೆ ಅವರದ್ದು ಆ ಪ್ರಶ್ನೆ ಉತ್ತರ ಇಲ್ಲಿ ಕೊಟ್ಟಿದ್ದೆ ನಾನು ನಿಜವಾಗೇ ಪ್ರಶ್ನೆ ಉತ್ತರವೇ ನಿಜವಾಗಿ ಈ ಕೃತಿ ಭಾಷಾಂತರದ ಕೃತಿ ನಾನು ಕನ್ನಡದಲ್ಲಿ ಗೊತ್ತಿದ್ದಾಗೆ ಈ ರೀತಿಯ ಒಂದು ವಿಸ್ತಾರವಾದ ಕೃತಿ ಇವರಿಗೆ ಬಂದದಿಲ್ಲ ಅಂತೊಂದು ಅನುಭವ ಕಥನೇ ಅಷ್ಟೇ ಬರೆದಿ ಮತ್ತೆ ಏನಲ್ಲ ಅಂದರೆ ಹೇಗೆ ಅನುವಾದ ನಾನು ಮಾಡಿದ್ದೇನೆ ಅಂತ ಅಲ್ಲಿ ವಿವರಿಸಿದ್ದೆ ಅಷ್ಟೇ ಇನ್ ದ ಫಾರ್ಮ್ ಆಫ್ ಎ ರಿಪೋರ್ಟ್ ಇನ್ನೊಂದು ಬಹಳ ಮುಖ್ಯವಾದ ಇನ್ನೊಂದು ನಾನು ಪ್ರಶ್ನೆಗೆ ಬರ್ತೇನೆ ಈ ಭಾಷಾಂತರ ಮತ್ತು ಅನುವಾದಕ್ಕಿರುವ ಒಂದು ಚರ್ಚೆ ಅದನ್ನು ಪಾದಕಾಲ ವಿಷ್ಣು ಭಟ್ರು ಮಾತಾಡಬೇಕು ನಮ್ಮಲ್ಲಿ ಎರಡೂ ಪದಗಳ ಬಳಕೆ ಇದೆ ಒಂದು ಅನುವಾದ ಇನ್ನೊಂದು ಭಾಷಾಂತರ ಇದರ ಬಗ್ಗೆ ಏನು ವ್ಯತ್ಯಾಸ ಅಥವಾ ಟ್ರಾನ್ಸ್ಲೇಷನ್ ಎನ್ನುವ ಪದ ನಾವು ಯಾವುದಕ್ಕೆ ಪರ್ಯಾಯವಾಗಿ ಬಳಸೋದು ಇದಕ್ಕೆ ಬೇರೆ ಸಂವಾದಿ ಪದವೇನು ಈ ರೀತಿಯ ಒಂದು ಚರ್ಚೆಯ ಬಗ್ಗೆ ಏನು ಹೇಳ್ತೀರಿ ಅಂತ ಈಗ ಹೊಸ ಕಾಲದಲ್ಲಿ ಭಾಷಾಂತರ ಮತ್ತು ಅನುವಾದ ಇದು ಎರಡನ್ನು ಒಂದೇ ಅರ್ಥದಲ್ಲಿ ಬಳಸುವಂಥದ್ದು ರೂಢಿಗೆ ಬಂದಿದೆ ಒಂದು ಭಾಷೆಯಲ್ಲಿರುವಂಥದ್ದನ್ನು ಇನ್ನೊಂದು ಭಾಷೆಯಲ್ಲಿ ಹೇಳೋದು ಅದನ್ನು ಅನುವಾದ ಅಂತ ಹೇಳ್ತಾರೆ ಈಗ ಅನುವಾದ ಇಂಥವರು ಒಂದು ಭಾಷೆಯಲ್ಲಿದ್ದದನ್ನು ಇನ್ನೊಂದು ಭಾಷೆಯಲ್ಲಿ ಹೇಳಿದಂಥದ್ದು ಅದನ್ನು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಷನ್ ಅಂತ ಹೇಳ್ತಾರೆ ಟ್ರಾನ್ಸ್ಲೇಷನ್ ಎಂಬುದಕ್ಕೆ ಅನುವಾದ ಎಂಬಂತಹದ್ದು ರೂಢಿಗೆ ಬಂದಿದೆ ಹಾಗೆ ಭಾಷಾಂತರ ಎಂಬಂಥದ್ದು ಕೂಡ ಬಳಕೆಯಲ್ಲಿದೆ ಅದರಿಂದ ಎರಡೂ ಸಮಾನವಾದಂಥ ಅರ್ಥದಲ್ಲಿ ಉಂಟು ಆದರೆ ನಿಜವಾಗಿ ಅವು ಸಮಾನಾರ್ಥಕಗಳಲ್ಲ ಸ್ವಲ್ಪ ಭಿನ್ನತೆ ಇದೆ ಅಂತ ಅನುವಾದ ಅಂದರೆ ಅನುಸರಿಸಿ ಹೇಳುವುದು ಅಂತ ಅನುಸರಿಸಿ ಹೇಳುವುದು ಅನುವಾದ ಈಗ ಹಿಂದಿನ ಕಾಲದಲ್ಲಿ ಎಲ್ಲ ಬೇರೆ ಬೇರೆ ಗ್ರಂಥಗಳನ್ನು ಬರೀತಾ ಇದ್ರು ಈಗ ಒಂದು ತತ್ವಶಾಸ್ತ್ರ ಗ್ರಂಥವೇ ಇದೆ ಅಂತ ಇಟ್ಕೊಳ್ಳೋಣ ಅದರಲ್ಲಿ ಯಾವುದೋ ಒಂದು ವಿಷಯ ಇದೆ ಆ ವಿಷಯದ ಬಗೆಗೆ ಹಿಂದಿನವರು ಏನು ಹೇಳಿದರು ಅದನ್ನು ನಿರೂಪಣೆ ಮಾಡಿ ಅದನ್ನು ಖಂಡಿಸುವುದೋ ಅಥವಾ ಪೋಷಿಸುವುದು ಘೋಷಿಸುವುದು ಇಂಥದ್ದನ್ನು ಈ ಗ್ರಂಥದಲ್ಲಿ ಮಾಡಬೇಕಾಗಿದೆ ಅಂಥ ಸಂದರ್ಭದಲ್ಲಿ ಒಂದು ವಿಸ್ತೃತವಾದಂಥ ರೀತಿಯಲ್ಲಿ ಒಬ್ಬ ಮೂಲ ಕರ್ತೃ ಹೇಳಿರ್ತಾನೆ ಅದರ ಸಾರಾಂಶ ರೂಪದಲ್ಲಿ ಏನು ಅವನ ಹೃದಯ ಏನು ಎಂಬಂತಹದ್ದನ್ನು ಈತ ಹೇಳೋದು ಅದು ಅನುವಾದ ಅಂದರೆ ಒಬ್ಬನ ಅಭಿಪ್ರಾಯವನ್ನು ಸಂಗ್ರಹಿಸಿ ಇದು ಇಂಥವನ ಅಭಿಪ್ರಾಯ ಎಂಬುದಾಗಿ ನಿರೂಪಣೆ ಮಾಡುವಂಥದ್ದು ಅವನನ್ನು ಅನುಸರಿಸಿ ಈತ ಹೇಳೋದು ಇನ್ನೊಂದು ಭಾಷೆಯಲ್ಲಿ ಆಗಬೇಕಾಗಿಲ್ಲ ಹಿಂದಿನ ಕಾಲದಲ್ಲಿ ಸಂಸ್ಕೃತ ಗ್ರಂಥಗಳಲ್ಲಿ ಇಂಥದ್ದಿವೆ ಸಂಸ್ಕೃತ ಗ್ರಂಥದಲ್ಲಿ ಏನು ಒಬ್ಬ ವಿಸ್ತೃತವಾಗಿ ಹೇಳಿದ್ದಾನೆ ಅದನ್ನು ಅವನ ನಿಲುವು ಇದು ಎಂಬುದಾಗಿ ಈತ ಹೇಳುವಂಥದ್ದು ಅದನ್ನು ಪೂರ್ವಪಕ್ಷವಾಗಿಯೇ ಹೇಳಬಹುದು ಅದಕ್ಕೆ ಆತ ಖಂಡನೆಯನ್ನೇ ಮಾಡಬಹುದು ಇಂಥ ಸಂದರ್ಭದಲ್ಲಿ ಇದಕ್ಕೆ ಅನುವಾದ ಅಂತ ಅದನ್ನು ಅನುವಾದ ಮಾಡು ಅಂತ ಹೇಳಿದರೆ ಅದನ್ನು ಹೇಳು ಅಂತ ಅರ್ಥ ಅದನ್ನು ಸಾರಾಂಶ ಮಾಡಿ ಹೇಳು ಅಂತ ಅನುವಾದ ಅದು ಅದೇ ಭಾಷೆಯಲ್ಲಿಯೂ ಇರಬಹುದು ಭಾಷಾಂತರ ಅಂತ ಹೇಳಿದರೆ ಆ ಶಬ್ದವೇ ಹೇಳುವ ಹಾಗೆ ಭಾಷೆಯನ್ನು ಬದಲಾವಣೆ ಮಾಡುವಂಥದ್ದು ಇನ್ನೊಂದು ಭಾಷೆಯಲ್ಲಿ ಹೇಳು ಆದ್ದರಿಂದ ಈಗ ಇಂಗ್ಲೀಷ್ನಿಂದ ಕನ್ನಡದಲ್ಲಿ ಬರೆದದ್ದೋ ಕನ್ನಡದಿಂದ ಇಂಗ್ಲೀಷ್ನಲ್ಲಿ ಮಾಡುವಂಥದ್ದೋ ಇಂಥದ್ದನ್ನು ಭಾಷಾಂತರ ಅಂತ ಹೇಳಿದರೆ ಹೆಚ್ಚು ಸರಿ ಅನುವಾದವು ಸರಿಯೇ ಅನುವಾದ ಅಂದರೆ ಅದನ್ನು ಅನುಸರಿಸಿಯೇ ಹೇಳುವಂಥದ್ದು ಸರಿ ಆದರೆ ಅನುವಾದ ಅಂತ ಹೇಳೋದಕ್ಕೆ ಇದೊಂದು ನಿಶ್ಚಿತವಾದ ಪಾರಿಭಾಷಿಕ ಅರ್ಥ ಇದೆ ಅಂತ ನಮ್ಮ ಪರಂಪರೆಯಲ್ಲಿ ಅನುವಾದ ಎಂಬುದಕ್ಕೆ ಒಬ್ಬನ ಅಭಿಪ್ರಾಯವನ್ನು ಸಾರ ಸಂಗ್ರಹ ರೂಪವಾಗಿ ಇನ್ನೊಬ್ಬ ಆತ ಹೇಳುವುದು ಅದನ್ನು ಅನುಸರಿಸಿ ಹೇಳುವುದು ಅದಲ್ಲಿ ತಪ್ಪು ಬರಬಾರದು ಅದು ಕೊಟೇಶನ್ ಅಂದರೆ ಕೋಟ್ ಮಾಡೋದಂದರೆ ಈ ಕೋಟ್ ಅಂತ ಹೇಳಿ ಅದನ್ನು ಹೇಳುವಂಥದ್ದಲ್ಲ ಅದನ್ನು ಸಾರ ಸಂಗ್ರಹ ಮಾಡಿ ಹೇಳುವಂಥದ್ದು ಇರ್ಬೋದು ಕೆಲವು ಬಾರಿ ಕೊಟೇಶನ್ ಹೇಳುವಂಥದ್ದು ಇರ್ಬೋದು ಅದು ಅನುವಾದವೇ ಆಗ್ತದೆ ಆದ್ದರಿಂದ ಅನುವಾದಕ್ಕೂ ಭಾಷಾಂತರಕ್ಕೂ ಒಂದಿಷ್ಟು ವ್ಯತ್ಯಾಸ ಇದೆ ಆದರೆ ಹೊಸ ಕಾಲದಲ್ಲಿ ಅದು ರೂಢಿಯಲ್ಲಿ ಒಂದೇ ಅರ್ಥದಲ್ಲಿ ಉಪಯೋಗವಾಗ್ತಾ ಇದೆ ಅದನ್ನು ನಾವು ನಿರಾಕರಣೆ ಮಾಡಲಿಕ್ಕಾಗೋದಿಲ್ಲ ಭಾಷಾಂತರವೂ ಅನುವಾದವೇ ಭಾಷಾಂತರವೂ ಅನುವಾದವೇ ಸರ್ ಮಾತಾಡಲಿಕ್ಕೆ ನನ್ನ ಪುಸ್ತಕದಲ್ಲಿ ನಾನು ಹೇಳಿದ್ದು ನನ್ನೊಮ್ಮೆ ಅದೊಂದು ಅದು ಪುಸ್ತಕದಲ್ಲಿ ಮೊದಲು ನಿರೂಪಣೆ ಆಗಿರಲಿಲ್ಲ ನಾನು ಪುಸ್ತಕವನ್ನು ಪಾದಗಳು ಇಷ್ಟಪಟ್ಟಿರ್ಗೆ ತೋರಿಸಿ ಅವರು ಹೀಗೊಂದು ಅನುವಾದ ಅಂದರೆ ಭಾಷಾ ಅಂದರೆ ಒಂದೇ ಅಲ್ಲ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಉಂಟು ಅದಕ್ಕೆ ವಿವರಿಸಿದರು ಅವರು ವಿವರಿಸಿದ್ದು ನಾನು ಅನುವಾದ ಮಾಡಿದ್ದು ನನ್ನ ಒಂದು ಪ್ಯಾರಾಗ್ರಾಫ್ನಲ್ಲಿ ಅದು ಅವರು ಹೇಳಿದ್ದನ್ನು ನಾನು ಅನುವಾದ ಮಾಡಿ ಅದಕ್ಕೆ ಹೇಳಿದ್ದೆ ಆ ಈಗ ಬದುವ ಪ್ಯಾರಾಗ್ರಾಫ್ ಕಾಣ್ತಾ ಎಲ್ಲೆಲ್ಲೂ ಹೋಗಿದೆ ಅದು ನೋಡಬೇಕೆಂದು ಅಂತೂ ನಾನು ಅದು ಅವರು ಅವರು ಹೇಳಿದ್ದನ್ನು ಅನ್ವಸ್ ಆದರೆ ನಾನು ಒಪ್ಪಿದ್ದೇ ಒಪ್ಪಿ ಹೇಳಿದ್ದದ್ದು ಅಂದರೆ ಅದಕ್ಕೆ ಪ್ರತಿಭಟನೆ ಹೇಳಿದ್ದಲ್ಲ ಅದು ಅದು ಸರಿ ಅಂತ ನಾನು ಕಂಡು ನನ್ನ ಪೂರ್ವ ನಾನು ಹಿಂದೆ ಅದರಲ್ಲಿ ಪುಸ್ತಕ ಬರೆಯುವಾಗ ಅನುವಾದ ಮತ್ತು ಭಾಷಾಂತರವನ್ನು ನಾನು ಅಷ್ಟು ಪ್ರತ್ಯೇಕವಾಗಿ ಗಣಿಸಲೇ ಇಲ್ಲ ಅಲ್ಲಿ ಏನು ಸ್ವಲ್ಪ ಪ್ರಮಾದ ಆಗಿದೆ ಏನು ಅಂತ ಹೇಳಿದರೆ ಶುರುವಿನಲ್ಲಿ ಟೆಕ್ಸ್ಟ್ನಲ್ಲಿ ಅದು ಅನುವಾದ ಅಥವಾ ಭಾಷಾಂತರ ಎರಡು ಶಬ್ದಗಳಿತ್ತು ನಾನು ಕೊನೆಗೆ ಅನುವಾದ ಎಲ್ಲಿ ಬಂತು ಅಲ್ಲಿ ಭಾಷಾಂತರ ಹಾಕಬೇಕು ಅಂತ ಒಂದು ಸೂಚನೆ ಮಿಷಿನಲ್ಲಿ ಏನು ಮಾಡಿ ಫೈಂಡ್ ಆ್ಯಂಡ್ ರಿಪ್ಲೇಸ್ ಮಾಡಿ ಅಂತ ಹೇಳಿದೆ ಏನಾಯ್ತಾಗ ಅನುವಾದಕರು ಎಂಬುದು ಶಬ್ದ ಬೇರೆ ಅದು ಆ ಭಾಷಾಂತರಕಾರ ಆಗ್ತದೆ ಅನುವಾದವನ್ನು ಭಾಷಾಂತರ ಮಾಡುವಾಗ ಅನುವಾದಕರು ಭಾಷಾಂತರಕರುವ ಆಯಿತು ಇದು ಮತ್ತಿನ ಸ್ಟೇಜಲ್ಲಿ ಗೊತ್ತಾಯ್ತು ನನಗೆ ತುಂಬ ಕಡೆ ಚೆನ್ನಾಗಿ ಕರೆಕ್ಟ್ ಮಾಡಿದ್ದೇನೆ ಆದರೂ ಕೆಲವು ಕಡೆ ಉಳಿದು ಬಿಟ್ಟಿದೆ ಇದು ಇದು ಇನ್ನು ಇದು ಹೆಚ್ಚೇನು ಈಗ ಈಗಿನ ಬ ಒಂದು ಸಾವಿರ ಪ್ರತಿ ಮಾಡಿ ಇದು ಮಾಡಲಿಲ್ಲ ಇನ್ನೊಂದು ಇನ್ನೊಂದು ಅದು ಮುದ್ರಣವಾಗಿದ್ದರೆ ಆಗ ಸಮಯದಲ್ಲಿ ನಾವು ಕರೆಕ್ಟ್ ಸರಿ ಮಾಡಿಕೊಡುವ ಆದರೆ ಈ ಒಂದು ವಿಷಯವೇ ಬಹಳ ಹೊಸತು ಅಂದರೆ ಅನುವಾದ ಮತ್ತು ಭಾಷೆ ಮೂಲಕ ಇದೊಂದು ಚರ್ಚೆಗೆ ಆಸ್ಪದ ಮಾಡಿಕೊಟ್ಟ ಹಾಗೆ ಆಯಿತು ಪ್ರೊಫೆಸರ್ ಪಾರ್ವತಿಜಿ ಐತಾಳವರು ಕನ್ನಡ ಇಂಗ್ಲೀಷ್ ಮತ್ತು ಇಂಗ್ಲೀಷಿನಿಂದ ಕನ್ನಡ ಈ ರೀತಿಯ ಎರಡೂ ಭಾಷೆಗಳಲ್ಲಿ ಸಾಕಷ್ಟು ಅನುವಾದ ಕೆಲಸಗಳನ್ನು ಮಾಡಿದವರು ಬೇರೆ ಮಲಯಾಳ ಅಥವಾ ಹಿಂದಿ ಅಥವಾ ತುಳು ಈ ರೀತಿಯ ಭಾಷೆಗಳು ಬೇರೆ ಇವೆ ಈ ಎರಡು ಭಾಷೆಗಳಲ್ಲಿ ಕೆಲಸ ಮಾಡಿದವರು ಈ ಕೃತಿಯನ್ನು ಓದಿದಾಗ ತಮಗೇನು ಅಂತ ಅಂದರೆ ನೀವು ಅನುವಾದ ಮಾತ್ರ ಅಲ್ಲ ಈ ನಮ್ಮ ಅನುವಾದ ಅಥವಾ ಭಾಷಾ ಭಾರತೀಯ ಅನುವಾದ ಕಮ್ಮಟಗಳಲ್ಲಿ ಕೂಡ ನೀವು ಭಾಗವಹಿಸಿದವರು ನಿಮಗೆ ಆ ವಿಶೇಷ ಅನುಭವವು ಕೂಡ ಇದೆ ಅನೇಕ ಕಮ್ಮಟಗಳಲ್ಲಿ ಬಹುಶಃ ಸಂಪನ್ಮೂಲ ವ್ಯಕ್ತಿಯಾಗಿ ನೀವು ಭಾಗವಹಿಸಿದವರು ಹೇಗೆ ಅನುವಾದ ಮಾಡಬೇಕು ಅಂತ ಪಶೆ ಎಂಟಿಬೆಟ್ರ ನಂತರ ಇಂಗ್ಲೀಷ್ನಿಂದ ಕನ್ನಡಕ್ಕೆ ಕನ್ನಡದಿಂದ ಇಂಗ್ಲೀಷಿಗೆ ಎರಡೂ ಭಾಷೆಗೆ ಅನುವಾದ ಮಾಡಬಲ್ಲವರು ನೀವು ಮಾತ್ರ ಅಂದರೆ ನಮಗೆ ಲಭ್ಯ ಇರುವ ಆಸುಪಾಸಿನಲ್ಲಿ ಈ ಪರಿಸರದಲ್ಲಿ ಎರಡೂ ಭಾಷೆಗಳಲ್ಲಿ ಪ್ರಭುತ್ವ ಇರುವವರು ಎಂಟಿಪಟ್ಟ ನಂತರ ನೀವೆ ಹಾಗಾಗಿ ಈ ಕೃತಿಯನ್ನು ಓದಿದಾಗ ಏನನ್ನಿಸ್ತು ಅಂತ ಹೇಳಬೇಕು ಕೃತಿಯಲ್ಲಿ ನನಗೆ ಹೊಸದು ಅಂತ ಏನಿಲ್ಲ ಆದರೆ ತುಂಬ ಖುಷಿಯಾಯಿತು ಇಂಥ ಒಂದು ಪುಸ್ತಕ ಮೊದಲ ಬಾರಿಗೆ ಕನ್ನಡದಲ್ಲಿ ಬರ್ತಾ ಇದೆ ಅನ್ನುವಂತಹ ಒಂದು ಸಂತೋಷ ನನಗೆ ಈ ಪುಸ್ತಕ ನೋಡಿದಾಗ ಆಯಿತು ಒಂದು ಕೈಪಿಡಿಯ ಹಾಗೆ ಇದೆ ಹೊಸದಾಗಿ ಭಾಷಾಂತರ ಕ್ಷೇತ್ರಕ್ಕೆ ಇಳಿಯುವವರಿಗೆ ಒಂದು ಮಾರ್ಗದರ್ಶಿ ಕೃತಿಯಾಗಬಲ್ಲ ಒಂದು ಸಾಮರ್ಥ್ಯ ಈ ಪುಸ್ತಕಕ್ಕಿದೆ ಯಾಕಂದರೆ ಭಾಷಾಂತರದ ಒಳಗೂ ಹೊರಗು ಸುತ್ತಮುತ್ತ ಎಲ್ಲ ಒಂದು ಪಕ್ಷಿ ನೋಟ ಅಲ್ಲ ಸಂಪೂರ್ಣ ದೃಷ್ಟಿಯನ್ನು ಸಂಪೂರ್ಣ ನೋಟವನ್ನು ಹಾಯಿಸುವಂತಹ ಒಂದು ಕೃತಿಯನ್ನು ಡಾಕ್ಟರ್ ಎನ್ ಟಿ ಭಟ್ ಅವರು ಬರೆದಿದ್ದಾರೆ ಅದು ಅವರ ಅವರು ಎರಡು ಭಾಷೆ ಅಲ್ಲ ಮೂರು ಭಾಷೆ ಜರ್ಮನ್ ಭಾಷೆ ಕೂಡ ಈ ಭಾಷೆಗಳಲ್ಲಿ ಅನುವಾದ ಮಾಡಿ ಅನುಭವ ಸ್ವಾನುಭವದಿಂದ ಸಾಧಾರವಾಗಿ ಅವರು ಅನೇಕ ವಿಚಾರಗಳನ್ನು ಈ ಕೃತಿಯಲ್ಲಿ ಬರೆದಿದ್ದಾರೆ ಈ ಭಾಷಾಂತರ ಅನ್ನೋದು ಈವಾಗ ಬಹಳಷ್ಟು ಬೆಳವಣಿಗೆಯನ್ನು ಸಾಧಿಸಿದಂತಹ ಮಹತ್ವವನ್ನು ಪಡೆದಂತಹ ಒಂದು ಕ್ಷೇತ್ರವಾಗಿ ಇವತ್ತು ನಮ್ಮ ಮುಂದೆ ಇದೆ ಈ ಈ ಅನುವಾದ ಅನ್ನೋದಕ್ಕೆ ವಿಷ್ಣು ಭಟ್ರು ಹೇಳಿದ ಹಾಗೆ ಒಂದು ಭಾರತೀಯ ಹಿನ್ನೆಲೆ ಸಂಪ್ರದಾಯದ ಹಿನ್ನೆಲೆ ಇದೆ ಆದರೆ ನಾವು ಇವತ್ತು ಏನು ಭಾಷಾಂತರ ಅಂತ ಹೇಳ್ತೀವಿ ಅಥವಾ ಅನುವಾದ ಅಂತ ಹೇಳ್ತೀವಿ ಅದು ಪಾಶ್ಚಾತ್ಯ ಸಾಹಿತ್ಯದಿಂದ ಪಾಶ್ಚಾತ್ಯರಿಂದ ನಮಗೆ ಬಂದಂಥದ್ದು ಅಲ್ಲಿ ಇದು ಆರಂಭ ಆಗಿದ್ದು ಸುಮಾರು ಐತಿಹಾಸ ಇತಿಹಾಸ ಜಗತ್ತಿನ ಇತಿಹಾಸದ ನವೋದಯ ಕಾಲ ಆ ಕಾಲದಲ್ಲಿ ಗ್ರೀಕ್ ಸಾಹಿತ್ಯ ಇಂಗ್ಲೀಷಿಗೆ ಬಂತು ಬೈಬಲ್ ಇಂಗ್ಲೀಷಿಗೆ ಬಂತು ಇದೆಲ್ಲ ಮೊದಮೊದಲು ಬಂದಂತಹ ಕೃತಿಗಳು ಕೆಲವು ಕಾಲ ಭಾಷಾಂತರ ನಡಿಲಿಲ್ಲ ಆದರೆ ಒಂದು ಸುಮಾರು ಹತ್ತೊಂಬತ್ತನೇ ಶತಮಾನದ ಸುಮಾರಿಗೆ ತುಂಬ ಸಾಹಿತ್ಯ ಕೃತಿಗಳು ಇಂಗ್ಲೀಷಿಗೆ ಯುರೋಪಿಯನ್ ಭಾಷೆಗಳಿಂದ ಇಂಗ್ಲೀಷಿಗೆ ಬರಲಿಕ್ಕೆ ಆರಂಭ ಆಯಿತು ಆ ಮೊದಲು ಮೊದಲು ಭಾಷಾಂತರ ಕೃತಿಗಳಿಗೆ ಮಹತ್ವವನ್ನು ಕೊಟ್ಟರು ಆದರೆ ಭಾಷಾಂತರಕಾರರಿಗೆ ಏನೂ ಮಹತ್ವವನ್ನು ಕೊಡಲಿಲ್ಲ ಅನ್ನೋದು ಇವತ್ತು ಆ ಹಳೆಯ ಪುಸ್ತಕಗಳನ್ನು ನೋಡಿದರೆ ಗೊತ್ತಾಗುತ್ತೆ ಇವತ್ತು ನಾವು ಟಾಲ್ಸ್ಟಾಯ್ ಕೃತಿ ಅಂತೀವಿ ಯಾರೂ ಅನುವಾದ ಮಾಡಿದ್ದು ನಮಗೆ ಗೊತ್ತಿಲ್ಲ ಅಥವಾ ಇಪ್ಸನ್ ಕೃತಿಗಳು ಇನ್ನೂ ಏನೇನೋ ಯುರೋಪಿಯನ್ ಭಾಷೆಯ ಕೃತಿಗಳು ಕಾಮು ಕಾಫ್ಕಾ ಇರ್ಬೋದು ಯಾವ ಕೃತಿಗಳಿಗೂ ಕೂಡ ಇಂಗ್ಲೀಷ್ ಪುಸ್ತಕದಲ್ಲಿ ಕವರ್ ಪೇಜ್ನಲ್ಲಿ ಅನುವಾದಕರ ಹೆಸರೇ ಇಲ್ಲ ಇನ್ನು ಬ್ರಿಟಿಷರು ನಮ್ಮ ದೇಶಕ್ಕೆ ಬಂದಾಗ ನಮ್ಮ ದೇಶದವರು ಇಂಗ್ಲೀಷ್ ಕಲಿತು ಪಾಶ್ಚಾತ್ಯ ಸಾಹಿತ್ಯವನ್ನು ಓದಿ ಭಾಷಾಂತರ ಮಾಡಲಿಕ್ಕೆ ಆರಂಭಿಸಿದರು ನಮ್ಮ ದೇಶದಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಹುಟ್ಟಿಕೊಂಡಿತ್ತು ಸ್ವಾತಂತ್ರ್ಯ ನಂತರ ಅದು ಅನುವಾದಕ್ಕೆ ಅದರ ಮಹತ್ವವನ್ನು ಗುರುತಿಸಿ ತುಂಬ ಕೃತಿಗಳನ್ನು ಸಾಹಿತ್ಯ ಕೃತಿಗಳನ್ನು ಬೇರೆ ಬೇರೆ ಭಾಷೆಗಳಿಗೆ ಅನುವಾದ ಮಾಡಿಸಲಿಕ್ಕೆ ಶುರು ಮಾಡಿತು ಮುಖ್ಯವಾಗಿ ಭಾರತ ಬಹುಭಾಷಾ ದೇಶ ಆದ್ದರಿಂದ ಅನೇಕ ಎಲ್ಲ ಭಾಷೆಗಳಿಗೆ ಉತ್ ಅತ್ ಉತ್ಕೃಷ್ಟ ಕೃತಿಗಳು ಅಂತ ಕಂಡಂತಹ ಎಲ್ಲ ಕೃತಿಗಳನ್ನು ಬೇರೆ ಬೇರೆ ಭಾಷೆಗಳಿಗೆ ಅನುವಾದ ಮಾಡಿಸಲಿಕ್ಕೆ ಶುರು ಮಾಡಿತು ಆರಂಭದಲ್ಲಿ ಅವರು ಕೂಡ ಇದೇ ಭಾಷಾಂತರಕಾರರಿಗೆ ಮಹತ್ವ ಕೊಡಲಿಲ್ಲ ಭಾಷಾಂತರಕ್ಕೆ ಮಹತ್ವ ಕೊಟ್ಟು ಒಳಗೆ ಎಲ್ಲೋ ಒಳಪುಟದಲ್ಲೆಲ್ಲೋ ಅನುವಾದಕರ ಹೆಸರನ್ನು ನಮೂದಿಸ್ತಿತ್ತು ಅಷ್ಟೇ ಆದರೆ ಅಂದರೆ ಅಲ್ ಅವರಿಗೆ ಭಾಷಾಂತರಕಾರರು ಕೇವಲ ಇನ್ಸ್ಟ್ರೂಮೆಂಟಲ್ ಆಗಿದ್ದರು ಅವರ ಕೆಲಸ ಮಾಡಲಿಕ್ಕೆ ಒಬ್ಬರು ಬೇಕಾಗಿತ್ತು ಅವರಿಗೆ ಆ ರೀತಿಯ ಒಂದು ಧೋರಣೆ ಅನುವಾದದ ಬಗ್ಗೆ ಇತ್ತು ಆದರೆ ಇತ್ತೀಚೆಗೆ ಜಾಗತೀಕರಣದ ನಂತರ ಅನುವಾದದ ಅಗತ್ಯ ಬೇರೆ ಬೇರೆ ಜಗತ್ತಿನ ಎಲ್ಲ ಭಾಷೆಗಳ ನಡುವೆ ಸಂಪರ್ಕ ಸಂವಹನ ಸಂವಾದ ತುಂಬ ಬಿರುಸಾಗಿ ನಡೀಲಿಕ್ಕೆ ಶುರು ಮಾಡಿದ ನಂತರ ಅನುವಾದದ ಮಹತ್ವ ಹೆಚ್ಚಿತು ಅಗತ್ಯ ಹೆಚ್ಚಿತು ಅನಿವಾರ್ಯ ಹೆಚ್ಚಿತು ಆದ್ದರಿಂದ ಭಾಷಾಂತರಕಾರರಿಗೆ ಬೇಡಿಕೆ ಅಂದರೆ ಇದೊಂದು ಒಂದು ರೀತಿಯಲ್ಲಿ ಭಾಷಾಂತರಕಾರನ ಗುರುತಿಸಲಿಕ್ಕೆ ಆರಂಭಿಸಿದ್ರು ಪರಿಣಾಮವಾಗಿ ಭಾಷಾಂತರಕಾರರ ಅಗತ್ಯ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಾಗಿ ಬಂತು ಆದರೆ ಇವತ್ತು ಇವತ್ತು ಭಾಷಾಂತರಕಾರರು ನಮಗೆ ಹೆಚ್ಚು ಸಿಗ್ತಾ ಇಲ್ಲ ಯಾಕೆ ಶುದ್ಧ ಭಾಷೆಯನ್ನು ಬರೆಯುವವರು ಯಾಕಂದರೆ ಭಾಷಾಂತರಕಾರರಿಗೆ ಬರವಣಿಗೆಯ ಒಂದು ಸಾಮರ್ಥ್ಯ ತುಂಬ ಇರಬೇಕು ಅಂಥವರು ನಮಗೆ ಇವತ್ತು ಸಿಗ್ತಾ ಇಲ್ಲ ಮೊನ್ನೆ ಪೃಥ್ವಿರಾಜ ಮಾತಾಡ್ತಾ ಇದನ್ನೇ ಹೇಳಿದೆ ನಾನು ಇವತ್ತಿನ ಒಂದು ಹೊಸ ಸಾಲು ಈಗ ನಮ್ಮ ಹಿರಿಯ ತಲೆಮಾರು ಬದಿಗೆ ಇದೆ ಎಷ್ಟೋ ಮಂದಿ ತೀರ್ಕೊಂಡ್ರು ಇನ್ನೊಂದು ಹೊಸ ಸಾಲು ಹುಟ್ಕೊಳ್ಬೇಕಾಗಿದೆ ಅದು ನಡೀತಾ ಇಲ್ಲ ಎಂಟಿಬಟ್ರ ಭಟ್ರ ಪುಸ್ತಕದಲ್ಲೂ ಇದೇ ವಿಷಯ ಇದೆ ಆದರೆ ಯಾರು ಈ ಕ್ಷೇತ್ರಕ್ಕೆ ಇಳಿಲಿಕ್ಕೆ ಪ್ರಯತ್ನಿಸ್ತಾರೋ ಅವರಿಗೆ ಖಂಡಿತವಾಗಿಯೂ ಸಹಾಯಕವಾಗಬಲ್ಲ ಒಂದು ಕೃತಿ ಈ ಭಾಷಾಂತರ ಒಂದು ಜಿಜ್ಞಾಸೆ ಮತ್ತು ಪ್ರತೀಕ್ಷಿಕೆ ಬಹಳ ಉಪಯುಕ್ತವಾದಂತಹ ಒಂದು ಕೃತಿಯಾಗಿದೆ ಬಹುಶಃ ಇಂತಹ ಒಂದು ಕೃತಿ ಭಾರತದ ಎಲ್ಲ ಭಾಷೆಗಳಲ್ಲೂ ಬರಬೇಕಾಗಿದೆ ಪ್ರಾದೇಶಿಕ ಭಾಷೆಯಿಂದ ಹೆಚ್ಚು ಅನುವಾದ ಮಾಡಿರೋ ನನಗೆ ನನಗೂ ಅನ್ನಿಸ್ತಾ ಇದೆ ಇನ್ನೂ ಕೆಲವು ಭಾಷೆಗಳಲ್ಲಿ ಇಂಥದೇ ಈ ಮಾದರಿಯ ಕೃತಿಯನ್ನು ಬರೆದ್ರೆ ಮುಂದಿನ ತಲೆಮಾರಿಗೆ ಅದು ಖಂಡಿತ ಸಹಾಯಕವಾಗಬಲ್ಲುದು ಅಂತ ಐದು ಅಧ್ಯಾಯಗಳಲ್ಲಿ ಮೊದಲ ಅಧ್ಯಾಯ ಬಹಳ ಮುಖ್ಯವಾದದ್ದು ಅದರಲ್ಲಿ ಭಾಷಾಂತರದ ಸರಿಗಮ ಪದನಿಸ ಎಲ್ಲವನ್ನು ಇಲ್ಲಿ ಹೇಳಿದ್ದಾರೆ ಅವರು ಎನ್ ಟಿ ಭಟ್ ಅವರು ಆರಂಭದ ಅಧ್ಯಾಯ ಅಂತೂ ಬಹಳ ಮುಖ್ಯವಾದದ್ದು ಏನು ಭಾಷಾಂತರದ ಸಮಸ್ಯೆಗಳೇನು ಅಗತ್ಯಗಳೇನು ಪರಿಕರಗಳೇನು ಬೇಕು ಅದಕ್ಕೆ ಮತ್ತು ಭಾಷಾಂತರದಲ್ಲಿ ಭಾಷಾಂತರಕಾರನ ಮತ್ತು ಮೂಲಕೃತಿಕಾರನ ಮತ್ತು ಭಾಷಾಂತರಕಾರ ನಡುವಣ ಸಂಬಂಧ ಏನು ಮತ್ತು ಸಾಂಸ್ಕೃ ಮುಖ್ಯವಾಗಿ ಸಾಂಸ್ಕೃತಿಕ ವಿನಿಮಯ ತಾತ್ವಿಕ ಪ್ರಯೋಜನವೇ ಅದು ಸಾಂಸ್ಕೃತಿಕ ವಿನಿಮಯ ಆಗೋದು ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಸಾಂಸ್ಕೃತಿಕ ವಿನಿಮಯ ಆಗೋದು ತುಂಬ ಅಗತ್ಯ ಯಾಕಂದರೆ ಮನುಷ್ಯ ಮನುಷ್ಯರು ಅರ್ಥ ಮಾಡಿಕೊಳ್ಬೇಕಾಗಿದೆ ಸಾಹಿತ್ಯಗಳ ನಡುವೆ ಸಂಬಂಧ ಏರ್ಪಡಬೇಕಾಗಿದೆ ಇದಕ್ಕೆ ಇದು ತಾತ್ವಿಕ ಪ್ರಯೋಜನ ಇದು ನಡಿಬೇಕಾಗಿದೆ ಎನ್ ಟಿ ಭಟ್ ಅವರು ತಮ್ಮ ಅನುಭವದ ಮೂಲಕ ಇಂಗ್ಲೀಷ್ ಮತ್ತು ಕನ್ನಡದ ನಡುವೆ ಸಾಂಸ್ಕೃತಿಕ ಏನು ಇನ್ನೊಂದು ಭಾಷೆಗೆ ಆ ಸಂಸ್ಕೃತಿಯನ್ನು ಸಂಸ್ಕೃತಿಯ ವಿಚಾರಗಳನ್ನು ತಗೊಂಡು ಹೋಗಬೇಕಿದ್ರೆ ಬಹಳ ಕಷ್ಟದ ಕೆಲಸ ಅಂತ ಹೇಳಿದ್ದಾರೆ ಅವರು ಕನ್ನಡದಿಂದ ಇಂಗ್ಲೀಷಿಗೆ ಹೋಗುವಾಗಂತೂ ಅವರು ಮೊಗಸಾಲೆಯವರ ಪುಸ್ತಕವನ್ನು ಅನುವಾದ ಮಾಡುವಾಗ ಎದುರಿಸಿದಂತಹ ಅನೇಕ ಕ್ಲಿಷ್ಟತೆಗಳನ್ನು ಕಷ್ಟಗಳನ್ನು ಅವರು ಹೇಳ್ಕೊಂಡಿದ್ದಾರೆ ಇದೇ ರೀತಿಯ ಸಮಸ್ಯೆ ಪ್ರಾದೇಶಿಕ ಭಾಷೆಯಗಳಲ್ಲಿ ಕೂಡ ಇದೆ ಉದಾಹರಣೆಗೆ ಮೇನರ್ ಹೌಸ್ ಇಂಗ್ಲೀಷಿನ ಮೇನರ್ ಹೌಸ್ ಮತ್ತು ಕನ್ನಡದ ಗುತ್ತು ಅದಕ್ಕೆ ನಾವು ಗುತ್ತು ಅನ್ನುವ ಮನೆಯನ್ನು ಇಂಗ್ಲೀಷಿಗೆ ಅನುವಾದ ಮಾಡುವಾಗ ಗೊತ್ತು ಅಂತಲೇ ಹೇಳಬೇಕಷ್ಟೇ ಮತ್ತು ಅಡಿ ಟಿಪ್ಪಣಿ ಕೊಡಬೇಕು ಅದಕ್ಕೆ ಮೇನರ್ ಹೌಸ್ ಅಂದರೆ ಅಲ್ಲಿ ಕೂಡ ಕೃಷಿಕರ ಲ್ಯಾಂಡ್ ಲ್ಯಾಂಡ್ಲಾರ್ಡಿನ ಮನೆಯ ಮನೆಯನ್ನು ಗುತ್ತ ಮೇನರ್ ಹೌಸ್ ಅಂತ ಹೇಳ್ತಾರೆ ಆದರೆ ಇದು ಅದು ಬೇರೆ ಸಂಸ್ಕೃತಿ ಆ ಸಾಂಸ್ಕೃತಿಕ ಭಿನ್ನತೆಯನ್ನು ನಾವು ಅಡಿ ಅಡಿಟಿಪ್ಪಣಿ ಕೊಟ್ಟು ವಿವರಣೆಯನ್ನೇ ಕೊಡಬೇಕಾಗತ್ತೆ ಅಂತ ಈ ರೀತಿಯ ಅನೇಕ ಉದಾಹರಣೆಗಳನ್ನು ಅವರು ಕೊಡ್ತಾರೆ ನನಗೂ ಅನಿಸಿದೆ ಪ್ರಾದೇಶಿಕ ಭಾಷೆಯಲ್ಲಿ ಕೂಡ ಇದೇ ರೀತಿಯ ಏನು ಉದ್ಗಾರದ ಭಿನ್ನತೆ ಉದ್ಗಾರದ ವ್ಯತ್ಯಾಸ ಇದೆ ಉದ್ಗಾರದ ವ್ಯತ್ಯಾಸ ನಾನು ಮಲಯಾಳದ ಒಂದು ಒಂದು ಉದಾಹರಣೆ ಎರಡು ನಿಮಿಷ ಮಲಯಾಳದ ಒಂದು ಉದಾಹರಣೆ ಹೇಳೋದಾದರೆ ಈಗ ಉದ್ಗಾರ ಅವರು ಏನು ಆಶ್ಚರ್ಯ ಆದಾಗ ವಾಕ್ ಆದಾಗ ಎಂಡೆ ಈಶ್ವರ ಎಂಡೆ ಈಶ್ವರ ಅಂತ ಹೇಳ್ತಾರೆ ಎಂಡೆ ಈಶ್ವರ ನಾನು ಕನ್ನಡದಲ್ಲಿ ಅನುವಾದ ಮಾಡುವ ನನ್ನ ಈಶ್ವರ ಅಂತ ಹೇಳಿದರೆ ಅದು ಸಹಜವಾಗಿ ಬರೋದಿಲ್ಲ ಎಂಡೆ ಗುರುವಾಯೂರಪ್ಪ ಅಂತ ಹೇಳ್ತಾರೆ ಅವರು ಅದು ಪುಸ್ತಕದಲ್ಲಿ ಹಾಗೇ ಇರುತ್ತೆ ನಾನೇನು ಹೇಳಬೇಕು ನನ್ನ ಗುರುವಾಯೂರಪ್ಪ ಅಂತ ಹೇಳಿದರೆ ಕನ್ನಡದ ಓದುಗರಿಗೆ ಅದು ರುಚಿಸಲಿಕ್ಕಿಲ್ಲ ಈ ರೀತಿಯ ಸಾಂಸ್ಕೃತಿಕ ವ್ಯತ್ಯಾಸ ಇನ್ನು ಹಬ್ಬಗಳ ಆಚರಣೆಗಳಲ್ಲಿ ಕೂಡ ಭಾರತೀಯ ಭಾಷೆಗಳಲ್ಲಿ ಕೂಡ ಸಂಸ್ಕೃತಿ ಒಂದೇ ಸಾಂಸ್ಕೃತಿಕ ಹಿನ್ನೆಲೆಯಿಂದ ಬಂದಾಗ ಅಷ್ಟು ಕಷ್ಟ ಆಗುವುದಿಲ್ಲ ಅಂತ ಹೇಳಿ ಇಂಗ್ಲೀಷಿನ ಸಂದರ್ಭದಲ್ಲಿ ಎಂಟಿ ಭಟ್ರು ಹೇಳ್ತಾರೆ ಆದರೆ ಭಾರತೀಯ ಭಾಷೆಗಳಲ್ಲಿ ಕೂಡ ಅದೇ ರೀತಿಯ ಅನೇಕ ಸಮಸ್ಯೆಗಳು ಇನ್ನೊಂದು ಏನಂದರೆ ಇಂಗ್ಲೀಷಿನ ಅನುವಾದ ಅನುವಾದಕ್ಕೆ ಈಗಾಗಲೇ ಅಂಥ ಶಬ್ದಗಳು ಇಂಡಿಯನ್ ಇಂಡಿಯನ್ ರೈಟಿಂಗ್ಸ್ ಇನ್ ಇಂಗ್ಲೀಷ್ ಅದರಲ್ಲಿ ಸಾಕಷ್ಟು ಬಂದಿವೆ ಮೆಟ್ಟುಕತ್ತಿ ಅನ್ನೋದಕ್ಕೆ ಏನೇ ಹೇಳೋದು ಅದು ಇಂಗ್ ಇಂಡಿಯನ್ ಇಂಡಿಯನ್ ರೈಟಿಂಗ್ಸ್ ಇನ್ ಇಂಗ್ಲೀಷ್ ಪುಸ್ತಕಗಳಲ್ಲಿ ಸಾಕಷ್ಟು ಇವೆ ಇಂಥ ಉದಾಹರಣೆಗಳು ಆದರೆ ನಮ್ಮ ಪ್ರಾದೇಶಿಕ ಭಾಷೆಯವರಿಗೆ ಅಂಥ ಒಂದು ವಿಸ್ತಾರವಾದ ಒಂದು ಏನು ಪರಿಕರ ಡಿಕ್ಷ್ನರಿ ಕೂಡ ಅಷ್ಟು ವಿವರವಾಗಿರುವ ಡಿಕ್ಷ್ನರಿ ಇಲ್ಲ ವಿಶ್ವಕೋಶ ಇಲ್ಲ ಇದು ಯಾವುದೂ ಇಲ್ಲದೆ ನಾವು ಏನು ಮಾಡಬೇಕಂದ್ರೆ ನಂಗೆ ಅದನ್ನು ಗೊತ್ತಿರುವವರ ಮನೆಗೆ ಹೋಗಿ ಅವರ ಅವರನ್ನು ಅಪ್ರೋಚ್ ಆಗಿ ಅವರತ್ರ ನಾವು ಕೇಳಬೇಕಾಗತ್ತೆ ನಾನು ಒಂದು ಮಲಯಾಳ ಪುಸ್ತಕವನ್ನು ಕನ್ನಡಕ್ಕೆ ಮಾಡಿದೆ ದೈವತ್ತೆ ಕಣ್ಣು ಅಂತೇಳಿ ಅದು ಮುಸ್ಲಿಮ್ ಲೈಫ್ ಅದು ಅದರಲ್ಲಿ ಇರುದಿಡೀ ಮುಸ್ಲಿಂ ಕುಟುಂಬಗಳ ಚಿತ್ರಣ ಅಲ್ಲಿ ಮಸೀದಿಯಲ್ಲಿ ಆಗುವ ಪ್ರಾರ್ಥನೆಯ ಬಗ್ಗೆ ಕೆಲವು ಕುರಾನ್ನ ಬಗ್ಗೆ ಎಲ್ಲ ಇದೆ ನಾನೇನು ಮಾಡಬೇಕು ನನಗೆ ಏನೂ ಗೊತ್ತಿಲ್ಲ ಇದು ಭಾರತ ಅನ್ನೋದು ಬಹಳ ವಿಚಿತ್ರವಾದ ದೇಶ ಬಹುಭಾಷೆ ಬಹುಧರ್ಮ ಕೊನೆಗೆ ನಾನು ಮಸೀದಿಗೆ ಹೋಗಿ ಅಲ್ಲಿಯ ಮೊಲ್ಲ ಹತ್ರ ವಿಚಾರಿಸಿ ವಿಚಾರಗಳ ವಿಷಯಗಳನ್ನು ತಿಳಿದಬೇಕು ತಿಳಿದುಕೊಳ್ಬೇಕಾಗಿ ಬಂತು ಒಂದು ಆಲಾಹಿಡ್ಯ ಪೆಣ್ಮಕ್ಕಳಂತೇಳಿ ಅನುವಾದ ಮಾಡಿದ್ದೆಲ್ಲ ಕ್ರಿಶ್ಚಿಯನ್ ಭಾಷೆ ಕ್ರಿಶ್ಚಿಯನ್ ಬೈಬಲಿಗೆ ಸಂಬಂಧಪಟ್ಟದ್ದು ಅದು ಕೇರಳದ ಕ್ರಿಶ್ಚಿಯನ್ ಸಿರಿಯನ್ ಕ್ರಿಶ್ಚಿಯನ್ಸಿಗೆ ಸಂಬಂಧಪಟ್ಟದ್ದು ಮತ್ತು ನನಗೆ ಈ ರೀತಿಯ ಅನೇಕ ಸಮಸ್ಯೆಗಳನ್ನು ಪ್ರಾದೇಶಿಕ ಭಾಷೆಗಳ ಅನುವಾದ ಮಾಡುವವರು ಕೂಡ ಸಾಂಸ್ಕೃತಿಕ ಭಿನ್ನತೆ ಇರುವಾಗ ಏನು ಅನುಭವಿಸ್ತಾರೆ ಎದುರಿಸ್ತಾರೆ ಪ್ರಕ್ರಿಯೆ ಬಗ್ಗೆ ಸಾಕಷ್ಟು ವಿಷಯ ಹೇಳಿದರು ನಮ್ಮಲ್ಲಿ ಒಂದು ಭಾಷಾಂತರ ಸೀರೀಸ್ ಅಂದರೆ ಟ್ರಾನ್ಸ್ಲೇಷನ್ ಸೀರೀಸ್ ಒಂದು ಪುಸ್ತಕಗಳು ಸಾಕಷ್ಟು ಮಣಿಪಾಲ್ ಯೂನಿವರ್ಸಲ್ ಪ್ರೆಸ್ಸಿಂದ ಸಾಕಷ್ಟು ಪುಸ್ತಕಗಳು ಬಂದಿವೆ ಜೊತೆಗೆ ಈ ಭಾಷಾಂತರದ ಬಗ್ಗೆ ವಿಶೇಷವಾದ ಅಧ್ಯಯನ ಮಾಡಬೇಕೆಂಬ ಕನಸು ಕೂಡ ಇಲ್ಲಿದೆ ಅಂದರೆ ಆಗ ನಿಜವಾಗಿ ಆದರೆ ಎಂಟಿಬಟ್ರ ಪುಸ್ತಕ ನಮಗೆ ಭಾಳ ಮುಖ್ಯ ಇದೆ ಈಗ ಜರ್ ಪತ್ರಿಕೋದ್ಯಮದಂಥ ಕ್ಷೇತ್ರಗಳಲ್ಲಿ ಎರಡು ಭಾಷೆಗಳಿಗೆ ಅನುವಾದ ಮಾಡುವವರೇ ಕಡಿಮೆ ಆಗಿದ್ದಾರೆ ಅಂಥವರನ್ನು ನಾವು ತರಬೇತುಗೊಳಿಸುವುದು ಅಗತ್ಯ ಅಂತ ಕಾಣುತ್ತದೆ ಸೊ ವಿಷ್ಣು ಭಟ್ ಅವರು ಇಲ್ಲಿ ಎರಡು ವಿಷಯಗಳನ್ನು ಮಾತ್ರ ಹೇಳಲಿಕ್ಕೆ ಸಂತೋಷಪಡ್ತೇನೆ ಒಂದು ಎಂಟು ನನ್ನ ಅನುಭವವನ್ನೇ ಬರೆದಿದ್ದೇನೆ ಅಂತ ಹೇಳುವಂಥದ್ದನ್ನು ಹೇಳಿದರು ಅದು ನಿಜ ಅವರ ಅನುಭವ ಒಂದು ದಾರಿ ಆ ದಾರಿ ಹೇಗೆ ಅಂತ ಹೇಳುವಂಥದ್ದನ್ನು ಇದರಲ್ಲಿ ನಾವು ಗುರುತಿಸ್ಬೋದು ಅಧ್ಯಯನ ಮಾಡಬಹುದು ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತುಕತೆ ಆಡುವಂಥ ಸಂದರ್ಭದಲ್ಲಿ ಆದ ಒಂದು ಸಣ್ಣ ಘಟನೆ ಘಟನೆಯಲ್ಲಿ ಅವರು ಹೇಳಿದಂಥ ಮಾತಷ್ಟೇ ಅನುವಾದ ಈ ಭಾಷಾಂತರದ ಬಗ್ಗೆ ಪುಸ್ತಕವನ್ನು ಬರೀತೇನೆ ಅಂತ ಹೇಳಿದಾಗ ಈಗಾಗಲೇ ಕನ್ನಡದಲ್ಲಿ ನಾಲ್ಕಾರು ಪುಸ್ತಕಗಳು ಬಂದಿವೆ ಆ ಬಗೆಗೆ ಅಂತ ಹೇಳುವಂಥದ್ದನ್ನು ನಾನು ಅವರ ಗಮನಕ್ಕೆ ತಂದೆ ಆಗ ಅವರು ಹೇಳಿದರು ನಾನು ಈಗ ಒಂದು ಮಾರ್ಗದಲ್ಲಿ ಹೊರಟಿದ್ದೇನೆ ಅದು ನನ್ನ ಅನುಭವವನ್ನು ಅನುಭವದ ಮೂಲಕ ಅದು ಏನು ತತ್ವ ಅಂತ ಹೇಳುವಂಥದ್ದನ್ನು ಹೇಳೋದು ಆದ್ದರಿಂದ ನಾನು ಬೇರೆ ಪುಸ್ತಕವನ್ನು ಈಗ ಓದುವುದಿಲ್ಲ ನನ್ನ ಪುಸ್ತಕ ಬರೋದು ಆದಮೇಲೆ ಆ ಪುಸ್ತಕಗಳನ್ನು ಓದ್ತೇನೆ ಅಂತ ಹೇಳಿ ಇದು ಅವರು ತಮ್ಮ ಅನುಭವದ ಆಧಾರದಿಂದಲೇ ಬರೀತಾ ಇರುವಂಥ ಒಂದು ಒಂದು ಸಂಕಲ್ಪ ಏನಿದೆ ಅದನ್ನು ಹೇಳುತ್ತದೆ ಒಂದು ಎರಡನೇದು ಶ್ರೀಮತಿ ಪಾರ್ವಿಯಕ್ಕ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳಿದರು ಭಾಷಾಂತರ ಪ್ರಕ್ರಿಯೆ ಯುರೋಪಿನಲ್ಲಿ ಹಿಂದೆಯೇ ತೊಡಗಿದೆ ಇತ್ಯಾದಿ ವಿಷಯಗಳನ್ನು ಹೇಳಿದರು ಭಾಷಾಂತರಕ್ಕೆ ಅದಕ್ಕಿಂತಲೂ ಹಿಂದಿನ ಇತಿಹಾಸ ಇದೆ ಈಗ ಗ್ರೀಕ್ ಗ್ರಂಥಗಳು ಅರಿಸ್ಟಾಟಲ್ ಇರಲಿ ಪ್ಲೇಟೋ ಇರಲಿ ಅಥವಾ ಅಂಥವರ ಗ್ರಂಥಗಳು ಇಂಗ್ಲೀಷಿಗೆ ಅನುವಾದ ಅಥವಾ ಇಂಗ್ಲೀಷಿಗೆ ಭಾಷಾಂತರ ಆಗುವಂಥ ಸಂದರ್ಭ ಅದು ಇಂಗ್ಲೀಷ್ ಭಾಷೆ ಪ್ರಬುದ್ಧವಾದಂಥ ಸಂದರ್ಭದಲ್ಲಿ ಆದಂಥ ಆದರೆ ಇಂಗ್ಲೀಷ್ ಭಾಷೆ ನಮ್ಮ ಭಾರತೀಯ ಅನೇಕ ಭಾಷೆಗಳ ದೃಷ್ಟಿಯಿಂದ ನೋಡಿದರೆ ಕಾಲಿಕವಾಗಿ ತುಂಬ ಅನಂತರದ್ದು ಆದ್ದರಿಂದ ಭಾಷಾಂತರವೂ ಅನಂತರವೇ ಆದರೆ ನಮ್ಮ ದೇಶದ ಗ್ರಂಥಗಳ ಭಾಷಾಂತರವನ್ನು ನಾವು ಗಮನಿಸಿದರೆ ಇದರ ಭಾಷಾಂತರದ ಇತಿಹಾಸದ ಬಗ್ಗೆ ಗಮನಿಸುವಾಗ ಅದನ್ನು ಗಮನಿಸಲೇಬೇಕು ನಮ್ಮ ದೇಶದ ಗ್ರಂಥಗಳು ಮುಖ್ಯವಾಗಿ ಬೌದ್ಧ ಗ್ರಂಥಗಳು ಅವು ಚೀನದ ಭಾಷೆಗೆ ಮತ್ತು ಟಿಬೆಟನ್ ಭಾಷೆಗೆ ಈ ಎರಡು ಭಾಷೆಗಳಿಗೆ ಅನುವಾದ ಅದರ ಬಗ್ಗೆ ಅಥವಾ ಭಾಷಾಂತರ ಆದದ್ರ ಬಗ್ಗೆ ದೀರ್ಘವಾದ ದಾಖಲೆಗಳು ಸಿಗ್ತವೆ ಇತಿಹಾಸವೇ ಸಿಗ್ತದೆ ಹ್ಯೂಯನ್ ಸಾಂಗ್ ಇರ್ಬೋದು ಸಿಂಗ್ ಇರ್ಬೋದು ಅಥವಾ ಇನ್ನೂ ಅನೇಕ ಚೀನಿ ಯಾತ್ರಿಕರಿರಬಹುದು ಅವರು ಇಲ್ಲಿಗೆ ಬಂದು ಸಂಸ್ಕೃತವನ್ನು ಕಲಿತು ಸಂಸ್ಕೃತದಲ್ಲಿದ್ದಂತಹ ಗ್ರಂಥಗಳನ್ನು ತಮ್ಮ ಭಾಷೆಗೆ ಭಾಷಾಂತರ ಮಾಡುವಂತಹ ಕೆಲಸವನ್ನೇ ಮಾಡಿದರು ಇಲ್ಲಿ ಹತ್ತಾರು ವರ್ಷಗಳ ಕಾಲ ಹನ್ನೆರಡು ಹದಿನಾಲ್ಕು ವರ್ಷಗಳ ಕಾಲ ಇಲ್ಲಿ ಇದ್ದು ಕಲಿತು ಹೋಗುವಾಗ ನೂರಾರು ಗ್ರಂಥಗಳನ್ನು ತೆಗೆದುಕೊಂಡು ಹೋಗಿ ಆ ಗ್ರಂಥಗಳನ್ನು ಅವರ ಜೀವಮಾನ ಪರ್ಯಂತ ಅವರ ಭಾಷೆಗೆ ಚೀನಿ ಭಾಷೆಗೆ ಭಾಷಾಂತರ ಮಾಡುವಂತಹ ಕೆಲಸವನ್ನು ಮಾಡಿದರು ಅದಕ್ಕೆ ಅಲ್ಲಿಯ ರಾಜರ ಪ್ರೋತ್ಸಾಹ ಸಿಕ್ಕಿತು ಮಾತ್ರ ಅಲ್ಲ ಆ ರಾಜರು ಇತರ ಭಾಷಾಂತರಕಾರರನ್ನು ಅವರಿಗೆ ಪೂರಕವಾಗಿ ಕೆಲಸ ಮಾಡುವಂಥ ತಜ್ಞರನ್ನು ಅವರು ಒದಗಿಸಿಕೊಟ್ರು ಅಂತ ಹೇಳುವಂಥದ್ದು ನಮಗೆ ಕಂಡು ಬರ್ತದೆ ಇದೆಲ್ಲ ಸಾಮಾನ್ಯವಾಗಿ ನಮಗೆ ಈ ಪ್ರವಾಸಿ ಕಂಡ ಇಂಡಿಯಾದಂಥ ಗ್ರಂಥಗಳಲ್ಲಿ ಇದನ್ನು ನೋಡಿದರೆ ಗೊತ್ತಾಗ್ತದೆ ಒಂದು ಉದಾಹರಣೆ ನಮ್ಮ ನಮ್ಮಲ್ಲಿ ಬುದ್ಧಚರಿತ ಎಂಬುದು ಅಶ್ವಘೋಷ ಕವಿ ರಚನೆ ಮಾಡಿದಂಥ ಒಂದು ಗ್ರಂಥ ಸಂಸ್ಕೃತದಲ್ಲಿ ಈ ಗ್ರಂಥ ನಮಗೆ ಸಂಸ್ಕೃತದಲ್ಲಿ ಅರ್ಧಾಂಶ ಮಾತ್ರ ಸಿಕ್ಕಿದಂಥದ್ದು ಆದರೆ ಟಿಬೆಟನ್ ಭಾಷೆಯಲ್ಲಿ ಅದು ಪೂರ್ಣ ರೂಪದಲ್ಲಿ ದೊರಕ್ತದೆ ಎಷ್ಟು ಐತಿಹಾಸಿಕ ಮುಖ್ಯವಾದಂಥ ಒಂದು ವಿಷಯ ಇದು ಅಂತ ಹೇಳಿದರೆ ಭಾಷಾಂತರದ ಪ್ರಯೋಜನ ಮತ್ತು ಎಷ್ಟೋ ಬಾರಿ ಆ ಭಾಷಾಂತರವೆಂಬಂಥದ್ದು ಐತಿಹಾಸಿಕವಾಗಿ ಎಷ್ಟು ಮಹತ್ವಪೂರ್ಣದ್ದಾಗಿರ್ತದೆ ಅಂತ ಹೇಳೋದಕ್ಕೆ ಇದೊಂದು ಪ್ರ ಒಂದು ಒಳ್ಳೆಯ ಉದಾಹರಣೆ ಇಪ್ಪತ್ತೆಂಟು ಸ್ವರ್ಗಗಳ ಆ ಗ್ರಂಥದಲ್ಲಿ ಹದಿನಾಲ್ಕು ಸ್ವರ್ಗಗಳಷ್ಟು ಮಾತ್ರ ಮೂಲ ಸಂಸ್ಕೃತದ್ದು ನಮಗೆ ಇಲ್ಲಿ ಉಪಲಬ್ಧವಾಗಿತ್ತು ಅಂದರೆ ಇಲ್ಲಿ ಬೌದ್ಧ ಧರ್ಮವೇ ಭಾರತದಿಂದ ಹೊರಟು ಹೋದ ಕಾರಣ ಅಥವಾ ಇಲ್ಲಿ ಖಿಲವಾದ ಕಾರಣ ಬೌದ್ಧ ಗ್ರಂಥಗಳು ಖಿಲವಾದವು ಅದರ ಜೊತೆಗೆ ಅಶ್ವಘೋಷಣ ಆ ಗ್ರಂಥವು ಖಿಲಾಯಿತು ಆದರೆ ಅರ್ಧಾಂಶ ಆದರೂ ಮೂಲದಲ್ಲಿ ಉಳ್ಕೊಂಡಿತು ಇನ್ನೂ ಅದನ್ನು ಪೂರ್ಣ ಮಾಡಲಿಕ್ಕೆ ಬೇಕಾಗಿ ಆಧುನಿಕ ಕಾಲದವರು ಟಿಬೆಟನ್ ಭಾಷೆಯನ್ನು ಕಲಿತು ಅಲ್ಲಿಂದ ಅದನ್ನು ಪುನಃ ಸಂಸ್ಕೃತಕ್ಕೆ ಭಾಷಾಂತರ ಮಾಡಿ ಸೇರಿಸಿಕೊಂಡರು ಹೀಗೆ ಅಶ್ವಘೋಷಣ ಬುದ್ಧಚರಿತ ಇವತ್ತಿರುವಂತಹದ್ದು ಟಿಬೆಟ್ ಭಾಷೆ ಮೂಲಕ ಪುನಃ ಪುನರಾಗತವಾದಂಥದ್ದು ಇನ್ನೊಮ್ಮೆ ಬಂದಂಥದ್ದು ಇಂಥ ವಿಶೇಷ ವಿಷಯಗಳು ಈ ಭಾಷಾಂತರ ಕ್ಷೇತ್ರದಲ್ಲಿ ನಡೆದಿವೆ ಅಂಥೇಳಿ ಇಂಗ್ಲೀಷಿಗೆ ಭಾಷಾಂತರವಾಗುವುದಕ್ಕಿಂತ ಪೂರ್ವಭಾವಿಯಾಗಿ ಇಂಗ್ಲೀಷ್ ಭಾಷೆ ಇನ್ನೂ ಪ್ರವರ್ಧಮಾನ ಸ್ಥಿತಿಗೆ ಬರುವುದಕ್ಕೆ ಮುಂಚಿತವಾಗಿಯೇ ಪೂರ್ವ ದೇಶಗಳಲ್ಲಿ ಮುಖ್ಯವಾಗಿ ಭಾರತ ಮತ್ತು ಚೀನಾ ಈ ದೇಶಗಳ ನಡುವೆ ಭಾಷಾಂತರದ ಒಂದು ವಿಸ್ತೃತವಾದಂಥ ಕೆಲಸ ನಡೆದಿತ್ತು ಇವತ್ತಿಗೆ ಪುನರಪಿ ಅದರ ಅಧ್ಯಯನಗಳು ನಡೀತಾ ಇವೆಯೋ ಇಲ್ಲವೋ ಆ ವಿಷಯ ನನಗೆ ಪರಿಜ್ಞಾನದಲ್ಲಿಲ್ಲ ಮತ್ತು ಆ ಕಾಲದ ಭಾಷಾಂತರಗಳು ಹೇಗೆ ಇದ್ದವು ಅಂತ ಹೇಳುವಂಥದ್ದು ಕೂಡ ನಮಗೆ ಗೊತ್ತಿಲ್ಲ ಅದರ ಬಗ್ಗೆ ಅಧ್ಯಯನಗಳು ನಡೆದಿರಬಹುದು ಅಂತೂ ಇದೊಂದು ಕುತೂಹಲಕರವಾದಂಥ ವಿಷಯ ಅಂತ ಅಷ್ಟ ಎನ್ ಟಿ ಭಟ್ ಸರ್ ಅವರು ಈ ಮಾತಿಗೆ ಒಂದು ಪ್ರತಿಕ್ರಿಯೆ ಕೊಟ್ಟು ಆಮೇಲೆ ಈಗ ಈ ಪುಸ್ತಕದ ಶೀರ್ಷಿಕೆಯಲ್ಲಿ ಭಾಷಾಂತರ ವಿಜ್ಞಾಸೆ ಮತ್ತು ಪ್ರಾತ್ಯಕ್ಷತೆ ಉಂಟು ಆದರೆ ಪುಸ್ತಕ ನಿಜವಾಗಿ ಅದನ್ನು ಆ ಶೀರ್ಷಿಕೆಯದು ನಾನು ಸ್ವಲ್ಪ ಎಕ್ಸ್ಟೆಂಡ್ ಮಾಡಬೇಕಿತ್ತು ಅಂಥೇಳಿದಲ್ಲಿರೋದು ಇನ್ನೊಂದು ಚಾಪ್ಟರ್ ಅದು ಭಾಷಾಂತರ ಕೋಶ ಅಂತ ಒಂದು ಚಾಪ್ಟರ್ ಉಂಟು ಅದರಲ್ಲಿ ಆಮೇಲೆ ಭಾಷಾಂತರ ಅಭ್ಯಾಸ ಅಂತ ಉಂಟು ಅದು ಇದು ನಿಜವಾಗಿ ಒಂದು ಹ್ಯಾಂಡ್ಬುಕ್ ಕೈಪಿಡಿ ಪಠ್ಯ ಪುಸ್ತಕ ಆಗಲಿಕ್ಕೆ ಅರ್ಹತೆ ಇರಲಂಥ ಪುಸ್ತಕ ಅದನ್ನು ಕೂಡ ಸೇರಿಸಿಕೊಂಡು ಉಳಿದುತ್ತೇನೆ ಅದು ಯಾಕಂದರೆ ಅದು ಮತ್ತೆ ಸೇರಿಸಿಕೊಂಡಿದ್ದು ಅದಕ್ಕೆ ಸ್ವಲ್ಪ ಸಲಹೆ ಕೊಟ್ಟು ಒಬ್ಬರು ಅಜ್ಜ ಅರ್ಜುನ ಇದ್ದಾರೆ ಇನ್ನೊಬ್ಬ ಪರ ಪಾದಕರು ಇಷ್ಟು ಬಿಟ್ಟಿದ್ದಾರೆ ಆದರೆ ಅವರಿಂದಾಗಿ ಅದು ಪುಸ್ತಕ ದೊಡ್ಡದಾಯಿತು ಎರಡು ಚಾಪ್ಟರ್ ಸೇರಿಸಿಕೊಂಡಿರ್ತದೆ ಇಲ್ಲದ ನಂದು ಅಷ್ಟೇ ಇದ್ದದ್ದು ಜಿಜ್ಞಾಸೆ ಮತ್ತು ಪ್ರಾತ್ಯಕ್ಷತೆ ಅಷ್ಟೇ ಇದ್ದದ್ದು ಅದೀಗಾಗಿ ಅದನ್ನು ಹೇಳ್ಬೋದು ಇತ್ತೂ ಹೇಳಲಿಲ್ಲ ಇನ್ನೊಂದು ಸಲ ಪ್ರಿಂಟ್ ಆಗುವಾಗ ಅದನ್ನು ಅದನ್ನು ಸೇರಿಸಿಕೊಳ್ಳೋ ಅದೇ ಈ ಮಾತಿನೊಂದಿಗೆ ನಾವು ಸಂವಾದ ಗೋಷ್ಠಿಯನ್ನು ಮುಕ್ತಾಯಗೊಳಿಸುವ ಒಂದು ರೀತಿಯಲ್ಲಿ ಈ ಎರಡೂ ಪುಸ್ತಕಗಳಿಗೂ ಒಂದು ಸಂಬಂಧ ಇದೆ ಯಾವ ಸಂಬಂಧ ಹೇಳಿದರೆ ಒಂದು ಭಾಷಾಂತರ ಪುಸ್ತಕ ಆದರೆ ಇನ್ನೊಂದು ಭಾವಾಂತರದ ಪುಸ್ತಕ ಅಂದರೆ ಒಂದು ಭಾವಕ್ಕೆ ಸಂಬಂಧಿಸಿದ್ದು ಇನ್ನೊಂದು ಭಾಷೆಗೆ ಸಂಬಂಧಿಸಿದ್ದು ಇದು ಕನಕದಾಸರ ಭಕ್ತಿ ಇರ್ಬೋದು ಅಥವಾ ಆ ಭಾವ ಆ ಭಕ್ತಿ ಎಂಬುದೊಂದು ಭಾವ ಅದು ರಸದಲ್ಲಿ ಒಂದಲ್ಲದಿದ್ದರೂ ಅದೊಂದು ಭಾವ ಹಾಗಾಗಿ ಒಂದು ಭಾವಕ್ಕೆ ಸಂಬಂಧಿಸಿದ್ದು ಭಾವಾಂತರದ ಪುಸ್ತಕ ಇನ್ನೊಂದು ಭಾಷೆಗೆ ಸಂಬಂಧಿಸಿದ್ದು ಭಾಷಾಂತರದ ಪುಸ್ತಕ ಈ ಈ ಎರಡು ಅಂಶಗಳನ್ನು ಒಂದು ಸಣ್ಣ ತಂತುವಿನಲ್ಲಿ ಈ ಎರಡು ಪುಸ್ತಕಗಳನ್ನು ನನಗೆ ಬಂಧಿಸುವುದಂತ ನನಗೆ ನಿಮ್ಮ ಮಾತುಗಳನ್ನು ಕೇಳಿದಾಗ ಹೊಳೆಯಿತು ಈ ವಿಚಾರಗಳನ್ನು ತಮ್ಮ ಜೊತೆ ಹಂಚಿಕೊಳ್ಳುತ್ತಾ ಧನ್ಯವಾದಕ್ಕೆ ಅವಕಾಶ ಮಾಡಿಕೊಡ್ತೇನೆ ಧನ್ಯವಾದಗಳು ಸಂವಾದ ಗೋಷ್ಠಿಯನ್ನು ನಡೆಸಿಕೊಟ್ಟ ಅತಿಥಿಗಳಿಗೆ ನಮ್ಮ ಸಂಸ್ಥೆಯ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿರುವಂಥ ಪೂನಂ ವೆರ್ನೇಕರ್ ಅವರು ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಧನ್ಯವಾದಗಳು ಇದೀಗ ಕೊನೆಯದಾಗಿ ಧನ್ಯವಾದ ಸಮರ್ಪಣೆಗಾಗಿ ಡಿಪಾರ್ಟ್ಮೆಂಟ್ ಆಫ್ ಫಿಲಾಸಫಿ ಇದರ ಮುಖ್ಯಸ್ಥರಾದ ಡಾಕ್ಟರ್ ಶ್ರೀನಿವಾಸನ್ ಆಚಾರ್ಯ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ ನಮಸ್ತೆ ನಾನು ಶ್ರೀನಿ ಶ್ರೀನಿವಾಸನ್ ಆಚಾರ್ಯ ಮಾಹೆ ವಿಶ್ವವಿದ್ಯಾಲಯದ ಮುಕ್ತ ಕಲೆಗಳ ಸಂಕಾಯದಡಿದಲ್ಲಿರುವ ತತ್ವಜ್ಞಾನ ವಿಭಾಗದ ಉಪಪ್ರಾಧ್ಯಾಪಕ ಮ ಹಾಗೂ ಸಂಯೋಜಕನಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ ನೀತಕ್ಕ ಸ್ವಾಗತ ಮಾಡಬೇಕಾದ್ರೆ ಹೇಳಿದರು ಅಂದರೆ ಎಮ್ ಯು ಪಿ ಶುರುವಾದಾಗ ಸ್ವತಃ ನೀತಕ್ಕ ಇಬ್ಬರು ಮಾತ್ರ ಇದ್ದಿದ್ದು ನನ್ನ ಆಫೀಸ್ ಆವಾಗ ಸಾಧಾರಣ ಎಲ್ ಹೋಗ್ಬಿಟ್ಟಿತ್ತು ಮಣಿಪಾಲ್ ಟೆಕ್ನಾಲಜೀಸ್ ಲಿಮಿಟೆಡಲ್ಲೇ ನನ್ನ ಆಫೀಸು ಅಲ್ಲೇ ಬೆಳಿಗ್ಗೆ ಹೋಗೋದು ಪುಸ್ತಕ ಪ್ರತಿ ತಿಂಗಳು ಒಂದು ಪುಸ್ತಕ ತರಬೇಕು ಪ್ರತಿ ತಿಂಗಳು ಒಂದು ಪುಸ್ತಕ ತರಬೇಕು ಅದರಲ್ಲಿ ಸಾವಿರಾರು ಕೆಲಸಗಳು ಅದನ್ನು ಅಂದರೆ ನೀತಕ್ಕ ಅದರ ಟೆಕ್ನಿಕಲ್ ಟರ್ಮ್ಗಳನ್ನೆಲ್ಲ ಬಳಸಿ ಪಾರಿಭಾಷಿಕ ಪದಗಳನ್ನೆಲ್ಲ ಬಳಸಿ ಅದರ ಕ್ಲಿಷ್ಟತೆಯನ್ನು ನಿರೂಪಿಸಿದರು ತುಂಬ ಬದಲಾಟ ಯಾರೂ ಇರಲಿಲ್ಲ ಆಮೇಲೆ ಕ್ರಮೇಣ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಬಂದು ಇವತ್ತು ಹತ್ತು ವರ್ಷದಲ್ಲಿ ಹತ್ತು ತಂಡ ಹತ್ತು ಜನರ ತಂಡವಾಗಿ ಬೆಳೆದಿದೆ ಅದನ್ನು ನೋಡಿದರೆ ತುಂಬ ಅಂದರೆ ತುಂಬ ಭಾವಕರಾಗ್ತೇವೆ ನಾವು ಈ ಒಂದು ದಾರಿಯಲ್ಲಿ ತುಂಬ ಜನ ನಮಗೆ ಸಹಾಯ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ನಾವು ನಿಜವಾಗಿಯೂ ಕೃತಜ್ಞ ನಮ್ಮ ಕೃತಜ್ಞತೆಗಳನ್ನು ನಾವು ಸಲ್ಲಿಸ್ತೇವೆ ಒಂದೆರಡು ಮಾತನ್ನು ಹೇಳಿ ಮತ್ತೆ ನಾನು ನನ್ನ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೇನೆ ಒಂದು ಕನಕದಾಸರ ಬಗ್ಗೆ ಕನಕದಾಸರ ಮನೆಗೆ ಕನ್ನ ಬಾಗಿದರೂ ಕ ಕನ್ನ ಸಿ ಕನಕ ಸಿಗಲಿಲ್ಲ ಅಂತ ಬನಂಜ ಗೋವಿಂದಾಚಾರ್ಯ ಅವರ ಒಂದು ಮಾತೆ ಒಂದು ಕಡೆ ಹೇಳ್ಕೊಂಡಿದ್ರು ಅವರ ಕೃತಿಗಳಲ್ಲಿ ಕನಕದಾಸರು ಒಂದು ಮಧ್ವರ ಒಂದು ಗೀತಾ ಭಗವ ಗೀ ಭಗವದ್ಗೀತೆಯ ಹದಿನೆಂಟನೇ ಅಧ್ಯಾಯದ ಒಂದು ವ್ಯಾಖ್ಯಾನ ಮಾಡಬೇಕಾದ್ರೆ ಮಧ್ವಾಚಾರ್ಯರು ಆಚಾರ್ಯ ಮಧ್ವರು ಒಂದು ಮಾತನ್ನು ಹೇಳಿದರೆ ಅಧಿಕಾಶ್ಚೇತ್ ಗುಣಾಶುದ್ರೆ ಬ್ರಾಹ್ಮಣಾದಿ ಸಹುಚ್ಚತೆ ಅಂತ ಈ ಜಾತಿಯ ಗಲಭೆಯಲ್ಲಿ ಕನಕದಾಸರನ್ನು ಎಲ್ಲಿ ಕೂಡಿಸ್ಬೇಕು ಅಂತ ಎಷ್ಟೋ ಜನಕ್ಕೆ ಒಂಥರ ಗೊಂದಲ ಅಧಿಕಾಶ್ಚೇದ ಗುಣ ಶೂದ್ರೆ ಬ್ರಾಹ್ಮಣಾದಿ ಸಹುಚ್ಚತೆ ಅಂತ ಹೇಳಿ ವೇದವ್ಯಾಸರ ಒಂದು ಮಾತನ್ನು ಮಧ್ವಾಚಾರ್ಯರು ಉಲ್ಲೇಖ ಮಾಡಿದ್ದಾರೆ ತುಂಬ ಹೆಚ್ಚಿನ ಗುಣಗಳು ಅಂತ ಆದರೆ ಆ ವ್ಯಕ್ತಿಯನ್ನು ಬ್ರಾಹ್ಮಣ ಅಂತ ಹೇಳೋದು ಬೇಕಾಗಿಲ್ಲ ಈ ಗುಣ ಈ ಜಾತಿ ವ್ಯತ್ಯಾಸಕ್ಕೂ ವರ್ಣ ವ್ಯತ್ಯಾಸಕ್ಕೂ ತುಂಬ ವ್ಯತ್ಯಾಸ ಇದೆ ಆ ಎಲ್ಲ ಎಲ್ಲರೂ ಕೂಡ ಯಾರೆಲ್ಲರೂ ಯಾರೆಲ್ಲರೂ ಒಂದು ಜ್ಞಾನದ ಮಾರ್ಗದಲ್ಲಿ ನಡೀತಾ ಇದ್ದಾರೋ ಅವರೆಲ್ಲರೂ ಕೂಡ ಬ್ರಾಹ್ಮಣರೇ ಅದರಲ್ಲಿ ಏನು ಭೇದ ಭಾವ ಇಲ್ಲ ಅನ್ನೋ ಒಂದು ವೇದವ್ಯಾಸರ ಮಾತನ್ನು ಮಧ್ವಾಚಾರ್ಯರು ಎತ್ತಿ ಹಿಡಿದಿದ್ದಾರೆ ಅದೇ ಭಾವ ಭಾವನೆಯನ್ನು ಅದನ್ನು ನಾವು ಕನಕದಾಸರಲ್ಲಿ ನೋಡಬಹುದು ಆ ದೃಷ್ಟಿಯಿಂದ ಏನೊಂದು ಇವತ್ತಿನ ಪುಸ್ತಕ ಇದೆ ಸಾಮಾಜಿಕ ಸಮನ್ವಯದ ಹರಿಕಾರರು ಕನಕದಾಸರು ಅಂತ ಈ ಪುಸ್ತಕ ಇದೇ ಇಲ್ಲಿ ಕನಕದಾಸ ಅಧ್ಯಯನ ಸಂಶೋಧನಾ ಪೀಠ ಇದೆ ಇಲ್ಲಿ ಹಿಂದೆ ಒಮ್ಮೆ ಕನಕೋಪನಿಷತ್ತು ಅಂತ ಒಂದು ತುಂಬ ಚಂದದ ಪುಸ್ತಕ ಬಂದು ಬಂದಿತ್ತು ಅದೇ ಪುಸ್ತಕ ಬಂದ ಇದೇ ಸಂಶೋಧನಾ ಪೀಠದ ಅದು ಕೂಡ ಮಾಹೆಯ ಅಡಿಯಲ್ಲೇ ಇದೆ ಅದೇ ಸಂದರ್ಭದಲ್ಲೇ ಅದೇ ಸ್ಥಳದಲ್ಲೇ ಕನಕದಾಸರ ಜಯಂತಿ ಎಂದು ಕಾರ್ತಿಕ ಮಾಸದ ಹದಿನೆಂಟನೇ ದಿವಸ ಅಂದರೆ ಕಾರ್ತಿಕ ಮಾಸ ಕೃಷ್ಣ ಪಕ್ಷ ತದಿಗೆ ಎಂದು ಕನಕದಾಸರ ಜಯಂತಿಯನ್ನು ಆಚರಣೆ ಮಾಡೋದು ಒಂದು ಪ್ರತೀತಿ ತಾರೀಕಿನ ಪ್ರಕಾರ ಹೇಳೋದು ಅಂತ ಆದರೆ ಮೂರನೇ ಡಿಸೆಂಬರ್ ಅವರು ಹುಟ್ಟಿದ್ರು ಅಂತ ಹೇಳ್ತಾರೆ ಸಾವಿರದ ಒಂಬೈನೂರ ಐದನೇ ಸಾವಿರದ ಐನೂರ ಒಂಬತ್ತನೇ ಇಸ್ವಿಯಲ್ಲಿ ಸುಮಾರು ನೂರು ವರ್ಷ ಕನಕದಾಸರು ಬದುಕಿದ್ರು ಅಂತ ವ ಕನಕದಾಸರಿಗೂ ಪುರಂದರದಾಸರಿಗೂ ಇಪ್ಪತ್ತೈದು ವರ್ಷ ವ್ಯತ್ಯಾಸ ಪುರಂದರಾಸರು ಇಪ್ಪತ್ತೈದು ವರ್ಷ ದೊಡ್ಡವರು ವಾದಿರಾಜರು ಮೂವತ್ತು ವರ್ಷ ದೊಡ್ಡವರು ಹೀಗಾಗಿ ಅವರ ಏನೊಂದು ಜಯಂತಿಯ ಸಂದರ್ಭದಲ್ಲಿ ನಾವೇನೊಂದು ಕನಕದಾಸರ ಪುಸ್ತಕವನ್ನು ಹೊರತಂದಿದ್ದೇವೆ ಅದೇ ರೀತಿಯಾಗಿ ಇನ್ನೊಂದು ಪುಸ್ತಕ ಅಂತಂದರೆ ಭಾಷಾಂತರ ಪ್ರಾ ಜಿಜ್ಞಾಸೆ ಮತ್ತು ಪ್ರಾತ್ಯಕ್ಷಿಕೆ ಅಂತ ಭಾಷಾಂತರದ ಒಂದು ಸಮಸ್ಯೆ ನನ್ನದೊಂದು ಪರ್ಸ್ನಲ್ ಏನಂತಂದರೆ ಇಟ್ ಈಸ್ ಇಮ್ ಇಟ್ಸ್ ಇಟ್ಸ್ ಇಂಪಾಸಿಬಲ್ ಟು ಸೇ ದಟ್ ಒನ್ ಲ್ಯಾಂಗ್ವೇಜ್ ಒನ್ ವರ್ಡ್ ನಾಟ್ ಬಿ ಟ್ರಾನ್ಸ್ಲೇಟೆಡ್ ಫ್ರಮ್ ಒನ್ ಲ್ಯಾಂಗ್ವೇಜ್ ಟು ಅದರ್ ಯಾವುದೇ ಭಾಷೆ ಯಾವುದೇ ವಿಚಾರವನ್ನು ನೀವು ಯಾವುದೇ ಭಾಷೆಗೆ ಅನುವಾದ ಮಾಡುವಂಥ ಅನುವಾದದ ಬಗ್ಗೆ ಒಂದು ನಮ್ಮ ಪಾದಕಲ್ಲು ವಿಷ್ಣುಭಟ್ರು ಪಾದಕಲ್ಲು ವಿಷ್ಣುಭಟ್ರು ಒಂದು ಚಂದದ ಮಾತನ್ನು ಹೇಳಿದರು ಅಂದರೆ ಸಂಪ್ರದ ಸಂಸ್ಕೃತ ಗ್ರಂಥಗಳಲ್ಲಿ ಅನುವಾದ ಅಂತ ಅಂದರೆ ಅನುಸೃತ್ಯ ವದತಿಯಿಂದ ಈಗ ನಾನು ಯಾ ಯಾವುದನ್ನೋ ಒಬ್ಬರು ಹೇಳಿದರು ಅದನ್ನು ತಾ ತದ್ವತ್ತಾಗಿ ಒಂದಾ ಪೂರ್ವಪಕ್ಷ ರೂಪೇಣ ಅಥವಾ ಸಿದ್ಧಾಂತ ರೂಪೇಣ ನಿರೂಪಣೆ ಮಾಡೋದನ್ನು ಅನುವಾದ ಅಂತ ಒಂದು ಸಂಪ್ರದಾಯ ಅದೇ ರೀತಿಯಾಗಿ ಭಾಷಾಂತರ ಅಂತ ಹೇಳಿದಾಗ ಅದು ಸ್ವಲ್ಪ ಅದೊಂದು ಪ್ರತ್ಯೇಕ ಎಂಟಿಟಿ ಯಾಕೆ ಅಂತ ಹೇಳಿದರೆ ಭಾಷಾಂತರ ಮಾಡೋದು ಅಂತ ಹೇಳಿದರೆ ಅದು ಕೇವಲ ಅದೇ ಭಾಷೆಯಲ್ಲಿ ಮಾಡೋದು ಅಂತಲ್ಲ ಇನ್ನೊಂದು ಭಾಷೆಗೆ ಅದನ್ನು ಮುಂದುವರೆಸೋದು ಅನ್ನೋ ಅಭಿಪ್ರಾಯದಿಂದ ಭಾಷಾಂತರ ಮತ್ತು ಅನುವಾದಕ್ಕೂ ಇರೋ ಒಂದು ಸೂಕ್ಷ್ಮ ವ್ಯತ್ಯಾಸವನ್ನು ಅವರು ತಿಳಿಸಿದರು ಆದರೆ ನಾನು ಹೇಳಬೇಕಾದ್ರೆ ಹೇಳಿದೆ ಯಾವುದೇ ಭಾಷೆ ಯಾವುದೇ ವಿಚಾರಗಳನ್ನು ಇನ್ನೊಂದು ಭಾಷೆಗೆ ಅನುವಾದ ಮಾಡಬಹುದು ಅಂತ ಆದರೆ ಇದರಲ್ಲಿ ಒಂದು ಮಾತಿದೆ ನನಗೊಂದು ಅನುಭವ ಒಂದು ಫಾರಿನರ್ನ ನಾನು ಕೃಷ್ಣ ಮಠಕ್ಕೆ ಕರ್ಕೊಂಡು ಹೋಗಿದ್ದೆ ಅಲ್ಲಿ ಸೇವೆಗಳ ಪಟ್ಟಿ ಇತ್ತು ನಾನು ಅನುವಾದ ಮಾಡಬೇಕಾಗಿತ್ತು ಅವರು ಎಲ್ಲ ಪ್ರಶ್ನೆ ಇದ್ದರು ಬೇರೆ ದೇಶದವರು ಇದೇನು ಇದೇನು ಅಂತ ಆವಾಗ ಅಲ್ಲಿ ಪಂಚಾಮೃತ ಅಭಿಷೇಕ ಸ್ನಾನ ಸೇವೆ ಅಂತಿತ್ತು ನಾನು ಹೇಗೆ ಅನುವಾದ ಮಾಡೋದು ಅದನ್ನು ಪಂಚ ಫೈವ್ ಅಮೃತ ನೆಕ್ಟರ್ ಅಭಿಷೇಕ ಬೇದಿಂಗ್ ಅಭಿಷೇಕ ಪೂರಿಂಗ್ ಸ್ನಾನ ಬೇದಿಂಗ್ ಸೇವೆ ಸರ್ವಿಸ್ ವಸ್ತುತಃ ಭಾರತೀಯರಿಗೆ ಯಾರಿಗೂ ಅರ್ಥ ಆಗೋದಿಲ್ಲ ಅನುವಾದ ಮಾಡೋದು ಅಂತಂದರೆ ಭಾಷೆ ಕೇವಲ ವಿಷಯದೊಟ್ಟಿಗೆ ಮಾತ್ರ ಸಂಸಾರ ಮಾಡ್ತಾ ಇರೋದಿಲ್ಲ ಭಾಷೆ ಸಂಸ್ಕೃತಿಯೊಟ್ಟಿಗೂ ಸಂಸಾರ ಮಾಡ್ತಾ ಇರ್ತದೆ ಅದರಿಂದ ಪದಗಳನ್ನು ಪದಾನ್ ಇನ್ನೊಂದು ಭಾಷೆಯಲ್ಲಿ ತದ್ವತ್ತಾಗಿ ಅನುವಾದ ಮಾಡೋ ಮಿರರ್ ಟ್ರಾನ್ಸ್ಲೇಷನ್ ಮೆಥಡ್ ಮಾತ್ರ ಮಿ ಟ್ರಾನ್ಸ್ಲೇಷನ್ ಅಲ್ಲ ಟ್ರಾನ್ಸ್ಲೇಷನ್ ಅಂತಂದರೆ ಆ ಸಂಸ್ಕೃತಿಯನ್ನು ತುಂಬ ಹತ್ತಿರದಲ್ಲಿ ಇದನ್ನು ನೀತಕ್ಕ ಅವರ ಯೂಟರ್ನ್ ಪುಸ್ತಕದ ಅನುವಾದ ಸಂದರ್ಭದಲ್ಲಿ ಹೇಳಿದರು ಅಂದರೆ ಯೂಟರ್ನ್ ಅನುವಾದ ಮಾಡಬೇಕಾದ್ರೆ ಅಲ್ಲಿ ಚೂಡ ಅಂತಿತ್ತು ನಾವೇನು ಮಾಡೋದು ಇಲ್ಲಿ ಪುಳಿಯೋಗರೆ ಅಂತ ಮಾಡಿದ್ವಿ ಅಂತ ಹೀಗೆ ತದ್ವತ್ತಾಗಿ ಅದೇ ಪದಗಳನ್ನೇ ಇನ್ನೊಂದು ಭಾಷೆಗೆ ಅನುವಾದ ಮಾಡಬೇಕು ಅಂತ ನಿರ್ಬಂಧ ಇಲ್ಲ ಆ ಭಾಷೆಯ ಆ ವಿಷಯಗಳ ಆ ಸಂಸ್ಕೃತಿಯ ಅರ್ಥವನ್ನು ಇನ್ನೊಂದು ಭಾಷೆಗೆ ಯಾವ ಭಾಷೆಗೆ ಸಮರ್ಪಕ ಹತ್ತಿರದಲ್ಲಿ ನಾವು ಇನ್ನೊಬ್ಬರಿಗೂ ಕೂಡ ಆ ಭಾಷೆಯ ಆ ಸಂಸ್ಕೃತಿಯಿಂದ ಬರೆದಿರುವ ಜನಗಳಿಗೂ ಕೂಡ ಅದನ್ನು ಮುತ್ತೋ ಮುಟ್ಟಿಸುವ ಏನೊಂದು ಕೆಲಸ ಇದೆ ಅಂತಹ ಕೆಲಸ ತುಂಬ ಆಗಬೇಕಾಗಿದೆ ಅನ್ನೋದನ್ನು ಇವರು ಎನ್ ಟಿ ನನ್ನ ನನಗೆ ಜರ್ಮನ್ ಗುರುಗಳವರು ಅವರು ತಮ್ಮ ಪುಸ್ತಕದ ಅಬೌಟ್ ದ ಬುಕ್ಕಲ್ಲಿ ಪುಸ್ತಕದ ಬಗ್ಗೆ ಹೇಳಬೇಕಾದರೆ ಆರಂಭದಲ್ಲಿ ಹೇಳ್ಕೊಂಡಿದ್ದಾರೆ ಇನ್ನು ಧನ್ಯವಾದ ಅನ್ನೋದು ವಸ್ತುತಃ ಥ್ಯಾಂಕ್ಸ್ ಅನ್ನೋ ಶಬ್ದದ ಅನುವಾದ ಅಲ್ಲ ಏಕೆಂದರೆ ಥ್ಯಾಂಕ್ಸ್ ಅನ್ನೋ ಶಬ್ದಕ್ಕೆ ಮಲಯಾಳಮಲ್ಲಿ ನನ್ನಿ ಅಂತ ಹೇಳ್ತಾರೆ ತಮಿಳಲ್ಲಿ ನಂಡ್ರಿ ಅಂತ ಹೇಳ್ತಾರೆ ಕನ್ನಡದಲ್ಲಿ ಧನ್ಯವಾದ ಅಂತ ಹೇಳ್ತಾರೆ ನಾನು ಧನ್ಯ ಐ ಆಮ್ ಪ್ರಿವಿಲೇಜ್ ಅಂತ ಹೇಳಬೇಕು ಅದು ಧನ್ಯವಾದ ಧನ್ಯ ಅನ್ನುವ ವಾದ ಮಾತು ಅದು ಧನ್ಯವಾದ ಅದು ಥ್ಯಾಂಕ್ಸ್ ಅನ್ನೋ ಶಬ್ದಕ್ಕೆ ಇವತ್ತು ಒಂದು ಸಮರ್ಪಕವಾದ ಶಬ್ದವಾಗಿ ಕನ್ನಡದಲ್ಲಿ ಬಳಕೆ ಆಗ್ತಾ ಇದೆ ಇನ್ನೊಂದು ರೀತಿಯಲ್ಲಿ ನೀವೆಲ್ಲ ಏನು ಮಾಡಿದ್ದೀರೋ ಆದ ನಿಮ್ಮ ಎಲ್ಲ ಕೃತಗಳು ನಿಮ್ಮ ಕಾರ್ಯಗಳು ಅದನ್ನು ನಾನು ನನ್ನ ಅರಿವನ್ನಲ್ಲಿದೆ ಅಂತ ಹೇಳೋದು ಕೃತಜ್ಞತೆ ಇದು ಎರಡನ್ನ ನಾನು ಸಲ್ಲಿಸಲಿಕ್ಕೆ ಇಲ್ಲಿದ್ದೇನೆ ಇಂದು ನಮ್ಮ ಈ ಒಂದು ದಶಕದಲ್ಲಿ ಎರಡು ಶತಕಗಳನ್ನು ದಾಟಿ ಹಲವಾರು ಪುಸ್ತಕಗಳನ್ನು ಹೊರತರಲು ಕಾರಣರಾದ ಅನೇಕ ಬರಹಗಾರರಿಗೆ ಸಂಪಾದಕರಿಗೆ ಅನುವಾದಕರಿಗೆ ಭಾಷಾಂತರಕಾರರಿಗೆ ಹಾಗೂ ನಮ್ಮ ಪ್ರಕಾಶನಗಳನ್ನು ಕೊಳ್ಳುವ ನಮ್ಮ ಗ್ರಹಿಸು ಗ್ರಹಿ ನಮ್ಮನ್ನು ಗ್ರಹಿಸುವ ಬಾಂಧವರಿಗೂ ವಿಮರ್ಶಕರಿಗೂ ಅದನ್ನು ತಲುಪಿಸುವ ಮಾರಾಟಗಾರರಿಗೂ ವಿತರಕರಿಗೂ ಹೊರತರಲು ಸಹಕರಿಸಿದ ವಿಷಯ ಭಾಷೆಗಳನ್ನು ಚೆನ್ನುಗೊಳಿಸುವ ಪ್ರತಿ ಸಂಪಾದಕರಿಗೂ ಮತ್ತು ಪ್ರಕಟಿಸಿಕೊಟ್ಟ ಮುದ್ರಣದವರಿಗೂ ಮತ್ತು ಮಾಧ್ಯಮ ಮಿತ್ರದವರಿಗೂ ನಾವು ಚಿರಋಣಿಗಳು ಅದರಲ್ಲಿ ಇಂದಿನ ಈ ಎರಡು ಕನ್ನಡ ಕೃತಿಗಳ ಮೂಲಕ ದಾಸ ಸಾಹಿತ್ಯದಲ್ಲಿ ಮತ್ತು ಅನುವಾದ ಭಾಷಾಂತರೀಕರಣಗಳ ಅಧ್ಯಯನ ಸಂಶೋಧನೆಗಳಿಗೆ ಹೊಸ ಪೀಠಿಕೆಯನ್ನು ಹಾಕಿಕೊಟ್ಟ ಸಾಮಾಜಿಕ ಸಮನ್ವಯದ ಹರಿಕಾರ ಕನಕದಾಸರು ಕೃತಿಯ ಹಾಗೂ ಭಾಷಾಂತರ ಜಿಜ್ಞಾಸೆ ಮತ್ತು ಪ್ರಾತ್ಯಕ್ಷಿಕೆ ಕೃತಿಯ ಬರಹಗಾರರಾದ ಎಪ್ಪತ್ತರ ಹರೆಯದ ಯುವಕರಾದ ಪ್ರಾಧ್ಯಾಪಕರಾದ ಡಾಕ್ಟರ್ ಪಿ ಆರ್ ಪಂಚಮುಖಿಯವರಿಗೂ ಮತ್ತು ಡಾಕ್ಟರ್ ನೀರ್ಕರ್ಜೆ ತಿರುಮಲೇಶ್ವರ ಭಟ್ಟರವರಿಗೂ ನಾವು ನಮೋವಾಕಂ ಪ್ರಶಾಸ್ಮಹೆ ನಮ್ಮ ಕಾರ್ಯಕ್ರಮಕ್ಕೆ ಇಂದು ಅವರ ಈ ಕೃತಿಗಳ ಹಾಗೂ ಈ ವಿಷಯದ ಬಗ್ಗೆ ತಮ್ಮ ಬುದ್ಧರಾದ ಬೌದ್ಧ ಅನುಭವದ ವಿಚಾರಧಾರೆಗಳನ್ನು ಹಂಚಿಕೊಂಡ ನಮ್ಮ ಅರಿವಿನ ಅರಿ ನಮ್ಮ ಅರಿವನ್ನು ವರ್ಧಿಸಿದ ಈ ತಜ್ಞ ಪಂಡ ಪಂಡಿತ ಮಂಡಳಿಯ ಕನ್ನಡ ವಿದ್ವಾಂಸರಾದ ವಿದ್ವಾನ್ ಪಾದೇಕಲ್ಲು ವಿಷ್ಣು ಭಟ್ಟರಿಗೂ ಹಾಗೂ ಅನುವಾದ ಲೇಖಕರಾದ ವಿದುಷಿ ಪಾರ್ವತಿ ಐತಾಳರಿಗೂ ನಾವು ಭೂ ನಮ್ಮ ಉಕ್ತಿಂಬಿದೇಮ ಅಂದಿನಿಂದ ಇಂದಿನವರೆಗೂ ನಮಗೆ ಮಾರ್ಗದರ್ಶನ ನೀಡಿ ನಮ್ಮನ್ನು ಮುನ್ನಡೆಸಿದ ಮಾಹೆಯ ಉಪಾಧ್ಯಕ್ಷರಾದ ಡಾಕ್ಟರ್ ಎಚ್ ವಿನೋದ್ ಭಟ್ ಹಾಗೂ ಇಂದು ನಮ್ಮನ್ನು ಮುನ್ನಡೆಸುತ್ತಾ ನಮ್ಮೆಲ್ಲ ಕೋರಿಕೆಗಳಿಗೂ ಆಯಿತು ಒಳ್ಳೆಯ ಕೆಲಸ ಇದೆಂದು ಪ್ರೋತ್ಸಾಹಿತು ಪ್ರೋತ್ಸಾಹಿಸುತ್ತಿರುವ ಮಾಹೆಯ ಉಪಕುಲಪತಿಗಳಾದ ಲೆಫ್ಟಿನೆಂಟ್ ಜನರಲ್ ಡಾಕ್ಟರ್ ಎಂ ಡಿ ವೆಂಕಟೇಶ್ ಅವರಿಬ್ಬರಿಗೂ ಕೂಡ ನಮ್ಮ ತುಂಬು ಹೃದಯದ ಧನ್ಯವಾದಗಳು ಅಂತೆಯೇ ನಮ್ಮೆಲ್ಲ ಕಾರ್ಯಕ್ರಮಗಳಿಗೂ ಮೊದಲಿನಿಂದ ಕೊನೆಯವರೆಗೂ ಭಾಗವಹಿಸುವ ತುಂಬು ಮನಸ್ಸಿನ ಕೇಳುಗ ಬಾಂಧವರಾದ ತಮ್ಮೆಲ್ಲರಿಗೆ ಪ್ರಾಯ ಡಾಕ್ಟರ್ ಕೆ ಪಿ ರಾವ್ ಅಂತೂ ಎಲ್ಲ ಕಾರ್ಯಕ್ರಮಗಳಲ್ಲೂ ಯಾವತ್ತೂ ಇದ್ದೇ ಇರ್ತಾರೆ ಮೊನೆಯಿಂದ ಮೊದಲಿನಿಂದ ಕೊನೆಯ ತನಕ ಅಂತ ಎಲ್ಲ ನಮ್ಮ ಮಿತ್ರರಿಗೂ ಅಂತೆಯೇ ಮುಂದೆ ಯೂಟ್ಯೂಬ್ ಮುಂತಾದ ಸಮಾಜ ಮಾಧ್ಯಮದ ನಮ್ಮ ಮಣಿಪಾಲ್ ಯೂನಿವರ್ಸಲ್ ಪ್ರೆಸ್ ವಾಹಿನಿಗಳಲ್ಲಿ ಕಾರ್ಯಕ್ರಮಗಳ ದೃಶ್ಯಗಳನ್ನು ವೀಕ್ಷಿಸುವ ತಮ್ಮೆಲ್ಲರಿಗೂ ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ ಇವರೆಲ್ಲರೊಂದಿಗೆ ಈ ನಮ್ಮೆಲ್ಲ ಗಳಿಕೆ ಅಕ್ವಿಸಿಷನ್ ತಯಾರಿಕೆ ಪ್ರೊಡಕ್ಷನ್ ಮಾರಾಟ ಮಾರ್ಕೆಟಿಂಗ್ ಮುಂತಾದೆಲ್ಲ ಶಾಸನ ವ್ಯವಹಾರ ಅಡ್ಮಿನಿಸ್ಟ್ರೇಷನ್ ಕಜ್ಜಗಳನ್ನು ತಪ್ಪದೇ ನಡೆಸಿಕೊಡುವ ನನ್ನ ಮಿತ್ರವರ್ಗದವರಿಗೆ ನೀತಕ್ಕ ಅರವಿಂದಣ್ಣ ಪೃಥ್ವಿ ಸರ್ ತಮ್ಮ ಅರ್ಜುನ ಗೆಳತಿ ರೇವತಿ ಪೂನಮ್ ಮೇಡಮ್ ವಿನ್ಯಾಸಕನಾದ ಫ್ರಾನ್ಸಿಸ್ ಮತ್ತು ಫೈಜಲ್ ಇ ಪಿ ಎಲ್ ಪಿ ಕಚೇರಿಯ ರೂವಾರಿಗಳಾದ ನನ್ನ ಗೆಳೆಯರಿಗೆ ಗಾಯಕಿ ಅಶ್ವಿನಿ ಜ್ಯೋತಿ ಜಸ್ಟನ್ ಸ್ವಾತಿ ಮಹೇಶ ಆಶಕ ಹಾಗೂ ಮಾಹೆಯ ಎಲ್ಲ ಶಾಸನ ವರ್ಗದ ಬಂಧುಗಳಿಗೂ ನನ್ನ ತುಂಬು ಹುರ ತುಂಬಿದ ಧನ್ಯತೆಯ ನುಡಿಗಳು ಯಾರನ್ನಾದರೂ ಬಿಟ್ಟು ಹೋಗಿದರೆ ಕ್ಷಮಿಸಿ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಹಾಂ ಹೇಳಿದೆ ಹಾಂ ಹಾಂ ಸರಿ ಥ್ಯಾಂಕ್ಸ್